ಮುಖ್ಯವಾಗಿರೋಂಥ ಒಂದು ಇದ್ರ ಬಗ್ಗೆ ನಾವೇನು ಮಾಡೋಣ, ಓದೋಕ್ಕೆ ಹೋಗೋಣ. ಅಂದ್ರೆ ಸೊ ನೋಡ್ಬೇಕಾದ್ರೆ ಏನಂತಂದರೆ ಈಜಿಪ್ಟ್ ಅಂದ್ರೆ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರ್ತದೆ? ಇಸ್ರಾಯೇಲ್ ಅಂದ್ರೆ ಈಜಿಪ್ಟ್ ಅಂದ ತಕ್ಷಣ ಹಂಗಾಗ್ತದೆ, ಇಸ್ರೇಲ್ ಜನಗಳು ಜ್ಞಾಪಕ ಬರ್ತಾರೆ. ಅಂದ್ರೆ ಒಂದು ಕಾಲದಲ್ಲಿ ಏನಾಗಿದ್ರು ಇಸ್ರೇಲ್ ಜನಗಳು ಎಲ್ಲಿದ್ರು? ಈಜಿಪ್ಟಲ್ಲಿ ಇದ್ರು ಅಂತ. ಅದರ ನೆಕ್ಸ್ಟು ಇನ್ನೇನು ಜ್ಞಾಪಕ ಬರ್ತಾರೆ ಈಜಿಪ್ಟ್ ಅಂತ ಅಂದ ತಕ್ಷಣ? ಅಲ್ಲ ಒಂದು ಅದ್ಭುತಗಳು ನಡೆದಿರೋ ಅಂಥ ಅದ್ಭುತಗಳು ಅಥವಾ ನೈನ್ ನದಿ ಅದರ ಇವೆಲ್ಲ ಏನಾಗ್ತದೆ ನಮಗೆ ನಮಗೆ ಜ್ಞಾಪಕ ಬರ್ತದೆ. ಆಮೇಲೆ ಅಲ್ಲಿದ್ದಂಥ ಫೇರೋ ಅದರ ಆಮೇಲೆ ಮೋಸೆಸ್ಸು ದೇವ್ರು ಏನು ಮಾಡಿದ್ರು ಈಜಿಪ್ಟ್ ಜನಗಳು ಯಾವ ರೀತಿ ಅದ್ಭುತ ಎಲ್ಲ ಮಾಡಿ ಅಲ್ಲಿ ಬಿಡುಗಡೆ ಮಾಡ್ಕೊಂಬೋದು, ಇವೆಲ್ಲ ನಮಗೇನಾಗ್ತದೆ ನಮಗೆ ಜ್ಞಾಪಕ ಬರ್ತದೆ. ಅದು ಮಾತ್ರ ಅಲ್ಲ, ಅಲ್ಲಿ ಇರೋಂಥ ಒಂದು ಪಿರಮಿಡ್ಗಳು ಕೂಡ ಆಗ್ತದೆ ನಮಗೆ ನಮಗೆ ಜ್ಞಾಪಕ ಬರುತ್ತೆ. ಅದರ ಸೊ ಜನರಲ್ ನೋಡ್ಬೇಕಾದ್ರೆ ಬೈಬಲ್ ಓದಿಲ್ಲ ಅಂತಂದರೆ ಜನರಲ್ ಆಗಿ ಯಾರಿಗಾರು ಲೋಕದಲ್ಲಿ ಇರೋದು ಈಜಿಪ್ಟ್ ಅಂದಿದ ತಕ್ಷಣ ಟಕ್ ಅಂತ ಫಸ್ಟ್ ಬರೋದೆ ಅಂದರೆ ಪಿರಮಿಡ್. ಓ ಈಜಿಪ್ಟಲ್ಲಿ ಏನಪ್ಪ ಅಂದರೆ ಫೇಮಸ್ಸು ಪಿರಮಿಡ್ ಅದರ ಅದೇ ನೋಡ್ಬೇಕಾದ್ರೆ ಪಿರಮಿಡ್ ಅಂತಂದ್ಬಿಟ್ಟು ಏನಂತ ತುಂಬ ಒಂದು ನಮಗೆ ಹೈಲೈಟ್ ಆಗೋಂಥ ವಿಚಾರ ಅದರ. ಸೊ ಏನಪ್ಪ ಇದು ಪಿರಮಿಡ್ಡು ಅಂತ ನೋಡೋದಂದರೆ ಏನಂದರೆ ಒನ್ ಆಫ್ ದ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಯಾವುದು ಅಂತಂದರೆ ಈ ಒಂದು ಪಿರಮಿಡ್ ಅದರ. ಯಾಕಂದರೆ ಹಳೆ ಏನ್ಷಿಯಂಟ್ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ಇವತ್ತು ಉಳಿದಿರೋದು ಒಂದೇ ಒಂದು ಇದು ಯಾವುದಂದರೆ ಪಿರಮಿಡ್. ಸೊ ಯಾವುದಪ್ಪ ದ ಸೆವೆನ್ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂದರೆ ಫಸ್ಟ್ ಒನ್ ದ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬ್ಯಾಬಿಲಾನ್ ಅದರ. ಬೈಬಲ್ ಬ್ಯಾಬಿಲಾನ್ ಬಗ್ಗೆ ಓದ್ತೀರಿ, ನೆಬೂಕದ್ನೆಜ್ಜರ್ ರಾಜ ಅವ್ನು ಕಟ್ಟಿರೋಂಥ ಹ್ಯಾಂಗಿಂಗ್ ಗಾರ್ಡನ್ಸ್ ಅದರ. ಅದು ಮೊದಲನೇದು. ಎರಡನೇದೇ ದ ಟೆಂಪಲ್ ಆಫ್ ಆರ್ತಮಿಸ್ ಅಂತಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಏನಂತಂದರೆ ದ ಸ್ಟ್ಯಾಚ್ಯೂ ಆಫ್ ಝಿಯಸ್ ಅಂತ. ಆಮೇಲೆ ಮುಸುಲುಮ್, ಆಮೇಲೆ ಕೊಲೋಸಲ್ ಆಫ್ ರೋಡ್ಸ್, ಆಮೇಲೆ ಫೆರೋಸ್ ಆಫ್ ಅಲೆಕ್ಸಾಂಡ್ರಿಯಾ, ಆಮೇಲೆ ಲಾಸ್ಟ್ ಏನಂದರೆ ದ ಪಿರಮಿಡ್ ಆಫ್ ಗಿಜಾ ಅಂತಂದ್ಬಿಟ್ಟು ಈ ಒಂದು ಸೆವೆನ್ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಇದೆ. ಇದರಲ್ಲಿ ಇವತ್ತು ಉಳಿದಿರೋದು ಒಂದೇ ಒಂದು ಯಾವುದಂತಂದರೆ ದ ಗ್ರೇಟ್ ಪಿರಮಿಡ್ ಆಫ್ ಗಿಜಾ ಅಲ್ವರ. ಇವ ಮಿಕ್ಕಿದ್ದಿರೋಂಥ ಆರು ವಂಡರ್ ಯಾವುದೇನಾಗಿಲ್ಲ ಇವತ್ತು, ಯಾವುದು ಇವತ್ತು ಇಲ್ಲ ಅಲ್ವರ. ಇವಾಗಿದೆ, ಇವಾಗ ಏನಂತಾರೆ ಮಾಡರ್ನ್ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಗೊತ್ತಿದೆ ಯಾವುದಂತ? ತಾಜ್ ಮಹಲ್ ಒಂದು ಅಲ್ವರ. ನೆಕ್ಸ್ಟ್ ಯಾವುದಂದರೆ ಎಂತೆ ಸ್ಲ್ಯಾಂಟಿಂಗ್ ವಾಲ್ ಆಫ್ ಅದೇ ಸಾರಿ ಅಂತಾರೆ ಸ್ಲ್ಯಾಂಟಿಂಗ್ ಟವರ್ ಆಫ್ ಪಿಜ್ಜಾ ಅದರ. ಚೈನಾದ ಗ್ರೇಟ್ ವಾಲ್ ಆಫ್ ಚೈನಾ ಅದರ. ಈ ಥರ ಸೆವೆನ್ ಅಂತಾರೆ ಒಂದು ಮಾಡರ್ನ್ ವಂಡರ್ಸ್ ಇದೆ. ಆದರೆ ಇದು ಏನಂದರೆ ಏನ್ಷಿಯಂಟ್ ವಂಡರ್, ಏನ್ಷಿಯಂಟ್ ವಂಡರಲ್ಲಿ ಉಳಿದಿರೋಂಥದ್ದು ಒಂದೇ ಒಂದು ಯಾವುದಂತಂದರೆ ದ ಗ್ರೇಟ್ ಪಿರಮಿಡ್ ಆಫ್ ಗಿಜಾ ಅದರ. ಸರಿ, ಏನಪ್ಪ ಇದು ಗ್ರೇಟ್ ಪಿರಮಿಡ್ ಆಫ್ ಗಿಜಾ ಅಂತಂದರೆ ಏನು ಅಂದರೆ ಈ ಒಂದು ಈಜಿಪ್ಟಲ್ಲಿ ಹೆಚ್ಚು ಕಮ್ಮಿ 118 ಪಿರಮಿಡ್ಗಳಿದೆ. ಇಡೀ ಲೋಕದಲ್ಲಿ ಎಷ್ಟಿದೆ ಅಂದರೆ ಏನಂತಾರೆ 200 ಮೇಲೆ ಇದೆ. ಏನಂದರೆ ಪಿರಮಿಡ್ಡು ಬರೀ ಈಜಿಪ್ಟಲ್ಲಿ ಮಾತ್ರ ಅಲ್ಲ, ಇಲ್ಲ ಬೇರೆ ಲೋಕದಲ್ಲಿ ಎಷ್ಟೋ ಜಾಗದಲ್ಲಿ ನೋಡಿರ್ತೀನಿ. ಅಂದರೆ ಈ ಥರ ವಿಚಿತ್ರ ವಿಚಿತ್ರವಾಗಿರೋಂಥ ಪಿರಮಿಡ್ಗಳು ಬೇರೆ ಬೇರೆ ಜಾಗದಲ್ಲಿ ಏನಾಗಿದೆ, ಇವನ್ನು ಇರಾನು ಚೈನಾ ಮೆಕ್ಸಿಕೋ ಈ ಥರ ಬೇರೆ ಬೇರೆ ಊರಲ್ಲಿ ಕೂಡ ಏನಾಗಿದೆ ಪಿರಮಿಡ್ಗಳು ಇದೆ. ಅದು ಬೇರೆ ಬೇರೆ ಥರ ಬೇರೆ ಬೇರೆ ವಿಧವಾ ಅಂತ ರೀತಿಯಲ್ಲಿ ಕಟ್ಟಿದ್ದಾರೆ. ಕೆಲವೊಂದು ಜಾಗದಲ್ಲಿ ಹೆಂಗೆ ಹಿಡಿದ್ರೆ ಪಿರಮಿಡ್ ಅಂದರೆ ಸಮುದ್ರದ ಒಳಗಡೆ ಏನು ಮಾಡೋದು ಪಿರಮಿಡ್ನ ಕಟ್ಟಿರೋದು ನೀವು ನೋಡ್ಬೋದು. ಚೈನಾ ಮತ್ತು ಜಪಾನಲ್ಲಿ ಏನು ಮಾಡ್ರಂತೆ ಒಂದು ಬಿಲ್ಡಿಂಗ್ನೇ ಮಾಡ್ಬಿಟ್ರೆ ಪಿರಮಿಡ್ ಆಕಾರದಲ್ಲಿ ಕಟ್ಬಿಟ್ಟಾರೆ. ಇನ್ನು ಯುರೋಪಿಯನ್ ಕಾಂಟಿನೆಂಟಲ್ಲಿ ಏನು ಮಾಡಿದ್ರೆ ಕೆಲವೊಂದೆಲ್ಲ ಜಾಗದಲ್ಲಿ ಅಂದರೆ ಈ ಪಿರಮಿಡ್ನ ಕಟ್ಬಿಟ್ಟು ಏನಂತ ಒಂದು ಒಂದು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಏನಂತ ಒಂದು ಮಾನ್ಯುಮೆಂಟ್ ಥರ ಏನು ಮಾಡೋರೆ ಅದನ್ನೆಲ್ಲ ಇಟ್ಟಿರೋದು ನೋಡ್ತಿದ್ರೆ ಸೀರ್ತಿ ಅನೇಕ ಒಂದು ಏನಾಗಿದೆ ಈ ಒಂದು ಏನಂತಾರೆ ಪಿರಮಿಡ್ಗಳು ಲೋಕದಲ್ಲಿ ಹಲವಾರು ಜಾಗದಲ್ಲಿದೆ ಅದರ. ಆದರೆ ಇವತ್ತು ನಾವೇನು ಮಾಡೋಣ ಅಂತಂದರೆ ಒಂದು ವಿಶೇಷವಾಗಿರೋಂಥ ಒಂದು ಪಿರಮಿಡ್ ಬಗ್ಗೆ ನಾವು ನೋಡೋಣ. ಅದರ ಈ ಪಿರಮಿಡ್, ಈ ಪಿರಮಿಡ್ಗೆ ಏನು ಹೆಸರು ಅಂದರೆ ದ ಪಿರಮಿಡ್ ಆಫ್ ಗಿಜಾ ಅಂತ ಹೇಳ್ತಾರೆ. ಅಂದರೆ ಈಜಿಪ್ಟಲ್ಲಿ ಹಲವಾರು ಪಿರಮಿಡ್ಗಳಿದೆ, ಅದರಲ್ಲಿ ವಿಶೇಷವಾಗಿರೋಂಥ ಒಂದು ಪಿರಮಿಡ್ ಏನಂದರೆ ದ ಪಿರಮಿಡ್ ಆಫ್ ಗಿಜಾ ಅಂದರೆ. ಇದರಲ್ಲಿ ನಮಗೇನಪ್ಪ ಪಾಠ ಇದೆ ಅಂತ ನಾವೇನು ಮಾಡೋಣ ಇವತ್ತು ಇದನ್ನು ನೋಡೋಲ್ವರ. ಸೊ ಪಿರಮಿಡ್ ಆಫ್ ಗಿಜಾ ಅಂತ ನೋಡ್ಬೇಕ್ರೆ ವರ್ಲ್ಡಲ್ಲೇ ಅತಿ ದೊಡ್ಡದಾಗಿರೋಂಥ ಒಂದೇ ಪಿರಮಿಡ್ ಯಾವುದಂದರೆ ಪಿರಮಿಡ್ ಆಫ್ ಗಿಜಾ. ಸರಿ, ಈ ಪಿರಮಿಡ್ ಆಫ್ ಗಿಜಾದು ಹೈಟು ಮತ್ತು ಲೆಂತು ಬ್ರೆತ್ತು ಎಷ್ಟಪ್ಪ ಇದೆ ಅಂತ ನೋಡೋದಂದರೆ ಇದು ಲೆಂತ್ ಬಂದ್ಬಿಟ್ಟು ಆ ಒಂದು ಎಷ್ಟಿದೆ ಅಂದರೆ 764 ಫೀಟ್. ಅಷ್ಟೊಂದೇನಿದೆ ಇದು, ಅಗಲವಾಗಿದೆ. ಹೈಟ್ ಎಷ್ಟಿದೆ ಅಂತಂದರೆ 486 ಫೀಟ್ ಅದರ. ಅಷ್ಟೊಂದೇನಾಗಿದೆ ಇದು ಹೈಟ್ ಇದೆ. ಸೊ ಟೋಟ್ಲಾಗೆ ಇದನ್ನು ಎಷ್ಟು ಒಂದು ಏರಿಯಲ್ಲಿ ಇನ್ನು ಪಿರಮಿಡ್ನ ಕಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ 13 ಸ್ಕ್ವೇರ್ ಏಕರ್ಸ್ ಏನ್ರಿ, 13 ಸ್ಕ್ವೇರ್ ಏಕರ್ಸ್ ಒಂದು ಏರಿಯಾದಲ್ಲಿ ಮಾಡಿದ್ರೆ ಈ ಪಿರಮಿಡ್ನ ಕಟ್ಟಿದ್ದಾರೆ. ಏನಪ್ಪ ಇದು ಹೈಟ್ ಬಂದ್ಬಿಟ್ಟು
486 feet. ಹೌದ್ರಾ? ಸೊ 13 square acres ಅಲ್ಲಿ ಮಾಡಿದ್ರಿಂದ ಇದನ್ನ ಕಟ್ಟಿದ್ರೆ ಆಕ್ಚುಲಿ ಒರಿಜಿನಲ್ ಕಟ್ಬೇಕಾದ್ರೆ ಹಿಂಗಿದ್ದು ಇಷ್ಟು ವೈಟ್ ಆಗಿ ಇದ್ದಿದ್ದು ಇವತ್ತಂಗಿಲ್ಲ ನೋಡ್ಬೇಕಾದ್ರೆ ಇಲ್ಲ ಫುಲ್ ಅಲ್ಲಿ ಮೇಡೆಲ್ಲ ಹೋಗ್ಬಿಡಿದ್ದೆ. ಅದೇನಕ್ಕೆಲ್ಲ ನೋಡೋಣ, ನೋಡಿದ್ದೀರಿ 13 square acres. 13 square acres ಅಂದ್ರೆ ಏನು ನಾವೆಲ್ಲ ನೋಡಿದ್ದೀರಾ ಅಂತಂದರೆ ನಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ಈ 13 square acres ಅಂತಂದರೆ ನಮಗೆ ನಾವು ಫುಟ್ಬಾಲ್ ಗ್ರೌಂಡ್ನ ನೋಡಿತೀರಿ ಅಲ್ಲ, ಫುಟ್ಬಾಲ್ ಗ್ರೌಂಡ್ ನೋಡಿದಿರಲ್ಲ. ಹಾಂ, ನಮ್ಮ ಇಂಡಿಯಾದಲ್ಲೇ ಕಮ್ಮಿ ಅದರ, ಆದರೆ ಟಿ ವಿಲಿ ಏನು ಮಾಡ್ತೇವೆ ಫುಟ್ಬಾಲ್ ಗ್ರೌಂಡ್ನ ನೋಡಿ. ಈ ಥರ ಒಂದು ಫುಟ್ಬಾಲ್ ಗ್ರೌಂಡ್ ಇದೆಯಲ್ಲ, ಈ ಥರದ್ದು 11 ಫುಟ್ಬಾಲ್ ಗ್ರೌಂಡ್ ಸೇರಿದ್ರೆ ಆಗ ಅಂತಂದರೆ ಜಾಗನೇ ಏನ್ರಿ ಅದು 13 square feet ಅದರ. ಹಾಂ, 13 square acres ನೋಡಿರ್ತೀರಿ. ಈ ಥರ ಅಂದರೆ 10 ಫುಟ್ಬಾಲ್ ಫೀಲ್ಡ್ನ ಸೇರಿದ್ರೆ ಒಂದು ಪಿರಮಿಡ್ಗೆ ಎಷ್ಟು ಲ್ಯಾಂಡ್ ಸರ್ಫೇಸ್ ಬೇಕಾಗ್ತಾರೋ ಅಷ್ಟು ಲ್ಯಾಂಡ್ ಸರ್ಫೇಸ್ನ ಮಾಡಿದಿರಂತೆ, ಇಲ್ಲಿ ಯೂಸ್ ಮಾಡಿದಿರಂತೆ ಅಂದ್ರೆ. ಆಮೇಲೆ ಏನಂದ್ರೆ 19th century ಈ ಲೋಕದಲ್ಲೇ ಟಾಲೆಸ್ಟ್ ಬಿಲ್ಡಿಂಗ್ ಯಾವುದು ಅಂತಂದರೆ ಟಾಲೆಸ್ಟ್ ಲಿವಿಂಗ್ ಸ್ಟ್ರಕ್ಚರ್ ಯಾವುದು ಅಂತಂದರೆ ದ ಪಿರಮಿಡ್ ಆಫ್ ಗಿಝಾ ಆಗಿತ್ತು. ಏನಂದ್ರೆ 486 feet ಎತ್ತರ ಅಂದ್ರೆ. ಅದಕ್ಕಿಂತ ಮುಂಚೆ ಯಾವುದೂ ಇರಲಿಲ್ಲ. ಅದಾಗಿ ಮೇಲೆ ರೀಸೆಂಟಾಗಿ ಏನಾಗಿದೆ, ಇವಾಗ ಹೊಸದಾಗಿ ಒಂದು ಬಿಲ್ಡಿಂಗ್ ಕಟ್ಟಾರೆ ವರ್ಲ್ಡಲ್ಲೇ ಟಾಲೆಸ್ಟ್ ಬಿಲ್ಡಿಂಗ್ ಯಾವುದು, ದುಬೈಲಿ ಕಟ್ಟಿದ್ದೀನಿ ಅದರ. ಹಾಂ, ಬುರ್ಜ್ ಖಲೀಫ್ ಅದರ, ಇದೇ ಲೋಕದಲ್ಲಿ ಇವತ್ತು ಟಾಲೆಸ್ಟ್ ಬಿಲ್ಡಿಂಗು ಅದರ. ಇದು ಕಟ್ಟೋವರೆಗೂ ಪಿರಮಿಡ್ ಆಫ್ ಗಿಝಾನ ಏನಾಗಿತ್ತು ಅಂತ ಎಲ್ಲದಕ್ಕಿಂತ ತುಂಬ ಎತ್ತರವಾಗಿರೋಂಥ ಒಂದು ಪಿರಮಿಡ್, ಒಂದು ಸ್ಟ್ರಕ್ಚರ್ ಆಗಿತ್ತು. ಸರಿ, ಈ ಪಿರಮಿಡಲ್ಲಿ ಎಷ್ಟು ಒಂದು ಕಲ್ಲು ಯೂಸ್ ಮಾಡಿದೆ ಅಂದರೆ 23 lakh ಏನಂದರೆ ಬೋಲ್ಡರ್ಸ್ ಬ್ಲಾಕಲ್ಲಿ ಏನು ಮಾಡಿದ್ರೆ ಯೂಸ್ ಮಾಡಿ, ಏನೋ ಇಟ್ಕೆ ಕಲ್ತಾರೆ ಸಣ್ಣ ಪುಟ್ಟ ಇಟ್ಕೆಗಳು ಏನು ಮಾಡೋಕ್ಕೋಗಿಲ್ಲ, ಯೂಸ್ ಮಾಡೋಕ್ಕಲ್ಲ. ಎಂಥ ಬ್ಲಾಕ್ಗಳಂದರೆ ಒಂದೊಂದು ಭಯಂಕರ ದೊಡ್ಡ ದೊಡ್ಡದಾಗಿರೋಂಥ ಬ್ಲಾಕ್ಗಳು, ಒಂದು ಕಲ್ಲು ಹೆಚ್ಚು ಕಮ್ಮಿ ಎಷ್ಟು ಒಂದು ತೂಕ ಇದೆ ಅಂತಂದರೆ 2-30 ton ಏನಾಗಿದೆ ಅದು ತೂಕ ಇದಂತ. ಅನೇಕ ಒಂದು ಬೋಲ್ಡರ್ಸ್ಗಳನ್ನ ಏನು ಮಾಡಿದ್ರೆ ಅಲ್ಲಿ ಅಲ್ಲಿ ಯೂಸ್ ಮಾಡ್ತಾರೆ, ಗ್ರನೈಟ್ ಬೋಲ್ಡರ್ಸ್ ಅದರ. ಇವ್ರಿ ಇವನ್ನ ನೆಲಕ್ಕೆ ಹಾಕ್ತಿಲ್ಲ ಎಲ್ಲ ಗ್ರನೈಟ್ ಅದರ. ಈ ಥರ ಗ್ರನೈಟ್ ಬೋಲ್ಡರ್ಸು ಒಂದೊಂದು ಉಂಟು ಹೆಚ್ಚು ಕಮ್ಮಿ 2-30 ton ಅಂತೆ. ಇನ್ನು ಕೆಲವೊಂದು ಅಲ್ಲಿ ಒಳ್ಳೆ ಬ್ಲಾಕ್ಸ್ಗಳಿದೆ ಎಷ್ಟು ಅಂತಂದರೆ ಒಂದು ಬ್ಲಾಕ್ದು ತೂಕ ಹೆಂಗಿದೆ ಅಂದರೆ 880 ton ಅಂತೆ. ಅಷ್ಟೊಂದು ದೊಡ್ಡದಾಗಿರೋಂಥ ಒಂದು ಬೋಲ್ಡರ್ ಕೂಡ ಮಾಡಿದೆ ಅಲ್ಲಿ ಅಲ್ಲಿ ಯೂಸ್ ಮಾಡಿರೋ ನೋಡ್ಬೋದು. ಆಮೇಲೆ ಈ ಆವರೇಜು ಎಲ್ಲ ಒಂದು ಕಲ್ಲುಗಳ ತೂಕ ಎಷ್ಟಪ್ಪ ಇರ್ಬೋದು ಅಂತ ನೋಡಿದ್ರೆ ಶೇಕಡ ಏನ್ರಿ 16 ton ತೂಕ ಒಂದು ಕಲ್ಲಿಗೆ ಬರ್ತಂತೆ. ಅಂದರೆ ಈ ಪಿರಮಿಡ್ಡು ಟೋಟ್ಲಿ ಎಷ್ಟಪ್ಪ ತೂಕ ಅಂತಂದರೆ 60 lakh ton ಅಂದ್ರೆ. 60 lakh ton ಅಂದರೆ ಏನಿತ್ತು ಸಾಗಣೆ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅಲ್ವರ. ಸೊ ಅಷ್ಟು ಒಂದು ಎಂದರೆ ತುಂಬ ಎಂದರೆ ಒಂದು ತೂಕವಾಗಿ ಮಾಡೋದ್ರಿಂದ ಇದನ್ನು ಕಟ್ಟೋರೆ. ಸರಿ, ಈ ಕಲ್ಲಿನ ಒಂದು ಅಳತೆ ಸೈಜ್ ಹೆಂಗಿದೆ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು, ನೋಡಿರ್ತೀನಿ ಫೋಟೋ ನೋಡಿ. ಅವ್ರ ಕಲ್ಲು ಪಕ್ಕದಲ್ಲಿ ನಿಂತಿದ್ರೆ ಅವರು ಲೇಡೀಸು, ಅವ್ರು ಹೆಂಗಿತ್ತು ಮೋಸ್ಟ್ಲಿ ಇದ್ದರೆ ಒಂದು 5-6 feet 6 feet ಅಂತ ನೋಡೋಣ. 6 feet ಅವ್ರಿಗಿಂತ ನೋಡಿ ಮೇಡ ಇನ್ನೇ ಏನಿದೆ ಸ್ವಲ್ಪ ಸ್ಪೇಸು ಇದೆ. ಹಂಗಾರೆ ಈ ಕಲ್ಲು ಹೆಚ್ಚು ಕಮ್ಮಿ ಅಂದರೆ ಹೈಟ್ ಎಷ್ಟಂತೆ 7 feet ಅಂದ್ರೆ ಏನ್ರಿ, ಈ ಆ ಬಲ್ಪ್ ಅಷ್ಟು ಎತ್ತರ ಬರ್ಬೋದೇನೋ, ಇನ್ನೂ ಸ್ವಲ್ಪ ಹೈಟ್ ಬರ್ಬೋದು ಅಂದ್ರೆ ಅಷ್ಟಡಿ. ಉದ್ದ ಎಷ್ಟಡಿ ಅಂತಂದ್ರೆ ಏನ್ರಿ ಒಂದು 20 feet ಅಂದ್ರೆ ಇಲ್ಲಿ ನಡೆದೇ ಮೂಲವರ್ಗ ಬರ್ಬೋದು ಅಲ್ಲ, ಈ ಮನೆ ಅಷ್ಟು ಬಂದ್ಬಿಡ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ರಿ. ಈ ಥರ ಒಂದೊಂದು ಕಲ್ಲು ಏನ್ರಿ ಇರೋದು ಸೈಜು ಈ ಥರ ಏನ್ರಿ ಎಷ್ಟೋ ಏನ್ರಿ ಲಕ್ಷಾಂತರ ಕಲ್ಲುಗಳು ಏನು ಮಾಡಿದ್ರು ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಕಲ್ಲು ನೋಡ್ಬೋದು, ನೋಡಿರ್ತೀನಿ ಅಲ್ಲಿ ಮಂಚ ನಿಂತ ನೋಡಿ ಮೇಲ್ಗಡೆ, ಆ ಮಂಚ ಎಷ್ಟಡಿ 6 feet ಅಂದ್ರೆ ಗಂಡ ಮೇಲೆ ಏನಂತಾರೆ ಒಂದು ಆವ್ರೇಜ್ ಏನಂತಾರೆ ಫಾರಿನರ್ಸ್ ಅಂದರೆ ನಮ್ಮ ಥರ ಯಾರು ಕುಳಿತಿರಲ್ಲ ಬಿಡ್ರಿ ಅಂದರೆ ಅಷ್ಟು ಬುದ್ಧ ಇರೋದೆ ಅಲ್ವರ. ಹಾಂ, 6 feet ಅಲ್ವರ. ಸೊ ಅದು ತೊಗೊಂಡಂದ್ರೆ ಹಾಂ ಅವ್ರದ್ದ ನೋಡಿರ್ತೀನಿ ಇವಾಗ ಅದೇ ಮಂಚ ನೋಡಿ ಎಲ್ಲಿಂತಾನೆ ಇವಾಗ ಹಾಂ ಕಾಣಿಸ್ತಾನ. ಹಾಂ, ಅವನು ಅಷ್ಟು ಉದ್ದ ಇರೋ ಮಂಚನೇ ಇಷ್ಟು ಅವನೇ ಅಂತಂದರೆ ಇದು ಹೈಟ್ ಎಷ್ಟಿರ್ಬೋದು ನೋಡಿ, ಏನಂದ್ರೆ 25 feet ಅದು ಎಷ್ಟು ಲೆಂತು, ಹಾಂ 120 feet. ಈ ಥರ ಎಷ್ಟೋ ಲಕ್ಷಾಂತರ ಕಲ್ಲುಗಳನ್ನ ಏನು ಮಾಡಿದ್ದಾರೆ ದೂರದಲ್ಲಿರೋಂಥ ಗಣಿಯಿಂದ ತೆಗೆದು ಕ್ಲೀನಾಗಿ ಚಿಸಲ್ ಮಾಡಿ ಕ್ಲೀನಾಗಿ ಏನು ಮಾಡಿದ್ರೆ ಸರ್ಫೇಸ್ ಎಲ್ಲ ಫ್ಲ್ಯಾಟಾಗಿ ಮಾಡಿಬಿಟ್ಟು ಆ ಪಿರಮಿಡ್ ಆಫ್ ಗಿಝಾ ಇರೋಂಥ ಜಾಗಕ್ಕೆ ತಂದುಬಿಟ್ಟು ಏನು ಮಾಡಿದ್ದು ಇದನ್ನು ಕಟ್ಟಿರೋದು. ಅಪ್ಪ ಹೆಂಗಪ್ಪ ಮಾಡಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ ದೂರದಲ್ಲಿರೋಂಥ ಗಣಿಗಳಲ್ಲಿ ಕೆಲವೊಂದು ಜಾಗದಲ್ಲಿ ಕಲ್ಲುಗಳನ್ನ ಅರ್ಧಂಬರ್ಧ ಕೆತ್ತೆ ಮಾಡಿದ್ರು ಬಿಟ್ಟಿರೋ ಪಿಕ್ಚರ್ಗಳು ನಾನು ನೋಡ್ಬೋದು ನೋಡಿರ್ತೀನಿ. ಅಲ್ಲಿ ಮನುಷ್ಯ ನೋಡಿ ಹೆಂಗಿದೆ ಹೆಂಗಿದೆ ನೋಡಿರ್ತೀನಿ, ಹಾಂ ಅವ್ನ ಮುಂದೆ ಇರೋಂಥ ಕಲ್ಲು ಏನು ಐಟಿ ನೋಡಿರ್ತೀನಿ, ಆ ಕಡೆ ಇರೋಂಥ ಮನೆ ಮನುಷ್ಯರು ನೋಡಿ ಇದೆಲ್ಲ ಹೆಂಗಿದೆ ಅಂತಂದರೆ ಸ್ಟಿಲ್ ಏನಿದೆ ಹಂಗೆ ಆ ಒಂದು ಆ ಗಣಿಯಲ್ಲಿರೋಂಥದ್ದು ಅಂದರೆ ಏನ್ರಿ ಕಂಪ್ಲೀಟಾಗಿ ಇನ್ನೂ ಚಿಸಲ್ ಆಗಿ ಕಟ್ಟಾಗಿ ಕಂಪ್ಲೀಟಾಗಿ ಏನು ಮಾಡಿ ಇನ್ನೂ ಎತ್ತಿಲ್ಲ ಅಲ್ವರ, ಎಲ್ಲ ಗ್ರ್ಯಾನೈಟ್ ಸ್ಟೋನ್ ಅದು ಎಲ್ಲ ಗ್ರ್ಯಾನೈಟ್ ನೋಡಿ
ಅದು ಮಣ್ಣಲ್ಲಿ ಊದ್ಕೊಂಡಿಲ್ಲ ಆ್ಯಕ್ಚುಲಿ, ಅಲ್ಲೆಲ್ಲ ಏನಿರೋದೆ ಅಂತೆ ಮೌಂಟೇನ್, ಆ ಮೌಂಟೇನಲ್ಲಿ ಹೆಂಗೆ ತೆಗಿತಾ ಇದ್ರು ಹಂಗೆ ಮಾಡಿ ತೆಗ್ದಿ ಬಿಟ್ಟಿರೋದು. ಯೋಚನೆ ಮಾಡ್ರಿ ಅಂತಾನೆ, ಇವಾಗ ಇದೆಲ್ಲ ಮಾಡಿರೋದು ಎಷ್ಟು ಸಾವಿರ ವರ್ಷದ ಮುಂಚೆ, ಯೇಸು ಕ್ರಿಸ್ತು ಬರೋದಕ್ಕಿಂತ ಎಷ್ಟೋ ಸಾವಿರ ವರ್ಷ ಮುಂಚೆ. ಅದರ ಇವಾಗ ನಮ್ಮ ಹತ್ರ ಟೆಕ್ನಾಲಜಿ ಹೆಂಗಿದೆ, ಒಂದು ಕಲ್ಲನ್ನ ತೆಗಿಬೇಕು ಅಂದರೆ ಕ್ಲೀನಾಗಿ ಮಿಷಿನ್ನ ಕ್ಲೀನಾಗಿ ಮಾಡಿ ಕಟ್ ಮಾಡಿ ಕ್ಲೀನಾಗಿ ಚಾಪ್ ಮಾಡಿ ಕ್ಲೀನಾಗಿ ತೆಗಿಬೋದು. ಅದರ ಆದರೆ ಯೋಚನೆ ಮಾಡ್ರಿ, ಆ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ದಿರ ಇಂತಿಂಥ ಕಲ್ಲುಗಳನ್ನ ಹೆಂಗೆ ತೆಗೆದ್ರು ನೋಡಿದ್ರಿ ನೋಡಿ. ಅದು ಹೆಂಗಂದ್ರೆ ಹಿಂಗೆ ಹಿಂಗೆ ಭೂಮಿ ಒಡೆ ಇತ್ತು ಅಂತಂದ್ರೆ, ಆ ಕಲ್ಲೋಡೆ ಇತ್ತು ಅಂದರೆ ಆ ಕಲ್ಲನ್ನ ಹಂಗೆ ಕ್ಲೀನಾಗಿ ಕಟ್ ಮಾಡಿ ಹಿಂಗೆ ಕಟ್ ಮಾಡಿ ಹಿಂಗೇನು ಮಾಡಿದ್ರು ಇವಾಗ ಕೇಳ್ತಾರ ತೆಗೆದವ್ರೆ ಅಲ್ಲರ ನೋಡಿ, ಇದೆಷ್ಟೋ ಪರವಾಗಿಲ್ಲ ಇದು ನೋಡಿ ಹಿಂಗಿದೆ ನೋಡಿಂತೀರಿ. ಆ ಕಾಲದಲ್ಲಿ ಕ್ರೇನ್ ಇತ್ತಾ? ಇಲ್ಲ, ಯಾವುದೇ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಏನು ಇಲ್ಲ ನೋಡಿ. ಈ ಕಲ್ಲೇನಾಗಿದೆ ಅಂದರೆ ಹಂಗೆ ಇರೋದು. ಇದನ್ನ ಹಿಂಗೆ ಎತ್ತವ್ರೆ ಅಂತಂದ್ರೆ ನೋಡಿ, ಇಲ್ಲಿ ನೋಡ್ಬೋದು ನೋಡಿ ನೋಡಿ. ಇವಾಗ ನಾವು ಈ ಕಡೆ ಕಟ್ ಮಾಡ್ಬೋದು, ಈ ಕಡೆ ಕಟ್ ಮಾಡ್ಬೋದು, ಒಪ್ಕೊಂತೀನಿ ಈ ಕಡೆನೇ ಕಟ್ ಮಾಡ್ಬೋದು. ಕೆಳಗಡೆ ಹಿಂಗೆ ಕಟ್ ಮಾಡೋಕೆ ಸಾಧ್ಯ? ಕೆಳಗಡೆ ಕಟ್ ಮಾಡೋವರೆಗೂ ಏನು ಮಾಡೋಕ್ಕಾಗಲ್ಲ. ಇವಾಗ ಎತ್ತಕ್ಕೆ ಆಗಲ್ಲ. ಹಂಗಾದ್ರೆ ಯೋಚನೆ ಮಾಡಿ, ಆ ಕಾಲದಲ್ಲಿ ಏನೂ ಮಾಡೋನ್ ಎಕ್ವಿಪ್ಮೆಂಟ್ಸ್ ಇಲ್ದಿರ ಇದನ್ನೆಲ್ಲ ಹಿಂಗೆ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ, ಇವತ್ತು ಕೂಡ ಸೈಂಟಿಸ್ಟ್ಗಳಿಗೆ ಈ ಒಂದು ಕ್ವಶನ್ಗೆ ಉತ್ತರ ಹುಡ್ಕೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ತುಂಬ ಒಂದು ಏನಾಗಿದೆ ಅಂದರೆ ಒಂದು ಸ್ಟ್ರೇಂಜ್ ಥಿಂಗು, ಅಂದ್ರೆ ತುಂಬ ಒಂದು ಅತಿಶಯವಾದಂಥ ಒಂದು ಇದು. ಆ ಕಾಲದ ಜನಗಳು ಹೆಂಗಿದೆಲ್ಲ ಮಾಡಿದ್ರು. ಆಮೇಲೆ ಈ ಗಣಿಗಳು ಎಲ್ಲಿದೆ ಅಂತಂದರೆ, ಯಾವುದೋ ಪಿರಮಿಡ್ ಪಕ್ಕದಲ್ಲಿ ಯಾವುದೋ ಇಲ್ಲ, ಅಥವಾ ಪಿರಮಿಡ್ನ ಬಂದ್ಬಿಟ್ಟು ಈ ಗ್ರನೈಟ್ ಕ್ವೇರಿ ಪಕ್ಕದಲ್ಲೇ ಕಟ್ಟಿಲ್ಲ. ಅದಕ್ಕೂ ಇದು ಎಷ್ಟು ಅಜಗಜಾಂತರ ದೂರ ಇದೆ. ಆಮ್ಮ ನೋಡ್ಬೋದು ನೋಡಿತೀನಿ, ಇಲ್ಲೊಂದು ಕಲ್ಲು ನೋಡ್ಬೋದು ನೋಡಿತೀನಿ, ಮನುಷ್ಯ ಅಂತ ನೋಡಿತೀನಿ, ಅವ್ನಿಗೆ ಎಷ್ಟು ಇಟ್ಟು ನೋಡಿತೀನಿ. ಹಾಂ, ಮೋರ್ ದೆನ್ ಅಂದರೆ 15-20 feet ಇಲ್ಲಿ ನೋಡ್ಬೋದು ನೋಡ್ರಿ. ಈ ಥರ ಲಕ್ಷಾಂತರ ಕಲ್ಲುಗಳನ್ನ ಆ ಕಾಲದಲ್ಲಿ ಏನು ಮಾಡಿರೋದು, ಟ್ರಾನ್ಸ್ಪೋರ್ಟೇಷನ್ ಮಾಡಿರೋದು ನೋಡಿತೀನಿ. ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೊಂಡು, ಅದು ಏನೋ ಒಂದ್ರ ಮೇಲೆ ಒಂದು ಇಕ್ಬೇಕಾದ್ರೆ ಒಂದು ಸಿಮೆಂಟ್ ಗಿಮೆಂಟ್ ಏನು ಮಾಡೋಕೆ ಹೋಗಿಲ್ಲ, ಯಾವುದೋ ಪ್ಲಾಸ್ಟಿಕ್ ಇಲ್ಲ ಏನಿಲ್ಲ. ಫಿನಿಷಿಂಗ್ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ಒಂದು ಚಾಕು ಅಥವಾ ಒಂದು ಬ್ಲೇಡು ಶಾರ್ಪ್ ಆಗಿರೋಂಥ ಬ್ಲೇಡ್ನು ಕೂಡ ಒಂದು ಕಲ್ಲು ನಡುವೆ ಏನು ಮಾಡೋಕ್ಕಾಗಲ್ಲ ನಾವು, ಹಾಕಾಗಲ್ವಂತೆ. ಅಂದರೆ ಒಂದ್ರ ಕಲ್ಲು ನಡುವೆ ಏನು ಮಾಡೋಕ್ಕಾಗಲ್ಲ, ಒಂದು ಬ್ಲೇಡ್ನ ತೊಗೊಂಡು ಪಾಸ್ ಮಾಡೋಕ್ಕಾಗಲ್ವಂತೆ. ಯೋಚನೆ ಮಾಡಿರ್ತೀನಿ, ಇವಾಗ ಮನೆಗೇನೆ ಕಟ್ಟರಂದ್ರೆ ಆ ಇಟ್ಕೆ ನಡುವೆ ಗ್ಯಾಪ್ ಬಂದ್ಬಿಟ್ರೆ ಕ್ಲೀನಾಗಿ ಏನು ಮಾಡೋದು, ಸಿಮೆಂಟ್ ಹಾಕ್ಬೋದು, ಕೈ ಹಾಕ್ಬೋದ್ಬಿಡ್ರಿ ಇವಾಗ ಸಿಮೆಂಟ್ ಏನೋ ಹೋಗ್ಬಿಡ್ತು ಅಂದರೆ ಅಲ್ವರ. ಆದರೆ ಇಲ್ಲಿ ಹೆಂಗೈತಂತೆ, ಚಿಕ್ಕದಾಗಿರೋಂಥ ಒಂದು ಶಾರ್ಪ್ ಆಗಿರೋಂಥ ಬ್ಲೇಡ್ ಕೂಡ ಏನು ಮಾಡೋಕ್ಕಾಗಲ್ಲ ಅಂದರೆ ಯೋಚನೆ ಮಾಡಿ, ಆ ಕಾಲದಲ್ಲಿ ಇದೆಲ್ಲ ಹೆಂಗೆ ಮಾಡಿದ್ರು, ಇಷ್ಟೊಂದು ಪ್ರಿಸೈಸ್ ಆಗಿ ಕ್ಲೀನಾಗಿ ಕಟ್ ಮಾಡ್ಕೊಂಡು ಹೆಂಗೆ ತಂದರು. ಅದು ಗಣಿಗಳು ನೋಡಿ ಎಲ್ಲಿದೆ ಅಂತಂದರೆ, ಏನಂದರೆ ಪಿರಮಿಡಿಂದ ಎಷ್ಟೋ ದೂರದಲ್ಲಿರೋಂಥ ಗಣಿಗಳು ನೋಡಿರ್ತೀನಿ ನೋಡಿ. ಇವಾಗೆಲ್ಲ ಇದು ಮಾರ್ಕ್ ಮಾಡಿದ್ದು ಇವಾಗ ರೀಸೆಂಟು. ಇದೆಲ್ಲ ಎಲ್ಲಿರೋದು ಅಂತಂದರೆ, ಹೆಚ್ಚು ಕಮ್ಮಿ ಮೌಂಟ್ ಸಿನಾಯಿ ಹತ್ರ ಬರ್ತದೆ ನಮ್ಗೆ ಚೆನ್ನಾಗಿ ಗೊತ್ತು. ಮೋಸೆ ಈಜಿಪ್ಟಿಂದ ಏನು ಮಾಡೋದು, ಸೀದಾ ಕನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ದೇವರು ಆ ಒಂದು ಸಂದರ್ಭದಲ್ಲಿ ಏನು ಮಾಡೋ ಅವ್ರಿಗೆ ಮೌಂಟ್ ಸಿನಾಯಿ ಅಥವಾ ಧರ್ಮಶಾಸ್ತ್ರ ಕೊಡೋದು. ಆ ಮೌಂಟ್ ಸಿನಾಯಿ ಜಾಗ ಎಲ್ಲ ಹೆಂಗಿದೆ ಅಂತಂದರೆ, ಆ ಜಾಗದಲ್ಲಿ ಫುಲ್ ಗ್ರನೈಟ್ ಇರೋಂಥ ಜಾಗ, ಯಾವ ಗಿಡ ಮರಗಳು ಯಾವುದು ಇಲ್ಲ. ಅಂದರೆ ಯಾರೋ ಈಜಿಪ್ಟ್ಗೆ ಹೋಗಿದ್ದಾರೆ ಅಥವಾ ಇಸ್ರೇಲ್ಗೆ ಹೋಲಿ ಲ್ಯಾಂಡ್ಗೆ ಟ್ರಿಪ್ ಮಾಡಿದರೆ ಅಲ್ಲೆಲ್ಲ ಕೊರೋನಾ ಹೋಗ್ತಾರೆ. ಅಂದರೆ ಅಲ್ಲಿ ನಾವು ಕ್ಲೀನಾಗಿ ನೋಡ್ಬೋದು ಅಷ್ಟೊಂದು ಭಯಂಕರ ಹೀಟ್ ಇರೋಂಥ ಜಾಗ. ಅದರ ಇಂಥ ಒಂದು ಜಾಗದಲ್ಲಿ ಆ ಒಂದು ಕಲ್ಲುಗಳನ್ನ ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡು ಬಂದರು ನೋಡಿ. ಆ ಕಾಲದಲ್ಲಿ ಯಾವುದೇ ಮಾಡರ್ನು ಮತ್ತು ಗ್ಯಾಜೆಟ್ಸ್ಗಳಿಲ್ಲ, ಅದೇ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೊಂದು ಎಕ್ವಿಪ್ಮೆಂಟ್ಸು ಇಲ್ಲ. ಇದ್ದಿದ್ದು ಎಂಥ ರೀತಿಯಲ್ಲಿ ಅಂದರೆ, ಈ ಥರ ಅಂತಾರೆ ಎಷ್ಟೋ ಜನಗಳೆಲ್ಲ ಸೇರ್ಬಿಟ್ಟು ಮಾಡೋಕಿದ್ನ ಇದನ್ನ ಇಳಿಬೇಕಾಗಿತ್ತು ಅಲ್ರ. ಆಮೇಲೆ ಈ ಥರ ಏನು ಮಾಡಬೇಕಾಯ್ತು, ಯಾರೋ ಒಂದು ರೀತಿಯಲ್ಲಿ ಅವ್ರಿಗಿದ್ದಂಥ ಜ್ಞಾನದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಯ್ತು ಅಂದರೆ, ಯೋಚನೆ ಮಾಡಿ ಇಷ್ಟೊಂದು ದೊಡ್ಡ ದೊಡ್ಡ ಬೋಲ್ಡರ್ಗಳನ್ನ ಕಟ್ಟಿದ್ರು ಸರಿ ಹೆಂಗೆ ಹೈಟಿಗೆ ಲಿಫ್ಟ್ ಮಾಡಿರ್ತಾರೆ ಅಂತ ಹೇಳ್ಬೇಕಾದ್ರೆ, ಇವಾಗ ಕೆಲವು ಜನ ಏನು ಮಾಡ್ತಾರೆ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ, ಊಹೆಗಳು ಅಷ್ಟೇ ಇವೆಲ್ಲ. ಅದು ಹಿಂಗೆಲ್ಲ ಮಾಡಿರ್ಬೋದಾ ಅಂತಂದರೆ, ಒಂದು ರ್ಯಾಂಪ್ ಎಲ್ಲ ಕಟ್ಕೊಂಡು ಹಿಂಗೆಲ್ಲ ಎಳ್ದಿರ್ತಾರ ಅಂತಂದರೆ, ಅದೆಲ್ಲ ಪ್ರಾಕ್ಟಿಕಲಿ ಪಾಸಿಬಲ್ ಅಂದರೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಸ್ಟೀಜಾಗೇನೋ ಆಗಂಥ ಕೆಲಸಗಳು ಅಲ್ಲ. ನಾವು ನೋಡಿದ್ರಿ 23 ಲಕ್ಷಗಳ ಕಲ್ಲುಗಳನ್ನ ಎತ್ತಿ ಎತ್ತಿ ಜೋಡಿಸಿರ್ಬೇಕು ಅಂತಂದರೆ, ಅದು ಸುತ್ತಲೂ ಜಾಗ ಇನ್ನಿಷ್ಟು ದೊಡ್ಡದಾಗಿರ್ಬೇಕು. ಇದೆಲ್ಲ ಮಾಡಬೇಕು 500 ವರ್ಷ ಬೇಕಾಗುತ್ತೆ, ತುಂಬ ವರ್ಷ ಬೇಕಾಗಿರ್ಬೇಕು. ಇದೆಲ್ಲ ಅಂದರೆ 1-2 ವರ್ಷದಲ್ಲಿ ಅಥವಾ 20 ವರ್ಷ 100 ವರ್ಷದಲ್ಲಿ ಆಗಿರೋಂಥ ಕೆಲಸನೇ ಇಲ್ಲ ಅದರ. ಸೊ ಈ ಥರ ಒಂದು ಕಟ್ಟಿರ್ಬೋದು ಅಂತಂದ್ಬಿಟ್ಟು ಏನ್ರಿ ಒಂದು ಸಜೆಷನ್, ಈ ಥರ ಸುತ್ತಲೇ ಮಾಡಿರ್ಬೋದು ರ್ಯಾಮ್ ಥರ ಕಟ್ಬಿಟ್ಟು ಆ ರ್ಯಾಮ್ ಕಾರ್ಡ್ ಮುಖಾಂತರ ಮಾಡಿರ್ಬೇಕು, ಒಂದೇ ಲೇಯರು ಲೇಯರು ಲೇಯರ್ ಏನು ಮಾಡಿದ್ರೆ ಮಾಡ್ಕೊಂಡು ಹೋಗೋರೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ, ಇದನ್ನೆಲ್ಲ ಕಟ್ಟಬೇಕಾದ್ರೆ ಈ ಫುಲ್ಲೆಲ್ಲ ಕಲ್ಲೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬಿಟ್ಟೆಲ್ಲ ರೂಮ್ಗಳು ಅಥವಾ ಚೇಂಬರ್ಗಳು ಅದು ಬೇಕಾದಂಥ ಕೋಣೆಗಳನ್ನ ಕೆತ್ತಿಲ್ಲ. ಈ ಕೋಣೆಗಳನ್ನೆಲ್ಲ ಎಲ್ಲಿ ಪ್ಲ್ಯಾನ್ ಮಾಡೋರು ಅಂತಂದರೆ, ಆ ಕ್ವೇರಿಯಲ್ಲಿ ಆ ಕಲ್ಲನ್ನ ಎತ್ತಬೇಕಾರೇ ಏನ್ರಿ ಈ ಕಲ್ಲು ಇಂಥ ಜಾಗಕ್ಕೆ ಕೂತ್ಕೊಬೇಕು, ಅಂಥ ಜಾಗಕ್ಕೆ ಕೋಣೆಗೆ ಇರಬೇಕು ಅಂತಂದ್ಬಿಟ್ಟು ಮಾಡಿ ಪ್ಲ್ಯಾನ್ ಮಾಡಿ ಮಾಡಿರೋದು. ಅಂದರೆ ಏನು, ಫಸ್ಟೇ ಚೇಂಬರ್ಸು ಫಸ್ಟೇ ಪ್ಯಾಸೇಜ್ಗಳಿಗೆ ಏನೇನು ಕಲ್ಲು ಬೇಕು ಎಲ್ಲ ಸಿದ್ಧತೆ ಮಾಡ್ಕೊಂಡು ಕರೆಕ್ಟಾಗಿ ಬಂದು ಮಾಡೋದು ಇವಾಗ ಅಲ್ಲಿ ಪ್ಲೇಸ್ ಮಾಡೋರು. ಈ ಥರ ಪ್ರಿಸೈಸಾಗಿ ಪ್ಲ್ಯಾನ್ ಮಾಡಿ ಆ ಕಾಲದಲ್ಲಿ ಹೆಂಗೆ ಕಟ್ಟಿದ್ರು ಅಂತಂದ್ಬಿಟ್ಟು ಒಂದು ಏನಂತಾರೆ ಗ್ರೇಟ್ ಕ್ವಶನ್.
ಆಮೇಲೆ ಇದ್ರ ಮೇಲೆ ಏನು ಮಾಡೋದು ಈ ಥರ ಪಿರಮಿಡ್ ಎಲ್ಲ ಕಟ್ಬಿಟ್ಟು ಇಲ್ಲಿ ಫುಲ್ ಹೊದಿಕೆ ಮುಚ್ಚಿಬಿಟ್ಟಿದ್ರು. ಆ ಹೊದಿಕೆಗೆ ಏನು ಹೇಳ್ತಾರೆ ಚೇಸಿಂಗ್ ಸ್ಟೋನ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಚೇಸಿಂಗ್ ಸ್ಟೋನ್ ಆಗಿದೆ, ವೈಟ್ ಆಗಿದೆ. ಆ್ಯಕ್ಚುಲಿ ಅದು ಪಕ್ಕಾ ವೈಟ್ ಮಾರ್ಬಲ್. ಅದರ ಈ ಒಂದು ಚೇಸಿಂಗ್ ಸ್ಟೋನ್ ಎಷ್ಟಿತ್ತು ಅಂತಂದರೆ ಆ್ಯಕ್ಚುಲಿ 1,44,000 ನೋಡಿದ್ರೆ ನೋಡಿ ಹೆಂಗಿದೆ ಸ್ಮೂತ್ ಫಿನಿಷಿಂಗ್. ಅದರ ಈ ಥರ ಏನು ಮಾಡಿದ್ರು ಫುಲ್ಲು ಫುಲ್ ಟಾಪ್ವರ್ಗೆ ಹಾಕ್ಬಿಟ್ಟು ಮಾಡಿದ್ದು ಕವರ್ ಮಾಡಿರೋದು ನೋಡ್ರಿ ಅಂತೀನಿ ಕಾಣಿಸ್ತದೆ ಇಲ್ಲಿ ನೋಡಿ. ಇವಾಗ ಇರೋದು ಆ್ಯಕ್ಚುಲಿ ಇದು ಬ್ರೌನ್ ಔಟರ್ ಫಿನಿಷಿಂಗ್, ಅಲ್ಲಿದ್ದು ನೋಡಿ ವೈಟು, ಅದು ಒರಿಜಿನಲ್ ಫಿನಿಷಿಂಗು. ಒರಿಜಿನಲ್ ಆಗಿ ನೋಡ್ಬೇಕಾದ್ರೆ ಹೆಂಗಿತ್ತು ಅಂತಂದರೆ ಒಂದು ಜಿವಲ್. ಏನು ಹೇಳ್ತಾ ಇದ್ರು ಅಂತಂದರೆ ಇದು ಬಂದ್ಬಿಟ್ಟು ಒಂದು ಒಂದು ಅರಣ್ಯದಲ್ಲಿ ಆ ಡೆಸರ್ಟ್ ಲ್ಯಾಂಡಲ್ಲಿ ಭಯಂಕರ ಒಂದು ಡೈಮಂಡ್ ಥರ ಏನಾಗದಂತೆ ಶೈನ್ ಆಗದಂತೆ. ಅದಕ್ಕೆ ನೋಡ್ಬೇಕಾದ್ರೆ ಒಂದು ಕಾಲದಲ್ಲಿ ಏನಂತಂದರೆ ಇದು ಒಂದು ಲ್ಯಾಂಡ್ ಮಾರ್ಕ್ ಅಂತೆ. ಈಜಿಪ್ಟ್ ಎಲ್ಲಿದೆ ಅಂತ ಕಂಡುಹಿಡಿಬೇಕು ಅಂದರೆ ದೂರದಲ್ಲಿ ಏನಾದರೂ ಒಂದು ಡೈಮಂಡ್ ಥರ ಶೈನ್ ಆಗ್ತಾಯಿತ್ತು ಅಂದರೆ ಆ ಡೈರೆಕ್ಷನ್ಗೆ ಹೋಗಬೇಕು. ಯಾಕೆ ಈಜಿಪ್ಟ್ ಎಲ್ಲಿರೋದು ಆ ಡೈರೆಕ್ಷನ್ ಇರೋದು ಅಂತಂದ್ಬಿಟ್ಟು ಒಂದು ಬಿಲೀಫ್ ಏನಾಗಿದೆ ಅಂತೆ ಇತ್ತಂತೆ. ಇವಾಗ ಏನಾಗಿದೆ ಅಂದರೆ ಈ ಮೇಲೆ ಇರೋಂಥ ಚೇಸಿಂಗ್ ಸ್ಟೋನು ಒಂದೂ ಏನಾಗಿಲ್ಲ ಇಲ್ಲ ಅಂದರೆ ಆಮ್ ಇನ್ನೊಂದೇನು ಸ್ಪೆಷಲಿಟಿ ಅಂದರೆ ಆ ಮೇಲೆ ಟಾಪಲ್ಲಿ ಇದ್ರೆ ನಿಂತೀನಿ ಅದನ್ನು ಕಂಪ್ಲೀಟ್ ಗೋಲ್ಡಲ್ಲೇ ಮಾಡಿದಂತೆ ಫುಲ್ಲು. ಇಷ್ಟು ಮೇಲೆ ಟಾಪ್ ಪೋರ್ಷನ್ ಮಾತ್ರ ಹೆಡ್ ಮಾತ್ರ ಏನು ಮಾಡಿದೆ ಗೋಲ್ಡಲ್ಲೇ ಕವರ್ ಮಾಡಿದ್ರೆ ಅಂತಂದ್ರೆ ಇವಾಗ ಇದರಲ್ಲಿ ಇರೋಂಥ ಒಂದು ಚೇಸಿಂಗ್ ಸ್ಟೋನ್ ವೈಟ್ ಲೈಮ್ ಸ್ಟೋನು ಯಾವುದೇನಿಲ್ಲ ಅದರಲ್ಲಿ ಇಲ್ಲ. ಅದರ ಸೇ ಎಲ್ಲೋಯ್ತು ಅಂತ ನೋಡೋದಂದರೆ ಮುಸ್ಲಿಮ್ಸ್ ಅವರು ಇದೆಲ್ಲ ತಗೊಂಬಿಟ್ಟು ಏನು ಮಾಡೋರು ಇದ್ರಂಥ ಮೆಕ್ಕಾ ಮದೀನಾ ಏನು ಮಾಡ್ಬಿಟ್ಟಾರೆ ಕಟ್ಕೊಂಬಿಟ್ಟಾರೆ. ರಿಯಲ್ ಫ್ಯಾಕ್ಟು ಅದರ ಮೆಕ್ಕಾ ಮದೀನಾ ಕಟ್ಟಿದ್ದೆ ಅಂದರೆ ಆ ಪಿರಮಿಡ್ ಮೇಲಿರೋಂಥ ಎಲ್ಲ ಸ್ಟೋನ್ಸ್ಗಳು ಏನು ಮಾಡೋ ಎಲ್ಲ ಎತ್ಬಿಟ್ಟು ಹಳೆ ಕಾಲದಲ್ಲಿ ಅಂತ ಖಲೀಫ್ಗಳು ಅದರ ಏನು ಮಾಡಿದ್ರೆ ತೆಗೆದೋಗ್ಬಿಟ್ಟು ಇದನ್ನು ಕಟ್ಟೋರಂತೆ. ಆಮೇಲೆ ದ ಓನ್ಲಿ ಸ್ಟ್ರಕ್ಚರ್ ಟು ಬಿ ವಿಸಿಬಲ್ ಫ್ರಮ್ ಮೂನ್ ಯಾರು ಅಂತಂದರೆ ಪಿರಮಿಡ್. ಅದರ ಮೂನಿಂದ ಏನೂ ಕಾಣಿಸಲ್ಲ ಭೂಲೋಕದಲ್ಲಿ, ಯೋಚನೆ ಮಾಡಿ. ಅದರ ಪ್ಲೇನಲ್ಲಿ ಹೋದ್ರೆ ನಮ್ಗೇನು ಕಾಣಿಸಲ್ಲ, ಏನು ಕಾಣಿಸಲ್ಲ. ಹಾಂ ಚಿಕ್ಕ ಕಾಣಿಸ್ಕೊಂಡಿದ್ದೀವಿ ಮೂನಿಂದ ತೆಗೆದ್ರು ಫೋಟೋ. ಚಂದ್ರಮಂಡಲದಿಂದ ಕಾಣಿಸೋಂಥ ಒಂದೇ ಒಂದು ವಸ್ತು ಯಾವುದು ಅಂದರೆ ಸ್ಟ್ರಕ್ಚರು ಪಿರಮಿಡ್. ಏನೂ ಕಾಣಿಸಲ್ಲ, ಎಲ್ಲ ಕಾಣಿಸಲ್ಲ. ಪ್ಲೇನಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ, ಪ್ಲೇನಲ್ಲಿ ಹೋದ್ರೆ ನಮ್ಗೇನು ಕಾಣಿಸಲ್ಲ. ಅಂದ್ರ ಇನ್ನು ಚಂದ್ರಮಂಡಲ ಕಾಣಿಸ್ಬೇಕು ಅಂದ್ರೆ ಎಷ್ಟು ಒಂದು ಎಂದ್ರೆ ಬೇಗ ದೊಡ್ಡದಾಗಿರಬೇಕು. ಅದು ಮಾತ್ರ ಅಲ್ಲ, ಇಸ್ರೇಲ್ ಪರ್ವತ ಕೂಡ ಏನು ಮಾಡೋದು ಅಲ್ಲಿ ನೋಡ್ಬೋದಂತೆ. ಇಸ್ರೇಲ್ ಪರ್ವತದಿಂದ ಪಿರಮಿಡ್ ಏನು ಮಾಡ್ಬೋದಂತೆ ನೋಡ್ಬೋದಂತೆ. ಅದರ ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ ನೋಡಿ ಇಲ್ಲಿ ಕಾಣಿಸ್ಕೊಂಡು ಪಿರಮಿಡ್ ನೋಡಿ ಮೂನಿಂದ ತಿಂಗಳು ಫೋಟೋ. ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಈ ಪಿರಮಿಡಲ್ಲಿ ಎಷ್ಟು ಕಲ್ಲಿದೆ ಅಂತಂದರೆ ಈ ಭೂಮಿ ಸುತ್ತಲೂ ಏನಂದರೆ ಒಂದು ಫುಲ್ ಗೋಡನೆ ಕಟ್ಬೋದಂತೆ. 2 feet ಎತ್ತರವಾಗಿರೋಂಥ ಗೋಡೆನ ಇಡೀ ಭೂಮಿ ಸುತ್ತಲೇ ಮಾಡುವಂತೆ ಒಂದು ಕಟ್ಬೋದಂತೆ. ಅಷ್ಟೊಂದು ಕಲ್ಲಲ್ಲಿದೆ ಅಂತಂದರೆ ಪಿರಮಿಡ್ ಆಫ್ ಗೀಝಾ ಅಲ್ಲಿದೆ ಅಂತೆ. ಸರಿ, ಇದಕ್ಕೆ ಡಿಸ್ಟ್ರಾಯ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನೋಡ್ಬೇಕಾದ್ರೆ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಈಜಿಪ್ಟ್ ಗೌರ್ಮೆಂಟ್ ಕೈಲಿ ಇದನ್ನು ಫುಲ್ ಡೆಮಾಲಿಷ್ ಮಾಡಬೇಕು, ಇದನ್ನು ಡಿಸ್ಟ್ರಾಯ್ ಮಾಡಬೇಕು ಅನ್ನೋ ಕೂಡ ಅವ್ರ ಹತ್ರ ಸಫಿಷಿಯಂಟಾಗಿ ಏನಿಲ್ವಂತೆ, ದುಡ್ಡು ಇಲ್ವಂತೆ. ಅದರ ಅಷ್ಟೊಂದು ಏನಂತ ಒಂದು ಒಂದು ಗಟ್ಟಿಶಾಲೆ ಕಟ್ಟೆ ಅಂತ ಒಂದು ಸ್ಟ್ರಕ್ಚರ್. ಸರಿ, ಈ ಪಿರಮಿಡ್ ಆಫ್ ಗೀಝಾನ ಎಲ್ಲಪ್ಪ ಕಟ್ಟಿದ್ದಾರೆ ಅಂತಂದರೆ ಕರೆಕ್ಟಾಗಿ ಭೂಮಿಗೆ ಜಾಗ್ರಾಫಿಕಲ್ ಸೆಂಟರ್ ಆಫ್ ದ ಅರ್ತ್ಗೆ ಏನು ಮಾಡಿದ್ದಾರೆ ಅದನ್ನು ಕಟ್ಟಿದ್ದಾರೆ. ಏನಪ್ಪ ಇದು ಜಾಗ್ರಾಫಿಕಲ್ ಸೆಂಟರ್ ಆಫ್ ದ ಅರ್ತ್ ಅಂತಂದರೆ ಭೂಮಿನ ಕರೆಕ್ಟಾಗಿ 4 ಭಾಗವಾಗಿ ಏನು ಮಾಡುತ್ತೆ ನಾವು ವಿಂಗಡಿಸ್ಬೋದು ನೋಡಿರ್ತೀನಿ. ಇದೇನ್ರೆ ನಾರ್ತ್ ಈಸ್ಟ್, ಇದು ನಾರ್ತ್ ವೆಸ್ಟ್, ಅದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು. ಅದರ ಅಂದರೆ ಈ ಒಂದು ಈ ಕಡೆ ಇರೋಂಥ ಒಂದು ಪೋರ್ಷನ್ನು ಆ ಕಡೆ ಇರೋಂಥ ಪೋರ್ಷನ್ ಎರಡು ಪ್ರಪೋರ್ಷನೇಟಾಗಿ ಈಕ್ವಲ್ ಆಗಿ ಏನಾಗಿದೆ ಇದೇನೋ ಫ್ಲ್ಯಾಟ್ ಆಗಿರೋಂಥ ಲ್ಯಾಂಡ್ ಸರ್ಫೇಸ್ ಹೇಳ್ತಾರೆ ನಾವು. ಅಂದರೆ ವರ್ಲ್ಡ್ ಮ್ಯಾಪ್ನಲ್ಲಿ ಫ್ಲ್ಯಾಟ್ ಆಗಿ ಇಟ್ಬಿಟ್ಟು ಅಂತಂದರೆ ಅದರಲ್ಲಿರೋಂಥ ಸೆಂಟರ್ ಪಾರ್ಟ್ ಆಫ್ ದ ಅರ್ತಲ್ಲಿ ಏನು ಮಾಡಿದ್ರು ಗ್ರೇಟ್ ಪಿರಮಿಡ್ ಆಫ್ ಗಿಝಾನ ಅದನ್ನು ಅವ್ರು ಕಟ್ಟಿರೋದು. ಅದರ ಆಮೇಲೆ ನೋಡಿ ಅಂತಾರೆ ಆ ಪೋರ್ಷನ್ ಈ ಪೋರ್ಷನ್ ಏನಾಗಿದೆ ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ. ಸೆಂಟರ್ ಆಫ್ ದ ಜಾಗ್ರಫಿಕಲ್ ಲೊಕೇಶನ್ ಆಫ್ ದ ಅರ್ತ್, ಅದಕ್ಕೆ ಅದು ಏನು ಹೆಸರು ಮಿಡಿಲ್ ಈಸ್ಟ್. ಆ ಜಾಗಕ್ಕೆಲ್ಲ ಏನು ಕರಿತೀರಿ ಮಿಡಿಲ್ ಈಸ್ಟ್ ಅಂತ ಕರಿತೀರಿ. ಏನು ಮಿಡಿಲ್ ಈಸ್ಟ್ ಅಂದರೆ ಅದೇನಿದೆ ಇಡೀ ಲೋಕಕ್ಕೆ ಏನಾಗಿದೆ ಅದು ಅದು ಸೆಂಟರ್ ಆಗಿದೆ ಅಂತಂದ್ಬಿಟ್ಟು ಅದರ ಆಮೇಲೆ ನಮ್ಗೆ ಚೆನ್ನಾಗಿ ಗೊತ್ತು ಭೂಮಿಗೆ ಏನಾಗಿದೆ ನಾರ್ತ್ ಪೋಲ್ ಅಂತಿದೆ ಸೌತ್ ಪೋಲ್ ಅಂತಿದೆ. ಅದರ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಸ್ಕಿಪ್ ಆಗ್ಬಿಟ್ಟಿದೆ. ಅದರ ಈ ಒಂದು ನಾರ್ತ್ ಪೋಲು ಭೂಮಿಗಿರೋಂಥ ಎಕ್ಸಾಕ್ಟ್ ನಾರ್ತ್ ಪೋಲು ಸೌತ್ ಪೋಲು ಕರೆಕ್ಟಾಗಿ ಎಲ್ಲಿ ಪಾಸ್ ಆಗ್ತಾರೆ ಅಂತಂದರೆ ಎಕ್ಸಾಕ್ಟ್ ಪಿರಮಿಡ್ ಆಫ್ ಗಿಝಾ ಮೇಲೆ ಪಾಸ್ ಆಗ್ತಾರಂತೆ. ನೋಡಿ ನೋಡ್ಬೋದು ಭೂಮಿಗೆ ನಾರ್ತ್ ಪೋಲ್ ಅಂತಿದೆ ಸೌತ್ ಪೋಲ್ ಅಂತಿದೆ ಕಟ್ಟ. ಈಸ್ಟ್ ವೆಸ್ಟು ಅದಕ್ಕೆಲ್ಲ ಪೋಲ್ ಇಲ್ಲ. ಈಸ್ಟ್ ವೆಸ್ಟ್ ಪೋಲ್ ಇದೆಯಾ ಇಲ್ಲ? ನಾರ್ತ್ಗೇನಿದೆ ಪೋಲ್ ಇದೆ, ಸೌತ್ಗೇನಿದೆ ಪೋಲ್ ಇದೆ ಕರೆಕ್ಟಾ? ನಮ್ಮ ಮೆರೈನ್ ಕಾಂಪೋಸ್ ಇಟ್ಕೊಂಡ್ಬಿಟ್ಟಾನೆ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಇವಾಗ ನಿಂತ್ಕೊಂತಿದ್ರು. ಎಕ್ಸಾಕ್ಟ್ ಭೂಮಿದು ನಾರ್ತ್, ಎಕ್ಸಾಕ್ಟ್ ಭೂಮಿಗೆ ಸೌತ್ ನಿಂತ್ಕೊಂಡ್ಬಿಟ್ಟಿದ್ರು. ಆ ಥರ ಈ ಪಿರಮಿಡ್ ಆಫ್ ಗಿಝಾನ ಕರೆಕ್ಟಾಗಿ ಎಲ್ಲಿ ಕಟ್ಟಿದ್ದಾರೆ ಅಂತಂದರೆ ಎಕ್ಸಾಕ್ಟು ಏನ್ರಿ
ನಾರ್ತ್ ಮತ್ತು ಸೌತ್ ಪೋಲ್ ಎಕ್ಸಾಕ್ಟಾಗಿ ಮಾಡಿದೆ, ಕ್ಲೀನಾಗೆ ಕ್ಲೀನಾಗಿ ಕಟ್ಟಾದ ಸ್ಟ್ರೈಟ್ ಲೈನಲ್ಲಿ. ಅದೇನು ಅರ್ಥ ಅಂದರೆ ಭೂಮಿದು ನಾರ್ತ್ ಮತ್ತು ಸೌತ್ ಪೋಲ್ ಲೈನು ಎಕ್ಸಾಕ್ಟ್ಲಿ ಪಾಸಸ್ ಥ್ರೂ ದ ಪಿರಮಿಡ್ ಆಫ್ ಗಿಝಾ. ಇದೆಲ್ಲ ಕಂಡುಹಿಡಿದಿದೆಯಾ ಟೆಕ್ನಾಲಜಿ ಇಲ್ಲ, ಯಾವಾಗ ಯಾವಾಗ ಕಂಡುಹಿಡಿದ್ವಿ ಇವೆಲ್ಲ ಟೆಕ್ನಾಲಜಿಗಳು? ನಾರ್ತ್ ಪೋಲ್ ಅಂತೆ, ಸೌತ್ ಪೋಲ್ ಅಂತೆ, ಮೆರೈನ್ ಕಾಂಪಸ್ ಇವೆಲ್ಲ ಕಂಡಿದ್ದೀವಿ ಇತ್ತೀಚೆಗೆ ಅದರ. ಇವೆಲ್ಲ ಜಮ್ಮಂದಲ್ಲೇ ಇಲ್ಲ, ಇರಲಿಲ್ಲ. ಮನುಷ್ಯ ಏನು ತಿಳ್ಕೊಂಡಿದ್ದ, ಓ ಸಮುದ್ರದ ಆ ಕಡೆ ಹೋಗ್ಬಿಟ್ರೆ ಬಿದ್ದೋಗ್ಬಿಡ್ತೀರಿ ಇದೇ ಲೋಕದ ಅಂತ್ಯ, ಹೋಗ್ಬಾರ್ದು ಫ್ಲ್ಯಾಟ್ ಆಗಿಲ್ಲ, ಫುಲ್ ಲೋಕ ಹೆಂಗಿದೆ ಫ್ಲ್ಯಾಟ್ ಆಗಿದೆ, ಅಲ್ಲಿ ಹೋಗ್ಬಿಟ್ರೆ ಮುಳುಗೋಗ್ಬಿಡ್ತೀವಿ ಹಂಗೆ ಹೋಗ್ಬಿಡ್ತೀರಿ ಒಳಗಡೆ ಅಂತ ತಿಳ್ಕೊಂಡಿದ್ರು. ಇವಾಗ ಏನಾಗಿದೆ, ಮನುಷ್ಯನ ಜ್ಞಾನ ಏನಾಗಿದೆ ಬೆಳೆದಿದೆ. ಆದ್ರೆ ನೋಡಿರ್ತೀನಿ ಇವೆಲ್ಲ ಹಳೆ ಕಾಲದಲ್ಲಿ ಏನು ಮಾಡೋರೆ ಈ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡೇ ಮಾಡೋರೆ ಅವರು ಮಾಡೋರೆ ಅದರ. ಆಮೇಲೆ ನೋಡಿರ್ತೀನಿ ಇವಾಗ ನಾವು ಈ ಒಂದು ಫಾರ್ಮುಲಾ ಏನಿದೆ ಫಾರ್ಮುಲಾ ಅಂತಂದರೆ ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತಾರೆ. ಪೈ ಆರ್ ಸ್ಕ್ವೇರ್ ಅಂದ್ರೆ ಏನಪ್ಪ ಅಂತಂದರೆ ನಮ್ಮ ಒಂದು ಸ್ಕ್ವೇರ್ ಸಬ್ಸ್ಟೆನ್ಸ್ಗೂ ಈ ರೌಂಡ್ಗೂ ಇರೋಂಥ ಸಂಬಂಧ ನೋಡಬೇಕು ಅಂತಂದರೆ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಮ್ಯಾಥಮೆಟಿಕ್ಸ್ ಅಂದರೆ ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತಾರೆ. ದ ರಿಲೇಷನ್ ಬಿಟ್ವೀನ್ ಎ ಸರ್ಕಲ್ ಆ್ಯಂಡ್ ಎ ಕ್ಯೂಬಾಯ್ಡ್ ಅಥವಾ ಒಂದು ಸ್ಕ್ವೇರ್ ಆಬ್ಜೆಕ್ಟ್ ಅಂತ ಹೇಳ್ಬೇಕಾದ್ರೆ ಈ ಒಂದು ಫಾರ್ಮುಲಾ, ಈ ಒಂದು ಫಾರ್ಮುಲಾನ ಕಂಡುಹಿಡಿದ್ರೆ ಯಾವಾಗ ಅಂತಂದರೆ ರೀಸೆಂಟಾಗಿ ಈ ಒಂದು ಫಾರ್ಮುಲಾನೇ ಮಾಡ್ತಾರೆ ನೋಡಿ, ಅದರಲ್ಲಿ ಯೂಸ್ ಮಾಡೋದು ನೋಡಿದ್ದೀರಿ ಅದರ. ಆಮೇಲೆ ನೋಡಿ ಇದು ನೋಡ್ಬೋದು ಏನಂದರೆ ಪೈ ಅದರ ಪೈ ಅಂತಂದ್ರೆ ಏನಂದ್ರೆ ವ್ಯಾಲ್ಯೂನ 22/7 ಅಥವಾ 3.14 ಅಂತ ಹೇಳ್ತಾರೆ ಅದರ. ಈ ವ್ಯಾಲ್ಯೂನು ಕೂಡ ಎಲ್ಲಿ ಯೂಸ್ ಮಾಡಿದ್ದಾರೆ ಆಲ್ರೆಡಿ, ಗ್ರೇಟ್ ಪಿರಮಿಡ್ ಗಿಝಾಲೇ ಏನು ಮಾಡಿದ್ದಾರೆ ಆ ಕನ್ಸ್ಟ್ರಕ್ಷನ್ಸಲ್ಲಿ ಇದನ್ನ ಯೂಸ್ ಮಾಡಿದ್ದಾರೆ ಅದರ. ಇವ್ರು ಯಾರು ಗೊತ್ತಾ, ಗ್ರಾವಿಟೇಷನಲ್ ಇದು ಅಂತಂದ್ಬಿಟ್ಟು ಕಂಡಿಡಿದವ್ರು ಯಾರು, ಐಸಾಕ್ ನ್ಯೂಟನ್. ಅದರ ಒಂದಿನ ಆಯ್ತಾರೆ ಆಪಲ್ ಮಾಡ್ತಾ ಕೂರುತ್ತಾರೆ ತಪ್ಪಕ್ಕಂದ್ರೆ ಆಪಲ್ ಬಿದ್ದೈತದೆ, ಇದೇ ಬಿತ್ತು ಅಂತ ಯೋಚನೆ ಮಾಡ್ಬೇಕು ಅವಾಗ ಏನು ಮಾಡೋದು ಥಿಯರಿನ ಕಂಡುಹಿಡ್ಬಿಟ್ರು ಅದರ. ಅದೇ ನೋಡ್ಬೇಕಾದ್ರೆ ಐಸಾಕ್ ನ್ಯೂಟನ್ ಅದರ. ಇವರು ಏನು ಮಾಡೋದ್ರೆ ಒಂದು ಇದು ಕಂಡುಹಿಡಿದ್ರು ಏನಂತಂದರೆ ಗ್ರಾವಿಟಿ ಅಂತಂದ್ಬಿಟ್ಟು. ಆಮೇಲೆ ಈ ಕಾಮನ್ ಮೆಥಡ್ ಆಫ್ ಮೆಜರ್ಮೆಂಟ್ ಅಂತ ಕಂಡುಹಿಡಿದ್ರು. ಏನಪ್ಪ ಅದು ಕಾಮನ್ ಮೆಥಡ್ ಆಫ್ ಮೆಜರ್ಮೆಂಟ್ ಅಂತಂದರೆ, ಅಲ್ಲಿವರೆಗೂ ಲೋಕದಲ್ಲಿ ಹೆಂಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಏನಂತಾರೆ ಸಿಸ್ಟಮ್ಸ್ ಆಫ್ ಮೆಜರ್ಮೆಂಟ್ ಇತ್ತು ಅದರ. ಅಮೆರಿಕಾಗೆ ಹೋದ್ರೆ ಹೆಂಗಿತ್ತು ಅಂದರೆ ಲೆಂತ್ನ ಮೆಜರ್ ಮಾಡ್ಬೇಕಾದ್ರೆ ಹೆಂಗಿತ್ತು ಫುಟ್ಟಲ್ಲಿ ಮೆಜರ್ ಮಾಡೋರು ಅದರ. ಆಮೇಲೆ ತೂಕನ ಮೆಜರ್ ಮಾಡ್ಬೇಕು ಹೆಂಗೆ ಪೌಂಡಲ್ಲಿ ಮೆಜರ್ ಮಾಡೋರು ಅದರ. ಆಮೇಲೆ ಲೀಟ್ರ್ಗಳು ಏನಂತಾರೆ ಲಿಕ್ವಿಡ್ನ ಮೆಜರ್ ಮಾಡ್ಬೇಕು ಹೆಂಗೆ ಮಾಡೋರು ಗ್ಯಾಲನ್ಸಲ್ಲಿ ಮಾಡೋರು ಅದರ. ಇವಾಗ ಅಮೆರಿಕಕ್ಕೆ ಹೋದರೆ ಡೀಸೆಲ್ ಕೊಡಪ್ಪ 1 ಲೀಟ್ರ್ ಅಂತಂದರೆ 1 ಲೀಟ್ರ್ ಅಂತ ಏನು ಮಾಡ್ತಾರೆ ಆ ಕಾಲದಲ್ಲಿ ಯೋಚನೆ ಮಾಡ್ತಾರೆ ಗ್ಯಾಲನ್ಸ್ ಅದರ. ಆಮೇಲೆ ಪೌಂಡ್ ಅದರ. ಇವಾಗ ನಮ್ಮ ಅಂಗಡಿಗೆ ಹೋಗ್ಬಿಟ್ಟು 1 ಪೌಂಡು ಈರುಳ್ಳಿ ಕೊಡು ಅಂತ ಏನಂತಾರೆ, ಹೌದು ಕರೆಕ್ಟಾಗಿ ಮಾತಾಡು, 1 ಪೌಂಡ್ ಬ್ರೆಡ್ ಬೇಕಾದ್ರೆ 7 ಪೈಕಲ್ಲಿ ಕೊಡ್ತೀನಿ ಅಂತಂತಾರೆ. ಹೌದಾ ಇಲ್ವಾ? ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮೆಜರ್ಮೆಂಟ್ಸ್ ಏನಿತ್ತು ಸ್ಕೇಲ್ ಇತ್ತು ಕರೆಕ್ಟಾ? ಈ ಥರ ಏನಾಗ್ಬಿಡ್ತಾ ಇತ್ತು ಅಂದ್ರೆ ಅವಾಗ ಅಮೇರಿಕಲ್ಲಿರೋಂಥ ಸೈಂಟಿಸ್ಟ್ಗಳು ಬೇರೆ ದೇಶದಲ್ಲಿರುವಂಥ ಸೈಂಟಿಸ್ಟ್ಗಳು ಅವ್ರು ಕಂಡಿರೋಂಥ ಒಂದು ಇದಕ್ಕೆ ಮೆಜರ್ಮೆಂಟ್ಸ್ಗಳಿಗೆ ಇಬ್ಬರು ಸೇರಿ ರೀಕ್ಯಾನ್ಸಲ್ ಮಾಡ್ಬೇಕಾದ್ರೆ ಏನಾದರೂ ತುಂಬ ಕಷ್ಟ, ತುಂಬ ಕಷ್ಟ ಆಗೋದು. ಏನು ಮಾಡ್ಬೇಕಾಯ್ತು, ಓ ಅಲ್ಲಿಂದ ಇಲ್ಲಿ ಕನ್ವರ್ಟ್ ಮಾಡೋದು, ಇಲ್ಲಲ್ಲಿ ಕನ್ವರ್ಟ್ ಮಾಡೋದು, ಇದೊಂದು ಎಷ್ಟು ಅದೊಂದು ಇಷ್ಟು ತಕ್ಕಂತ ಹಾಕ್ಬಿಟ್ಟು ಆಮೇಲೆ ನೋಡೋದು ಎಲ್ಲ ಲೆಕ್ಕ ಹಾಕ್ಬೇಕಾಯ್ತು ಅಲ್ವ. ಇವಾಗ ಏನಂತಾರೆ ನೋಡ್ಬೇಕಾದ್ರೆ ಕೆಲವೊಂದು ಜಾಗ ಹೆಂಗಿದೆ ಅಮೆರಿಕಲ್ಲಿ ಮೈಲ್ಸಲ್ಲಿ ಲೆಕ್ಕ ಹಾಕ್ತಾರೆ, ದಿಸ್ ವೆಹಿಕಲ್ ಟ್ರಾವೆಲ್ಸ್ ಅಟ್ ಸೋ ಮೆನಿ ಮೈಲ್ಸ್ ಪರ್ ಅವರ್ ಅಂತ. ಇವಾಗ ನಮ್ಮ ಮೈಲ್ಸ್ ಅಂದ್ರೆ ಏನೋ ನಮ್ಗೆ ಗೊತ್ತಾ, ಕಿಲೋಮೀಟ್ರ್. ಹಾಂ, ನಮಗೆ ಕಿಲೋಮೀಟ್ರ್ 2 ಒಂದೇನಾ? ಇಲ್ಲ, ಏನಂದರೆ 1.33 kilometers ಈಸ್ ಗೋಲ್ ಟು 1 mile ಅದರ. ಈ ಥರ ಕನ್ವರ್ಷನ್ ಹಾಕೋಬೇಕು, ನಾವು ಕನ್ವರ್ಷನ್ ಹಾಕೋದು ಲೆಕ್ಕ ಹಾಕಿರ್ತಾ. ಇವಾಗ ಹೇಳ್ತಿಲ್ಲ $1 ಅಂತ 68 ರೂಪಾಯಪ್ಪ ಅಂತ ಹೇಳ್ದಂಗೆ ನಾವು ಏನು ಮಾಡೋದು ಲೆಕ್ಕ ಹಾಕೊಂಡು ಹೋಗ್ಬೇಕು ಅಮೆರಿಕಕ್ಕೆ. ಈ ಥರ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದು. ಆವಾಗ ಏನು ಮಾಡಿದ್ರು ಅಂತಾರೆ, ಕಾಮನ್ ಆಗಿ ಒಂದು ಸಿಸ್ಟಮ್ ಕಂಡುಹಿಡಿದ್ರು, ಯಾವುದು? SI ಸಿಸ್ಟಮ್, ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಸಿಸ್ಟಮ್ ಅಂತಂದ್ಬಿಟ್ಟು. ಏನು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಸಿಸ್ಟಮ್ ಅಂದರೆ, ಇನ್ಮೇಲೆ ಏನೇ ಲೆಂತ್ ಲೆಕ್ಕ ಹಾಕೋದ್ರು ಹೆಂಗೆ ಲೆಕ್ಕ ಹಾಕ್ಬೇಕು, ಮೀಟರ್ ಲೆಕ್ಕ ಹಾಕ್ಬೇಕು. ಯಾರೇ ಇರಲಿ, ಯಾವುದೇ ದೇಶದಲ್ಲಿ ಯಾವುದೇ ಮೂಲೆ ಇರಲಿ, ಒಂದು ಲೋಕದಲ್ಲಿ ಎಲ್ಲೇ ಇರಲಿ, ಮೀಟ್ರಲ್ಲೇ ಲೆಕ್ಕ ಹಾಕ್ಬೇಕು. ಇಲ್ಲ ನಾನು ಸೆಂಟಿಮೀಟ್ರ್ ಮೀಟ್ರೆ ಅದರ, ಇಲ್ಲ ನಾನು ಮೀಟ್ರಲ್ಲಿ ಹಾಕಲ್ಲ, ನಾನು ಪುಟ್ಟ ಲೆಕ್ಕ ಹಾಕ್ತೀನಿ, ನಾನು ಗೇಣ್ದಲ್ಲಿ ಲೆಕ್ಕ ಹಾಕ್ತೀನಿ ಅಂದ್ರೆ ಆಯ್ತದ? ಹ್ಞೂ, ಅದೆಲ್ಲ ನಿಮ್ಮ ಮನೆ ಇಟ್ಕೋ, ಹೂವು ಹಾಕ್ಬೇಕಾದ್ರೆ ಗೇಣಲ್ಲಿ ಹಾಕುವ ಅಲ್ದರ. ಆದರೆ ಇದು ಮಾಡ್ಬೇಕಾದ್ರೆ ಮಾಡು ಕ್ಲೀನಾಗೆ, ಮೀಟ್ರಲ್ಲಿ ಹಾಕುವ ಅಂತ ಮಾಡ್ಬಿಟ್ರು. ಆಮೇಲೆ ತೂಕ ಹಾಕ್ಬೇಕಾದ್ರೆ KG ಎಲ್ಲೋದ್ರೆ ಏನು ಇವಾಗ KG ಒಂದು ಚಾಕ್ಲೇಟ್ ತೊಟ್ಟು ಹಾಕಿರ್ತಾರೆ ಹಿಂದೆ ಇಷ್ಟು ಗ್ರಾಮು, ಹೌದಾ ಇಲ್ವಾ? ಆಮೇಲೆ ನೆಕ್ಸ್ಟ್ ಏನಂತಾರೆ ಸೆಕೆಂಡ್ಸ್, ಸಮಯನ ಅಳಿಬೇಕಾದ್ರೆ ಏನಿದೆ ಸೆಕೆಂಡ್ಸ್, ಅಥವಾ ಲಿಕ್ವಿಡ್ ಮಾಡ್ಬೇಕಾದ್ರೆ ಲೀಟ್ರ್ ಅಂತ ಹಾಕ್ಬಿಟ್ರು. ಈ ಥರ ಕಾಮನ್ ಒಂದು ಮೆಜರ್ಮೆಂಟ್ ಸಿಸ್ಟಮ್ನ ಕಂಡುಹಿಡಿದ್ರೆ ಇವಾಗ ಅದು ಏನೇ ನನ್ನ ಸ್ಪೆಷಾಲಿಟಿ ಅಂತಂದರೆ, ಇವತ್ತು ನಾವು ಕಂಡುಹಿಡಿದಿರೋಂಥ SI ಸಿಸ್ಟಮ್ನ ಆಲ್ರೆಡಿ ಈ ಪಿರಮಿಡ್ ಆಫ್ ಗಿಝಾಲಿ ಮಾಡೋದೆ ಯೂಸ್ ಮಾಡೋರೆ. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ, ಈ ಪಿರಮಿಡಲ್ಲಿ ಯೂಸ್ ಮಾಡಿರೋಂಥ ಒಂದು ಮೆಜರ್ಮೆಂಟ್ಸು, ನೋವಾ ಆರ್ಕಲ್ಲಿ ಯೂಸ್ ಮಾಡಿದಂಥ ಮೆಜರ್ಮೆಂಟ್ಸು, ದೇವರಸ್ಥಾನ ಗುಡಾರದಲ್ಲಿ ಯೂಸ್ ಮಾಡಿದಂಥ ಮೆಜರ್ಮೆಂಟ್ಸು, ಸೋಲೊಮನ್ ಟೆಂಪಲಲ್ಲಿ ಯೂಸ್ ಮಾಡಿದಂಥ ಎಲ್ಲ ಮೆಜರ್ಮೆಂಟ್ಸು ಎಲ್ಲ ಈಕ್ವಲ್ ಆಗಿದೆ. ಸೇಮ್ ನಾವು ಯೂಸ್ ಮಾಡಂಥ ಒಂದು SI ಸಿಸ್ಟಮು, ಆ ಪೈ ಆರ್ ಫಾರ್ಮುಲಾ ಅದರ, ಈ ಆಮೇಲೆ ಪೈ ಆರ್ ಸ್ಕ್ವೇರ್ ಅಂತ ಸರ್ಕಲ್ ಇರೋಂಥ ಫಾರ್ಮುಲಾಗಳು ಇವೆಲ್ಲ ಹಾಕ್ಬಿಟ್ಟು ಈ ಒಂದು 3 ವಸ್ತುಗಳನ್ನು ಕಟ್ಟಾಗಿ ಮಾಡೋದನ್ನು ಅದನ್ನ ಯೂಸ್ ಮಾಡೋದು ನೋಡ್ತಾ ಇದ್ದಾರೆ. ಆಮೇಲೆ
ಇದರಲ್ಲಿ ನೋಡಿರೋಂಥದ್ದೇನ್ರಿ ಇವಾಗ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ನೆಕ್ಸ್ಟ್ ಏನಿದೆ ಅಂದರೆ ಇದರಲ್ಲಿ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಇದೆ. ಏನಪ್ಪ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಸ್ ಅಂದರೆ ನೋಡ್ರಿ, ಈ ಪಿರಮಿಡ್ಗೆ ಹೈಟು ಮತ್ತು ಲೆಂತು ಅದರಲ್ಲಿರೋಂಥ ಸಂಬಂಧದ ಮುಖಾಂತರ, ಆ್ಯಂಗಲಲ್ಲಿರೋಂಥ ಸಂಬಂಧದ ಮುಖಾಂತರ ನಾವು ಏನು ಕಂಡುಹಿಡಿಬೋದು ಅಂದರೆ ಭೂಮಿಗೂ ಸೂರ್ಯನಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಮಾಡೋದು ನಾವು ನಾವು ಲೆಕ್ಕ ಹಾಕೋದು. ಭೂಮಿಗೂ ಸೂರ್ಯನಿಗೆ ಎಷ್ಟಪ್ಪ ಡಿಸ್ಟೆನ್ಸ್ ಇದೆ ಅಂತಂದರೆ 9,184 million miles ಡಿಸ್ಟೆನ್ಸ್ ಇದೆ. ಅದನ್ನೇ ಮಾಡೋದಂತೆ ಇದರಲ್ಲಿ ಕ್ಲೀನಾಗಿ ಲೆಕ್ಕ ಹಾಕ್ಬೋದಂತೆ ಪಿರಮಿಡಲ್ಲಿ ಅದರ. ಆಮೇಲೆ ಪಿರಮಿಡ್ಗಳಿಗೆ ಏನಾಗಿದೆ ಅಂದರೆ ಏರ್ ಚೇಂಬರ್ಸ್ ಇರ್ತದೆ ನೋಡಿ, ಬ್ಲ್ಯಾಕ್ ಲೈನ್ಗಳು ನೋಡ್ತಿರಲ್ಲ ನೋಡಿ, ಅದು ಏರ್ ಚೇಂಬರ್. ಆ ಕರೆಕ್ಟಾಗಿ ಏರ್ ಚೇಂಬರ್ ಹೆಂಗೆ ಮಾಡೋದು ಅಂತಂದರೆ ಪರ್ಟಿಕ್ಯುಲರ್ ಗ್ರಹಕ್ಕೆ ಹೋಗಿ ಏನಾಗ್ತಿರುತ್ತೆ ಅಲ್ಲಿ ಆಕಾಶ ಅಂತ ನಕ್ಷತ್ರ ಗ್ರಹ ಅಂತ ಹೇಳ್ತಿರಿ ಗೊತ್ತಾ, ಪರ್ಟಿಕ್ಯುಲರ್ ನಕ್ಷತ್ರ ಗ್ರಹಕ್ಕೆ ಹೋಗ್ತದಂತೆ. ಯಾವ ನಕ್ಷತ್ರ ಗ್ರಹ ಅಂತಂತಂದರೆ ಡ್ರ್ಯಾಕೋ ಅಂತ ಒಂದು ನಕ್ಷತ್ರ ಗ್ರಹ ಇದೆ ಅಂತೆ ಅಲ್ರ. ಡ್ರ್ಯಾಕೋ ಅಂದರೆ ಏನು, ಏನು ಗಪ್ಪ ಬರ್ತಾರೆ ಡ್ರ್ಯಾಕೋ ಅಂತ ಅಂದ ತಕ್ಷಣ? ಡ್ರ್ಯಾಕುಲಾ ಅದರ. ಡ್ರ್ಯಾಕುಲಾ ಅಂದರೆ ಯಾರಿಗೆ ಹೇಳ್ತೀರಿ? ಹಾಂ, ಸೈತ ಅಂತಲೇ ಹೇಳೋದು ನೋಡಿ ಅಲ್ಲೈತೆ. ಅದೇ ಥರ ಇನ್ನೊಂದೈತೆ ನೋಡಿ ಇರ್ತೀರಿ, ಅದಕ್ಕೆ ಹೇಳ್ತಾರೆ ಓರಿಯಾನ್ ಅಂತ ಹೇಳ್ತಾರಂತೆ. ಆ ಓರಿಯಾನ್ ಗ್ರಹಕ್ಕೆ ಹೋಗ್ತಾರಂತೆ. ಆಮೇಲೆ ಈ ಪಿರಮಿಡ್ ಆಫ್ ಗಿಜಾ ಅದಕ್ಕೆ ಒಂದು ಎಂಟ್ರೆನ್ಸ್ ಇದೆ. ಆ ಎಂಟ್ರೆನ್ಸಿಂದ ಡೈರೆಕ್ಟಾಗಿ ಒಂದು ಲೈನ್ ಹೇಳಿದ್ರೆ ಸ್ಟ್ರೈಟ್ ಲೈನು ಏನಂದರೆ ಅದಕ್ಕೊಂದು ಪ್ಯಾಸೇಜ್ ಇದೆ ಕ್ಲೀನಾಗಿ ಒಂದು ಡೋರು. ಅಂದರೆ ಇವರಿಗೆ ಮನೆಗೆ ಡೋರ್ ಇದ್ದರೆ ಮನೆಗೆ ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನ್. ಇಲ್ಲಿಂದ ಒಂದು ಲೈನ್ ಹೇಳಿದ್ರೆ ಕರೆಕ್ಟಾಗಿ ಆ ಪಿರಮಿಡ್ ಇದು ಎಂಟ್ರೆನ್ಸಿಂದ ಆ ಲೈನ್ ಕರೆಕ್ಟಾಗಿ ಎಲ್ಲಿ ಹೋಗ್ತಂದರೆ ಬೆತ್ಲೆಹೆಮ್, ಜೆರೂಸಲಮ್ನಲ್ಲಿ ಬೆತ್ಲೆಹೆಮು ಯೇಸುಕ್ರಿಸ್ತ ಹುಟ್ಟಿದ ಜಾಗ ಕರೆಕ್ಟಾಗಿ ಏನಾಗ್ತದೆ ಅಲ್ಲಿ ಆ ಸ್ಟ್ರೈಟ್ ಲೈನ್ ಕ್ಲೀನಾಗೆ ಅಲ್ಲಿ ಹೋಗ್ತದಂತೆ. ಇಷ್ಟೊಂದು ಪ್ರಿಸೈಸ್ ಆಗಿ ಇಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ಸಿಂದ ಏನು ಮಾಡೋದಂತದ್ನಲ್ಲ ಪೆಟ್ಟೋರು ಅಂತ ಏನು ಮ್ಯಾಥಮೆಟಿಕಲ್ಲು ಆಸ್ಟ್ರೋನಾಮಿಕಲ್ಲು ಊಟಕ್ಕೆ ಮುಂಚೆ ಮಾಡ್ಬೋದು, ಅದೇ ಒಂದು ಸ್ಪೆಷಾಲಿಟಿ ಅಂತ. ಆಮೇಲೆ ನೋಡಿ ನಮಗೆ ಟೈಮ್ ಝೋನ್ ಅಂತಿದೆ. ಏನಂದ್ರೆ ಏನಪ್ಪ ಇದೆ ಟೈಮ್ ಝೋನ್ ಅಂತಂದರೆ ಇವಾಗ ಇಂಡಿಯಾದಲ್ಲಿ 8:10, ಅಮೇರಿಕಲ್ಲಿ ಏನಾಗಿರ್ತದೆ ಬೇರೆ ಟೈಮ್ ಇರ್ತದೆ. ಆಮೇಲೆ ಯುರೋಪಲ್ಲಿ ಹೋದರೆ ಬೇರೆ ಟೈಮು, ದುಬೈಗೆ ಹೋದರೆ ಬೇರೆ ಟೈಮು, ಅದೇ ಆಸ್ಟ್ರೇಲಿಯಾಗೆ ಹೋದರೆ ಇನ್ನೂ ಹಿಂದಕ್ಕೆ ಇರ್ತಾರೆ. ಎಲ್ಲರಿಗೂ ಕಾಮನ್ ಟೈಮ್ ಇಲ್ಲ. ಯಾಕಂತಂದರೆ ಅಲ್ಲಿ ಏನಂದರೆ ಆ ಒಂದು ಗ್ರೀನ್ ವಿಚ್ ಮೀನ್ ಟೈಮ್ ಅಂತಿದೆ. ನೋಡಿ ಗ್ರೀನ್ ವಿಚ್ ಮೀನ್ ಟೈಮ್ ಅಲ್ಲಿ ಹೆಂಗೆ ಕಾಣಿಸ್ಕೊತಾ, ಅದಕ್ಕೇನು ಹೆಸರು ಅಂದರೆ ಗ್ರೀನ್ ವಿಚ್ ಮೀನ್ ಟೈಮ್ ಅಂತ ಹೇಳ್ತಾರೆ. ಅದರ ಈ ಕಡೆ ಇರೋ ಜನಗಳಿಗೆ ಒಂದು ಟೈಮು, ಆ ಕಡೆ ಇರೋ ಜನಗಳಿಗೆ ಒಂದು ಟೈಮ್ ಅಂತ ಹೇಳ್ತಾರೆ. ಟೈಮ್ ಝೋನ್ ಡಿವೈಡ್ ಮಾಡ್ಬಿಟ್ಟಾರ. ಅದರ ಏನು ಇನ್ನೊಂದು ಇದು ಅಂತಂದರೆ ಕರೆಕ್ಟಾಗಿ ಆ ಪಿರಮಿಡ್ ಆಫ್ ಗೀಜಾಯಿಂದ ಈ ಟೈಮ್ ಲೈನ ಶಿಫ್ಟ್ ಮಾಡಿಬಿಟ್ರೆ ಇಡೀ ಲೋಕಲ್ ಜನಗಳಿಗೆ ಕಾಮನ್ ಆಗಿರೋ ಟೈಮ್ ಇರ್ತಾರಂತೆ. ಈ ಡಿಫ್ರೆನ್ಸೇ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ಲೇನಿಂಗ್ ಬುಕ್ ಮಾಡ್ಬೇಕಾದ್ರೆ ಅಮೆರಿಕಕ್ಕೆ ಹೋಗ್ಬೇಕಾರೆ 2 days ಅಡ್ವಾನ್ಸ್ ಆಗಿ ಇರ್ತಾರೆ ಡೇಟು. ಅದರ ರಿಟರ್ನ್ ಆಗಬೇಕಾದ್ರೆ 2 days ಹಿಂದಕ್ಕೆ ಏನಾಗಿರ್ತಾರೆ ಡೇಟ್ ಇರ್ತಾರೆ. ಅಬ್ರಾಡ್ಗೆ ಟ್ರಾವೆಲ್ ಮಾಡಿದ್ರೆ ನಮಗೆ ಅಂತ ನಂಬೋ ಇರ್ತದ. ಈ ಥರ ಒಂದು ಏನಂದರೆ ವಿಶೇಷವಾಗಿರೋಂಥ ಒಂದು ಕ್ಯಾಲ್ಕುಲೇಷನ್ಸ್ನಲ್ಲಿ ಉಪಯೋಗಿಸ್ಕೊಂಡೇ ಮಾಡೋರೆ ಈ ಒಂದು ಪಿರಮಿಡ್ನ ಕಟ್ಟೋರೆ. ಸರಿ, ಆಮೇಲೆ ಈ ಪಿರಮಿಡ್ ಬೇಸ್ ಲೆಂತ್ ಇದೆ ಗೊತ್ತಾ, ಆ ಬೇಸ್ ಲೆಂತ್ ಎಷ್ಟಿದೆ ಅಂದರೆ ಕರೆಕ್ಟಾಗಿ 365 1/4 ಪಿರಮಿಡ್ ಇಂಚಸ್. ಅದರ ಸೊ 365 1/4 ಅಂತ ತಕ್ಷಣ ನಮ್ಗೆ ಹೆಂಗೆ ಅರ್ಥ ಬರ್ತದೆ, ಏನಕ್ಕೆ ಅರ್ಥ ಬರ್ತದೆ? ಎಸ್, ಅದರ ನೋಡಿ ಕ್ಯಾಲೆಂಡರ್ಲ್ಲಿ ಇರೋಂಥ ಡೇಸ್, ಒಂದು ವರ್ಷದಲ್ಲಿ ನಮ್ಮ ಕ್ಯಾಲೆಂಡರ್ ಎಷ್ಟಿದೆ ಅಂದರೆ 365.25 ದಿನಗಳು. ಅದನ್ನೇ ಮಾಡಿದೆ ಕ್ಲೀನಾಗಲ್ಲಿ ಸ್ಪೆಸಿಫೈ ಮಾಡೋದು. ಅದರ ಅದೇ ನೋಡಬೇಕಾದ್ರೆ ಈ ಥರ ಪಿರಮಿಡ್ನ ಇಷ್ಟೊಂದೆಲ್ಲ ಒಂದು ಕ್ಯಾಲ್ಕುಲೇಷನ್ಸಲ್ಲಿ ಉಪಯೋಗಿಸ್ಬಿಟ್ಟು ನಂತರ ಅನೇಕ ಜನಗಳು ಇನ್ನು ಟ್ರೈ ಮಾಡಿ ಡೂಪ್ಲಿಕೇಟ್ ಥರ ಕಟ್ಟೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ಯಾರೋ ಜಾಪನೀಸ್ ಅವರೆಲ್ಲ ಏನು ಮಾಡೋದಂದ್ರೆ ಇದೇ ಥರ ಪಿರಮಿಡ್ನ ಕಟ್ಟೋದಕ್ಕೆ ಏನು ಮಾಡಿದ್ರು, ಮಾಡೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕಟ್ಟಲ್ಲ, ತನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಅದೇನಾಗಿಲ್ಲ ಅವ್ರ ಕೈಲಿ ಆಗಲಿಲ್ಲ. ಯಾಕಂದರೆ ಜಾಪನೀಸ್ ಏನಕ್ಕೆ ಫೇಮಸ್ ಅಂದರೆ ತುಂಬ ಜ್ಞಾನಿಗಳು ಅದರ, ತುಂಬ ಬುದ್ಧಿವಂತರು ಅಂತಂದ್ಬಿಟ್ಟಂದ್ರೆ ಅವರು ಏನಂತಾರೆ, ಇವಾಗ ನಮಗೆ ಗಾಡಿ ಓಡಿಸ್ಬೇಕಂತ ನಮ್ಮ ಗಾಡಿಗೆ ಶಾಕ್ ಅಬ್ಸೋರ್ಸ್ ಇದೆ ನೋಡಿದ್ದೀನಿ, ನಾವು ನಮ್ಮ ಗಾಡಿಗೆ ಹಾಕ್ತೀರಿ, ಅವ್ರೇನು ಮಾಡೋದು ಗೊತ್ತಾ, ಮನೆಗೆ ಹಾಕ್ಬಿಟ್ಟಾರೆ. ಯಾಕೆ ಭೂಕಂಪ ಆಗ್ತಾರಲ್ಲ, ಅಲ್ಲಾಡತ್ತಾನೆ ಮನೆ ಶಾಕ್ ಅಬ್ಸೋರ್ಸ್ ಹಾಕ್ಬಿಟ್ರೆ ಅಲ್ಲಾಡಕ್ಕಲ್ಲಿ ಬಿಡೋ ಏನಂತಂದ್ಬಿಟ್ಟು ಅಲ್ದರ. ಇವಾಗ ನಮ್ಮ ಫ್ಲೇವರ್ ಇದೆ ನೋಡಿ, ನಮ್ಮ ಫ್ಲೇವರ್ ಎಲ್ಲ ಕಟ್ಟಿರೋದು ಯಾರ ಮೇಲೆ ಹೇಳಿ, ಯಾರ ಮೇಲೆ ಕಟ್ಟಾರೆ? ಪಿಲ್ಲರ್ ಮೇಲೆ ಆ ಪಿಲ್ಲರ್ಗೂ ಫ್ಲೈಓವರ್ಗೂ ಏನಿದೆ ಸೆಂಟ್ರಲ್ಲಿ ಶಾಕ್ ಅಬ್ಸೋರ್ಸ್ ಇದೆ. ಯಾಕೆ ಅಬ್ಸರ್ವ್ ಮಾಡಿದ್ದೀರಾ? ಹೋಗಿ ನಿಂತ್ಕೊಳ್ಳಿ. ಒಂದು 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 ಪಿಲ್ಲರ್ ಇತ್ತು ಅಂದರೆ ಎರಡು ಜಾಯಿಂಟ್ ಬರ್ತದೆ ನೋಡಿ, ಫ್ಲ್ಯಾಟ್ ಸರ್ಫೇಸು. ಒಂದು ಈ ಕಡೆ ಕಾಲ ಒಂದು ಕಡೆ ಕಾಲ ಹಾಕ್ಬಿಟ್ಟು ಸ್ವಲ್ಪ ನಿಂತ್ಕೊಂಡು ನೋಡ್ರಿ, ನಿಮ್ಗೆ ಅದು ಫೀಲ್ ಆಗ್ತಾರೆ, ಅಲ್ಲಾಡ್ತಾರೆ, ವೈಬ್ರೇಷನ್. ಅಂದರೆ ಇದೆಲ್ಲ ಯಾವ ಚೆಕ್ ಟೆಕ್ನಾಲಜಿ, ಜಾಪನೀಸ್ ಟೆಕ್ನಾಲಜಿ. ಇದನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಟವರ್ಗಳಿಗೆ ಕಟ್ಬಿಟ್ಟಾರೆ. ಅಂದ್ರೆ ಇವಾಗ ಟವರ್ಗಳು ಕಟ್ಟಕ್ಕೆ ಇವಾಗ ಶುರು ಮಾಡಾರೆ ದುಬೈನಲ್ಲಿ, ಅಮೇರಿಕಲ್ಲಿ. ಅದೇ ಜಾಪನೀಸ್ ಅಂದರೆ ಒಂದು ಜಮಾನದಲ್ಲೇ ಅದನ್ನ ಕಟ್ಬೇಕಾದ್ರೆ ಎಲ್ಲಿ ಕೊಟ್ಟರು ಅಂದರೆ ಶಾಕ್ ಅಬ್ಸರ್ಸ್ ಹಾಕ್ಬಿಟ್ಟು ಕಟ್ಬಿಟ್ಟಾರಂತೆ ಬಿಲ್ಡಿಂಗ್ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಅಂತ. ಹಾಂ, ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಆ ಥರ. ಅಂದರೆ ಅದೇ ಅಂದರೆ ವೈಬ್ರೇಷನ್ ಸಹಿಸ್ಕೊಳೋಂಥ ಒಂದು ಇದು. ಅಂದ್ರೆ ಯೋಚನೆ ಮಾಡಿದ್ರೆ ಇವರೇ ಅಂಥ ಪಿರಮಿಡ್ನ ಏನು ಮಾಡೋಕ್ಕಾಗಿಲ್ಲ, ಡೂಪ್ಲಿಕೇಟ್ ಮಾಡಿ ಇದೇ ಥರ ಪ್ರಿಸೈಸ್ ಆಗಿ ಕಟ್ಟೋದಕ್ಕೆ ಆಗಿಲ್ಲ. ಸರಿ, ಹಂಗಿರ್ಬೇಕಾದ್ರೆ ಇಷ್ಟೊಂದೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು, ಇಷ್ಟೊಂದೆಲ್ಲ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಸು, ಇಷ್ಟೊಂದೆಲ್ಲ ಜಿಯೋಗ್ರಫಿಕಲ್ ಕ್ಯಾಲ್ಕುಲೇಷನ್ಸಲ್ಲಿ ಉಪಯೋಗಿಸ್ಬಿಟ್ಟು ಯಾರು ಕಟ್ಟರು, ಏನಕ್ಕೆ ಕಟ್ಟರು,
ಯಾತಕ್ಕೆ ಕಟ್ಟರು ಅಂತಂದ್ಬಿಟ್ಟು ಒಂದು ದೊಡ್ಡ ಕ್ವಶನ್ ಅಲ್ವ. ಇದು ಕೆಲವು ಜನ ಏನು ಮಾಡ್ತಾ ಇದ್ರೆ ಇದನ್ನ ಏನು ಹೇಳ್ತಾರೆ, ಅಯ್ಯೋ ಬದರ್ ಪಿರಮಿಡ್ ಅಂದ್ರೆ ಅಷ್ಟು ಗೊತ್ತಿಲ್ಲ ಅಂತ ಒಂದು ದೊಡ್ಡ ಸಮಾಧಿ ಅದರ ಅದೇ ಅಂತಾರೆ, ಏನಾನು ಇಟ್ಟಿರೋಂಥ ಒಂದು ಸಮಾಧಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಹೌದು ಖಂಡಿತವಾಗೂ ಪಿರಮಿಡ್ ಅಂದರೆ ಏನ್ರಿ ಸಮಾಧಿ ಸ್ಥಳನೇ. ಆದರೆ ಈ ಪಿರಮಿಡಲ್ಲಿ ಯಾವುದೇ ರೀತಿ ಸಮಾಧಿನ ಇಲ್ಲ, ಇಲ್ಲ ಬೇರೆ ಎಲ್ಲ ಪಿರಮಿಡ್ಗಳಿದೆ ಏನಿದೆ ಸಮಾಧಿ ಇದೆ. ಆಮೇಲೆ ಆ ಥರ ಏನಂತಾರೆ ಕೆತ್ತನೆಗಳಿದೆ ಗೋಡೆಗಳ ಮೇಲೆ, ಈ ಪಿರಮಿಡ್ ಒಂದರಲ್ಲೇ ಮಾತ್ರ ಒಂದೇ ಒಂದು ಕೆತ್ತನೆ ಕೂಡ ಏನಾಗಿಲ್ಲ. ಇಲ್ಲ ಯೋಚನೆ ಮಾಡಿ, ಇದು ಸಮಾಧಿ ಆಗಿದ್ದರೆ ಖಂಡಿತವಾಗಿ ಏನು ಮಾಡ್ಬೋದಿತ್ತು ಆ ರಾಜ ಆಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ಇಷ್ಟೊಂದು ದೊಡ್ಡ ಕಟ್ಟವನೆ ಅಂದರೆ ಅದ್ರಲ್ಲಿ ಏನು ಮಾಡ್ಬೇಕು, ನನ್ನ ಕೆತ್ತನೆ ಇಟ್ಟೇ ಇರ್ತಾರೆ ಎಂಥ ಮನುಷ್ಯನಾಗಲಿ ಅಲ್ವರ. ಯೋಚನೆ ಮಾಡಿ ಅದು ಫಿಜಿ ಅದೇಂತಾರೆ ಈಜಿಪ್ಷಿಯನ್ಸ್ ಇರುತ್ತೆ ಫೇರೋಗಳು ಅಂದರೆ ಹೆಂಗಿರ್ತಾಯಿದ್ರು, ಏನು ಸ್ಟ್ರಿಕ್ಟಾಗಿರ್ತಾರೆ ಅಂದರೆ ಏನು ಮಾಡಬೇಕಿದ್ದೀರ ಇಟ್ಟೆ ಇಟ್ಟಿರ್ಬೇಕಾಯ್ತು ಅಂದರೆ ಯಾಕಪ್ಪ ಇಟ್ಟಿಲ್ಲ ಹಂಗಂತಂದರೆ ಇದು ಖಂಡಿತವಾಗ ಸಮಾಧಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಒಂದನೇ ಪಾಯಿಂಟು. ಎರಡನೇ ಪಾಯಿಂಟು ಅಂದರೆ ಈ ಪಿರಮಿಡ್ ಬೇರೆ ಎಲ್ಲ ಪಿರಮಿಡ್ಗಿಂತ ವ್ಯತ್ಯಾಸವಾಗಿದೆ. ಏನು ಬೇರೆ ಎಲ್ಲ ಪಿರಮಿಡ್ಗಳು ನೋಡ್ಬೇಕು ನೋಡಿ, ಬೇರೆ ಎಲ್ಲ ಪಿರಮಿಡ್ಗಳು ಹಿಂಗಿರೋದು ಹೆಂಗಿದೆ ಅಂತಂದರೆ ಅದರಲ್ಲಿರೋಂಥ ಎಲ್ಲ ಚೇಂಬರ್ಗಳು ಗ್ರೌಂಡ್ ಲೆವೆಲ್ಕಿಂತ ಕೆಳಗಡೆ ನೋಡಿ ನೋಡಿ ಗ್ರೌಂಡ್ ಲೆವೆಲ್ಲು ಆ ಚೇಂಬರ್ಗಳೆಲ್ಲ ಹೆಂಗಿದೆ ಗ್ರೌಂಡ್ ಲೆವೆಲ್ಕಿಂತ ಕೆಳಗಡೆ ಇದೆ. ಆದರೆ ಈ ಒಂದೇ ಒಂದು ಪಿರಮಿಡ್ಡು ಏನಂದರೆ ಎಲ್ಲ ಹೆಂಗಿದೆ ಅಂತಂದರೆ ಗ್ರೌಂಡ್ ಲೆವೆಲ್ಗೆ ಮೇಲೆ ಏನಾಗಿರೋದು ಇರೋದು ಚೇಂಬರ್ಸ್ಗಳಾಗಲಿ ಅಲ್ಲಿರೋಂಥ ಪ್ಯಾಸೇಜ್ಗಳಾಗಲಿ ಹೆಂಗಿದೆ ಅಂತಂದರೆ ಲ್ಯಾಂಡ್ ಸರ್ಫೇಸ್ಗಿಂತ ಏನಾಗಿರೋದು ಮೇಲೆ ಇರೋದು. ಅದಕ್ಕೆ ಯೋಜನೆ ಹೇಳ್ತಾರೆ ಇಲ್ಲ ಬಂದ್ರೆ ಇದು ಸ್ಪೇಸ್ ಅಬ್ಸರ್ವೇಟ್ರಿ ಅಂತ ನಕ್ಷತ್ರಗಳನ್ನೆಲ್ಲ ನೋಡೋದಕ್ಕೆ ಏನು ಮಾಡೋದು ಕಟ್ಟಿದ್ರು. ಇನ್ನು ಕೆಲವು ಜನ ಹೇಳ್ತಾರೆ ಇಲ್ಲ ಬಂದ್ರೆ ಏಲಿಯನ್ಸು ಲಾಂಚ್ ಪ್ಯಾಡು ಏಲಿಯನ್ ಬಂದ್ಬಿಟ್ಟು ಏನು ಮಾಡ್ತಾರೆ ಲ್ಯಾಂಡ್ಸ್ ಲಾಂಚ್ ಆಗಿ ನಿಂತ್ಬಿಟ್ಟವ್ರೆ ಮರ್ತೋಗ್ಬಿಟ್ರೆ ತಗೊಂಡೋಗೋದು ಅಂತ ಏನು ಮಾಡ್ತಾರೆ ಈ ಥರ ಹೇಳ್ತಾರೆ. ಆಮೇಲೆ ಕೆಲವು ಜನ ಹೇಳ್ತಾರೆ ಇಲ್ಲ ಸೀಕ್ರೆಟ್ ವಾಲ್ಟು ದೊಡ್ಡ ಖಜಾನೆ ಇಡೋಕೆ ಏನು ಮಾಡಿದ್ರು ಇಟ್ಟಂತ ಸರಿ ಖಜಾನೆ ಇರಬೇಕಲ್ಲ ಹೋಗಲಿ ಖಜಾನೆ ಆಯ್ತು ಅಂದರೆ ಏನಿಲ್ಲ ಅದರಲ್ಲಿ ಖಜಾನೇ ಇಲ್ಲ ಅದರ ಅದಕ್ಕೆ ನೋಡ್ಬೇಕಾದ್ರೆ ಇದನ್ನೆಲ್ಲ ಕಟ್ಟೋರು ಯಾರು ಯೋಚನೆ ಮಾಡಿ ಒಬ್ಬ ಖಜಾನೆ ಕಟ್ಟಬೇಕಾದ್ರೆ ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡ್ತಾನೆ ಆಸ್ಟ್ರಾನಮಿಕಲ್ ಹಾಕು ಜಿಯೋಗ್ರಫಿ ಹಾಕು ಮ್ಯಾಥಮೆಟಿಕಲ್ ಹಾಕು ಅಂತ ಹೇಳ್ತಾನೆ ಅವನಿಗೆ ಲಾಭಕೈತೆ ಖಜಾನೆ ತಾನೇ ಬೇಕಾದ್ರೆ ಭೂಮಿಲಿ ಊದ್ಬಿಡ್ತಾರೆ ಸಾಮಾನ್ಯ ದೊಡ್ಡವನ್ನೆಲ್ಲರೂ ಕಣ್ಣು ಕಾಣಿಸೋ ರೀತಿಯಲ್ಲಿ ಅವ್ನು ಕಾಣಿಸೋ ಏನು ಮಾಡ್ತಾರೆ ಯೋಚನೆ ಮಾಡಿರಿ. ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಂಗೆ ಇಟ್ಟವರಾ ಎಲ್ಲರೂ ಕಣ್ಣು ಕಾಣಿಸೋ ರೀತಿಯಲ್ಲಿ ಕ್ಲೀನಾಗಿ ಪಾಲಿಶ್ ಮಾಡಿ ಎಲ್ಲ ನೋಡಪ್ಪ ಎಲ್ಲರಿಗೆ ಇಟ್ಕೊಳ್ರಿ ಅಂತ ಹೇಳಿರ್ತಾರೆ. ಇಲ್ಲ ಹಂಗಾರೆ ಇದನ್ನ ಇಟ್ಟವ್ರೆ ಅಂತಂದರೆ ಇದನ್ನ ಕಟ್ಟವ್ರೆ ಅಂತಂದರೆ ಇದು ಕಟ್ಟೋರು ಖಂಡಿತವಾಗಿ ಏನಾಗಬೇಕು ಒಬ್ಬ ಮಾಸ್ಟರ್ ಬಿಲ್ಡರ್ ಇರಬೇಕು ಅವರಲ್ಲ ಸುಪೀರಿಯರ್ ಮೈಂಡ್ ಇರೋಂಥವ ಇರಬೇಕು. ಅವ್ರು ಯಾರು ಅಂತಂದರೆ ಖಂಡಿತವಾಗ ನಮ್ಮ ದೇವ್ರು ಏನು ಮಾಡಿರ್ಬೇಕು ಕಟ್ಟಿರಬೇಕು ಹೊರತು ಇದು ದೇವ್ರು ಅಲ್ದಿರ ಯಾವುದೇ ಮನುಷ್ಯಗಳು ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದೆಲ್ಲ ಅದು ಯೋಚನೆ ಮಾಡಿ ಯಾವಾಗ ಇವಾಗಿರೋ ಜ್ಞಾನನ ಆ ಕಾಲದಲ್ಲಿ ಏನ್ರಿ 4-5 ವರ್ಷದ ಮುಂಚೆನೇ ಇವಾಗ ಕಟ್ಟಂಗಲ್ಲ ಅದೇ ಹೇಳ್ತಾರೆ ಜಾಪನೀಸ್ ನೋಡ್ಬಿಟ್ರು ಅದರ ಏನು ಮಾಡೋದು ಅಂದರೆ ಅವರು ಆ ಕಾಲದಲ್ಲಿ ಥರನೇ ಹೆಂಗೆ ಕಟ್ಟಿರ್ಬೋದು ಅಂತೆಲ್ಲ ಊಹೆ ಮಾಡ್ಕೊಂಡು ಎಲ್ಲ ಕಟ್ಟಕ್ಕೆ ನೋಡೋದು ಆಗಿಲ್ಲ. ರಾತ್ರಿ ರಾತ್ರಿ ಏನು ಮಾಡ್ಬಿಟ್ರು ಅಂದರೆ ಈ ಕ್ರೇನು ಟ್ರಕ್ಕು ಎಲ್ಲ ತಂದ್ಬಿಟ್ಟು ಎಲ್ಲ ಕಟ್ಟೋದಕ್ಕೆ ಮಾಡ್ಬೋದು ಅದು ಕೂಡ ಏನಾಗಿಲ್ಲ ಸಕ್ಸಸ್ ಆಗಿಲ್ಲ. ಅಂದರೆ ಅದಕ್ಕೆ ಕೆಲವೊಂದು ಸಜೆಷನ್ಸ್ ಇದೆ ಇನ್ಯಾರಪ್ಪ ಕಟ್ಟಿರ್ಬೋದು ಅಂದರೆ ಜೋಬ್ ಏನು ಮಾಡಿರ್ಬೋದು ಮಿಡಲ್ ಈಸ್ಟನ್ ಕೂಡ ದೊಡ್ಡ ಶ್ರೀಮಂತ ಯಾರು ಜೋಬ್ ಬೈಬಲ್ ಇದೆ ಅದರ ಅಂತ ಪೂರ್ವದಲ್ಲಿ ಎಲ್ಲರಿಗಿಂತ ದೊಡ್ಡ ಶ್ರೀಮಂತನೇ ಅಂತ ಜೋಬ್ ಅಂತಂದ್ಬಿಟ್ಟು ಅದರ ಇವಾಗ ಹೇಳ್ತಲ್ಲ ಶೇಖ್ ಅಂತ ಅದರ ದೊಡ್ಡ ದೊಡ್ಡ ಶ್ರೀಮಂತರು ಆ ಕಾಲದ ದೊಡ್ಡ ಶ್ರೀಮಂತ ಯಾರು ಯೋಬು ಮೋಸ್ಟ್ಲಿ ಯೋಬ್ ಕಟ್ಟಿರ್ಬೋದು. ಹಿಂಗೆ ಕೆಲವು ಜನ ಹೇಳ್ತಾರೆ ಮೆಲ್ಕಿ ಸಡಕ್ ಅದರ ಅಬ್ರಾಮ್ ಯುದ್ಧ ಮಾಡ್ಕೊಂಡು ಬರ್ಬೇಕಾದ್ರೆ ಮೆಲ್ಕಿ ಸಡಕ್ ಏನು ಮಾಡ್ತಾರೆ ಅದರಲ್ಲಿ ಒಂದು ಕಾಣಿಕೆ ಕೊಡ್ತಾ ನೋಡ್ತೀನಿ ಆ ಮೆಲ್ಕಿ ಸಡಕ್ ಏನಾಗಿರ್ಬೇಕು ದೇವ್ರಿಗೆ ಒಬ್ಬ ಯಾಚಕನಾಗಿದ್ದಲ್ಲ ಅವನೇನು ಮಾಡಿರ್ಬೋದು ದೇವರು ಇವ್ರಿಗೆ ಗೈಡ್ ಮಾಡಿ ಇವ್ರ ಮುಖಾಂತರ ಮಾಡಿರ್ಬೋದು ಕಟ್ಟಿರ್ಬೋದು ಅಂತೆಲ್ಲ ಹೇಳ್ತಾರೆ. ಸರಿ ಇದೆಲ್ಲ ಬೈಬಲ್ ಪ್ರೂಫ್ ಇಲ್ಲ ಇವ್ರು ಕಟ್ಟರು ಅಂತೇಳಿ ನಮಗೆ ನಮ್ಮ ಒಂದು ಸಜೆಷನ್ ಅಷ್ಟೇ ಹೊರತು ಇದು ನಮ್ಮ ಸಜೆಷನ್ ಅಲ್ಲ ಹೇಳೋಂಥ ಜನಗಳ ಸಜೆಷನು. ಆದರೆ ದೇವ್ರು ಯಾರ್ದಾರ ಉಪಯೋಗಿಸ್ಕೊಂಡ್ಲಿ ಒಟ್ಟಲ್ಲಿ ಕಟ್ಟಿರೋದು ಯಾರು ದೇವ್ರು ಅಷ್ಟೇ ಅಲ್ಲ. ಸರಿ ಇದಕ್ಕೆ ದೇವ್ರು ಕಟ್ಟಿರೋದ್ರೆ ದೇವರು ಕಟ್ಟಿರೋದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಅಂದರೆ ಎಸ್ ಬೈಬಲ್ ಪ್ರೂಫ್ ಇದೆ. ತೆಗಿರಿ ಎಫಿಷಿಯನ್ಸ್ 2:20 ಎಫಿಷಿಯನ್ಸ್ ಸೆಕೆಂಡ್ ಚಾಪ್ಟರ್ 20th verse ಓದಿದ್ದೀನಿ. ಎಫಿಷಿಯನ್ಸ್ 2nd chapter 20th verse ಎಫಿಷಿಯರ್ಗೆ 2:20 ಓದಿ ಸರ್ ಓದಿ. ನೋಡಿ ಅಪೋಸ್ತಲರು ಪ್ರವಾದಿಗಳು ಎಂಬುವಂತ ಅಸ್ಥಿಭಾರದ ಮೇಲೆ ಕಟ್ಟಲ್ಪಟ್ಟಿದ್ದೀವಿ. ಆಮೇಲೆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಅಂತಂದ್ಬಿಟ್ರು. ಅದರ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತು ಅಂದರೆ ಮುಖ್ಯವಾದ ಮೂಲೆಗಲ್ಲು. ನಾವು ಮಂದಿರ ಥರ ನಮ್ಮನ್ನ ದೇವರು ಕಟ್ಟಿದ್ದಾರಂತೆ ಅದಕ್ಕೆ ಫೌಂಡೇಶನ್ಸ್ ಯಾರೋ ಅಪೋಸ್ತಲರ ಪ್ರವಾದಿಗಳಂತೆ ಅದೇ ಮುಖ್ಯವಾದ ಮೂಲೆಗಲ್ಲು ಯಾರೋ ಯೇಸು ಕ್ರಿಸ್ತ. ಹಂಗಾರೆ ಇಲ್ಲೇ ಒಂದು ಕ್ಲೂ ಸಿಗ್ತಾರೆ ಏನಂದರೆ ಕ್ರೈಸ್ಟು ಮುಖ್ಯವಾಗಿರುವಂಥ ಮೂಲೆಗಳು ಅದರ ಇನ್ನೊಂದು ವಚನ ಓದೋಣ. ಕೀರ್ತನೆ 118:22 ಕೀರ್ತನೆಯಲ್ಲಿ 118:22
ನೋಡ್ರ ಮನೆ ಕಟ್ಟೋರು ಬೇಡ ಅಂತ ಹೇಳಿರಂತ ಒಂದು ಕಲ್ಲು ಏನಾಗ್ಬಿಡ್ತದೆ ಮುಖ್ಯವಾಗಿರಂತ ಮೂಲೆ ಕಲ್ಲಾಗ್ಬಿಡ್ತು ಅಂತ ಅಂದ್ಬಿಟ್ರು. ಅದ್ರ ಹಂಗಾದ್ರೆ ಇವಾಗ ಮನೆ ಕಟ್ತೀರಿ ನೋಡಿರ್ತೀರಿ, ಎಲ್ಲರೂ ಮನೆ ಕಟ್ಬೇಕಾದ್ರೆ ಏನು ಮಾಡಿದ್ರೆ ಒಂದು ಫೌಂಡೇಶನ್ ಸ್ಟೋನ್ ಹಾಕ್ತೀರಿ, ಅದರ ಏನು ಮಾಡೋದು ಒಂದು ಪೂಜೆ ಗೀಜೆ ಮಾಡಿ ಅಥವಾ ಏನಂತ ಪ್ರೇಯರ್ ಮಾಡಿ ಒಂದು ಫೌಂಡೇಶನ್ ಸ್ಟೋನ್ ಹಾಕ್ತಾರೆ. ಸರಿಯಪ್ಪ, ಇವಾಗ ಮನೆ ಕಟ್ಬೇಕಾದ್ರೆ ಯಾವುದು ಫೌಂಡೇಶನ್ ಸ್ಟೋನು ಫಸ್ಟ್ ಹಾಕ್ತಿರಲಿಲ್ಲ ಆ ಕಲ್ಲೇ ಫೌಂಡೇಶನ್ ಸ್ಟೋನ? ಹಾಂ, ಅದು ಫೌಂಡೇಶನ್ ಸ್ಟೋನು ಕರೆಕ್ಟು. ಅದೇನ್ಬಿಟ್ರು ಮುಖ್ಯವಾಗಿರೋಂಥ ಮೂಲೆ ಗಲ್ಲು ಅಲ್ವರ. ಇವಾಗ ಮನೆ ಅಂದರೆ ಎಷ್ಟಿದೆ ಮೂಲೆ? ನಾಲ್ಕು ಅಂತ ಬೇಕೇ ಬೇಕು ಅಲ್ವರ. ಸರಿ, ನಾಲ್ಕು ಮೂಲೆ ನಿಮಗೆ. ಇದ್ರ ಮುಖ್ಯವಾಗಿರೋ ಮೂಲೆಗಳು ಯಾವುದು? ಇದ್ರಲ್ಲಿ ಮುಖ್ಯವಾದ ಅದೇ ಫಸ್ಟ್ ಒಂದು ಫೌಂಡೇಶನ್ ತಂದು ನಿಕ್ತೋ ನೋಡಿ ಫಸ್ಟ್. ಹಾಂ, ಎಲ್ಲಾನು ಇಂಪಾರ್ಟೆಂಟ್ ತಾನೆ ಎಲ್ಲ. ಯಾಕಂದ್ರೆ ಮನೆ ಮೇಲೆ ನಾಲ್ಕು ಮೂಲೆ ಏನಾಗುತ್ತೆ ನಿಂತಿರ್ತಾರೆ ಅಲ್ವರ. ಯಾವುದು ಒಂದೇ ಮುಖ್ಯ ಅಂತ ಹೇಳಕ್ಕಾಗ್ತದ? ಹಾಂ, ಇದನ್ನು ಎಲ್ಲಿ ಮಾತ್ರ ಹೇಳ್ಬೋದು ಗೊತ್ತಾ? ಹಾಂ, ಈ ಪಿರಮಿಡಲ್ಲಿ ಮಾತ್ರ ಹೇಳ್ಬೋದು. ಸರಿ, ಇವಾಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್, ಈ ಪಿರಮಿಡಲ್ಲಿ ಎಷ್ಟು ಮೂಲೆ ಇದೆ ಹೇಳ್ರಪ್ಪ ಅಣ್ಣನ? ನಾಲ್ಕು. ಹಾಂ, ನಾಲ್ಕು ಅಲ್ವರ ನೋಡಿ. ಒಂದು ಕರೆಕ್ಟಾ? ಎರಡಾ? ಮೂರು ಕರೆಕ್ಟಾ? ಆಮೇಲೆ ಆ ಕಡೆ ಒಂದು ನಾಲ್ಕು ಬಂದ್ಬಿಡ್ತು ನೋಡಿ. ನಾಲ್ಕಲ್ಲಿ ಹಾಕ್ಬಿಡ್ತೀನಿ, ನಾಲ್ಕಾಯ್ತು ಅಲ್ವರ. ಎಷ್ಟಿದೆ ಮೂಲೆ ಕಲ್ಲುಗಳು? ಇದ್ರ ಮುಖ್ಯವಾದದ್ದು ಯಾವುದು? ಎಲ್ಲ ಮುಖ್ಯನಾ? ಹಾಂ, ಒಂದು ಮಿಸ್ ಮಾಡ್ಬಿಟ್ರಿ ಮೇಲ್ಗಡೆ. ಹಾಂ, ಇದೇ ಮೇನ್. ಇದಿಲ್ಲ ಅಂತಂದ್ರೆ ಪಿರಮಿಡ್ ಪಿರಮಿಡಾಗೆ ಇರಲ್ಲ ಅಲ್ವರ. ಅದು ಹೇಳ್ತಾರೆ ಮುಖ್ಯವಾಗಿರೋ ಮೂಲೆಗಲ್ಲು ಮಂದಿರೋಪಾದಿಯಲ್ಲಿ ನೀವು ಕಟ್ಟಲ್ಪಟ್ಟಿದ್ದೀರಾ ಅಂತ ಅಂದ್ಬಿಟ್ರೆ ಅಂದರೆ ಯೇಸು ಕ್ರಿಸ್ತ ಹೆಂಗಿದ್ರೆ ಚೀಫ್ ಕಾರ್ನರ್ ಸ್ಟೋನ್ ಟಾಪ್ ಅಲ್ಲ ನೋಡಿರ್ತೀನಿ ಅವರ. ಈ ಸ್ಟ್ರಕ್ಚರ್ ಹೆಂಗೆ ಕಟ್ಟವ್ರೆ ಅಂದರೆ ದೇವರು ಮೇಲ್ಗಡೆ ಕಟ್ಕೊಂಡ್ಬಿಡ್ತಾರೆ, ಕೆಳಗಿನ ಮೇಲೆಗೆ ಮಾಡ್ತಾಯಿಲ್ಲ ಕಟ್ತಾ ಇಲ್ಲ. ಅದು ಅದೇ ನೋಡ್ಬೇಕು ಕರೆಕ್ಟಾಗಿ ಯಾವ್ದು ಮಾತ್ರ ಅನ್ವಯಿಸಿದ್ರೆ ಭೂಲೋಕದಲ್ಲಿ ಯಾವ ಸ್ಟ್ರಕ್ಚರ್ಗೂ ಆಗಲ್ಲ ಇದು ಅಪ್ಲೈ. ಇದು ಪಿರಮಿಡ್ ಮಾತ್ರ ಆಗೋದು, ಇದು ಅಪ್ಲೈ ಆಗೋದು. ಅಂದರೆ ಮುಖ್ಯವಾಗಿರೋಂಥ ಮೂಲೆಗಳು ಅಂದರೆ ಯಾವುದು ಮೇಲ್ಗಡೆ ವ್ಯವಸ್ಥೆ ಮಾಡಿ ಪಿರಮಿಡ್ಗೆ ಮೇಲೆ ತಲೆ ಎತ್ಬಿಡಿ. ಪಿರಮಿಡ್ ಥರ ಇರ್ತದ? ಪಿರಮಿಡ್ ಥರನೇ ಇರಲ್ಲ. ಆದರೆ ಮುಖ್ಯವಾಗಿರೋ ಮೂಲೆ ಕಲ್ಲಿ ನೋಡಿ ಸಪ್ರೇಟಾಗಿ. ಹಾಂ ನೋಡ್ರಿ, ಅದನ್ನ ಹೆಂಗೆ ಬೇಕಾದ್ರೆ ತಿರ್ಸಿ, ಹೆಂಗಿರ್ತದೆ ಸ್ಟ್ರಕ್ಚರು ಚೇಂಜ್ ಆಗ್ತದ ನೋಡಿ. ಹೆಂಗೆ ಬೇಕಾದ್ರೆ ತಿರ್ಸಿ, ಲೆಫ್ಟ್ಗಾರ ತಿರ್ಸಿ, ರೈಟ್ಗಾರ ತಿರ್ಸಿ, ಏನು ಚೇಂಜ್ ಮಾಡೋದು ಏನಾಗಲ್ಲ. ಅದು ಹಂಗೆ ಇರ್ತದ ಶೇಪು ಮೇಂಟೈನ್. ಅದಕ್ಕೆ ಸ್ಪೆಷಾಲಿಟಿ ಮುಖ್ಯವಾಗಿರೋಂಥ ಮೂಲೆ ಕಲ್ಲಿ ಯಾರು? ಜೀಸಸ್. ಫುಲ್ ಎತ್ಬಿಡಿ ಬಾಡಿ, ತಲೆ ಮಾತ್ರ ಇರಲಿ. ದಟ್ ಇಟ್ ಸೆಲ್ಫ್ ಇಸ್ ಅ ಸಪ್ರೇಟ್ ಪಿರಮಿಡ್. ಪರ್ಫೆಕ್ಷನ್ ಯಾವತ್ತೇನಾಗಲ್ಲ, ಅದು ಕಳ್ಕೊಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೋಡಿ ಅಂತೀನಿ, ತಲೆ ಎತ್ಬಿಡಿ, ಆ ಬಾಡಿ ಹಿಂಗಿದೆ ಇವಾಗ. ಪರ್ಫೆಕ್ಷನ್ ಇದೆಯಾ? ಹಾಂ, ಪರ್ಫೆಕ್ಷನ್ ಇಲ್ಲ. ಅದಕ್ಕೆ ನಮ್ಮ ಡಿವೈನ್ ಪ್ಲ್ಯಾನಲ್ಲಿ ದೇವ್ರ ಯೋಜನೆಯಲ್ಲಿ ಯೂಸ್ ಮಾಡೋದೇನು ಇವಾಗ ಪಿರಮಿಡ್ ಅದರ ಅಥವಾ ಬೋಲತ್ತಂತ ಪರ್ಫೆಕ್ಟ್ ಸ್ಟ್ರಕ್ಚರ್ ಅದು ಪಿರಮಿಡ್. ಸರಿ, ಇದೆಲ್ಲ ಏನಂದರೆ ಒಂಥರ ಇಂಡೈರೆಕ್ಟ್ ರೆಫರೆನ್ಸ್. ಡೈರೆಕ್ಟ್ ರೆಫರೆನ್ಸ್ ಇದೆಯಾ ಅಂದರೆ ಎಸ್ ಇದೆ. ತೆಗಿರಿ ಐಸಾಯಾ 19:19, ಏಷ್ಯಾದಲ್ಲಿ 19:19 ಮತ್ತು 20 ಬರಿ. ಐಸಾಯಾ 19:19 ಮತ್ತು 20. ಯಹೋವನಿಗೆ ಒಂದು ಏನಂದ್ರೆ ಯಜ್ಞ ಪೀಠವು ಎಲ್ಲಿ ಅಂತೆ? ಐಗುಪ್ತ ನಡುವೆ. ಐಗುಪ್ತ ನಡುವೆ ಏನಕ್ಕಪ್ಪ ದೇವರು ಯಜ್ಞಪೀಠ ಕಟ್ಬೇಕು, ಬಲಿಪೀಠ ಕಟ್ಬೇಕು? ದೇವ್ರ ಎಂತಂದ್ರು ಈಜಿಪ್ಷಿಯನ್ ಇಲ್ಲರಂತ ಜಾಗನ ಬಿಟ್ಬಿಟ್ಟು ಎಲ್ಲಿ ಬನ್ನಿ, ಕಾನಾನ್ ದೇಶಕ್ಕೆ ಬನ್ನಿ ಅಂತಾರೆ. ಇವ್ರು ದೇವ್ರ ಹೇಳ್ತಾರಲ್ಲಿ ಐಗುಪ್ತ ದೇಶದ ನಡುವೆನೇ ಒಂದು ಬಲಿಪೀಠ ಕಟ್ತೀನಿ ಅಂದ್ಬಿಟ್ರು. ನೆಕ್ಸ್ಟ್ ಆಮೇಲೆ ನೋಡಿ, ಅದೇ ದೇಶದ ಎಲ್ಲೆಯಲ್ಲಿ ಅಂದ್ರೆ ಈಜಿಪ್ಟ್ ದೇಶ ಎಲ್ಲ ಎಂತಂದ್ರೆ ಬಾರ್ಡರ್, ಆ ಬಾರ್ಡರ್ಗಳಲ್ಲಿ ಯಹೋವನಿಗೆ ಒಂದು ಸ್ತಂಭವು. ಹಾ, ಅದು ದೇವರ ಗುರುತಾಗಿಯೂ ಸಾಕ್ಷಿಯಾಗಿರುತ್ತದೆ ಅಂತೆ. ಅದರ ಯೋಗಾಸನ ಮಾಡಿರ್ತೀನಿ ಹೆಂಗಪ್ಪ ಒಂದು ವಸ್ತು. ಹಾ, ಇವಾಗ ಐಗುಪ್ತ ದೇಶ ಅಂತ ನೋಡೋಣ. ಹಾ, ಇವಾಗ ಇದೆ ಪಿರಮಿಡ್. ಇದು ಹೆಂಗೆ ಅಟ್ ಅ ಟೈಮು ಈಜಿಪ್ಟ್ಗೆ ಫುಲ್ ಸೆಂಟ್ರಲ್ ಆಗಿರೋಕ್ಕೂ ಸಾಧ್ಯ, ಈಜಿಪ್ಟಲ್ಲಿ ಬಾರ್ಡರ್ ಇರೋಕ್ಕೂ ಸಾಧ್ಯ? ಒಂದು ವಸ್ತು ಇದರಲ್ಲಿರ್ಬೇಕು, ಸೆಂಟ್ರಲ್ ಇರಬೇಕು, ಇಲ್ಲ ಏನಿರ್ಬೇಕು ಬಾರ್ಡ್ರಲ್ಲಿ ಇರಬೇಕು. ಎರಡೂ ಜಾಗದಲ್ಲಿ ಅಟ್ ಎ ಟೈಮ್ ಇರೋಕ್ಕೆ ಹೆಂಗೆ ಸಾಧ್ಯ? ಇದು ಹೆಂಗೆ ಮಾತ್ರ ಸಾಧ್ಯ ಅಂದರೆ ಈ ಪಿರಮಿಡಲ್ಲಿ ಮಾತ್ರ ಸಾಧ್ಯ. ಯಾಕಂದರೆ ಈ ಪಿರಮಿಡ್ಡು ಇಡೀ ಈಜಿಪ್ಟ್ ಸೆಂಟ್ರಲ್ ಇದೆ. ಅದು ಮಾತ್ರ ಅಲ್ಲ, ಈ ಇಡೀ ಈಜಿಪ್ಟ್ನ ಗೌರ್ಮೆಂಟ್ ಆಫ್ ಈಜಿಪ್ಟೆ ಏನು ಮಾಡೋದು ಎರಡು ಭಾಗ ಡಿವೈಡ್ ಮಾಡಿಬಿಟ್ಟಾರೆ. ಒಂದು ನದ್ರನ್ ಈಜಿಪ್ಟ್ ಅಥವಾ ಏನಂತಾರೆ ಅಪ್ಪರ್ ಈಜಿಪ್ಟು, ಇನ್ನೊಂದು ಲೋವರ್ ಈಜಿಪ್ಟ್ ಅಂತ ಹೇಳ್ತಾರೆ. ನದ್ರನ್ ಮತ್ತು ಸದ್ರನ್ ಈಜಿಪ್ಟ್ ಅಂತ. ಇದು ಕರೆಕ್ಟಾಗಿ ಬಾರ್ಡ್ರ್ ಇಲ್ಲಿ ಪಾಸ್ ಅಂದ್ರೆ ಗೊತ್ತಾ, ಪಿರಮಿಡ್ ಆಫ್ ಗೀಝಾ ಸೆಂಟ್ರಿಗೆ ಏನಂತ ಕರೆಕ್ಟಾಗಿ ಪಾಸ್. ಇದು ಯಾರು ಯಾರು ಮಾಡಿಲ್ಲ, ಬೈಬಲ್ ಓದಿರೋಂಥ ವಿದ್ಯಾರ್ಥಿಗಳು ಯಾರು ಮಾಡಿಲ್ಲ, ಯಾರು ಮಾಡಿರೋದು ಈ ಕಡೆ ಪಿರಮಿಡ್ ಯಾರು ಮಾಡಿದ್ದು? ಎಲ್ಲ ಗೌರ್ಮೆಂಟ್ ಆಫ್ ಈಜಿಪ್ಟೇ ಮಾಡೋರು. ಇವಾಗ ನಾವೇ ಹೇಳ್ಕೊಟ್ರೆ ಅವ್ರಿಗೆ ಮಾಡೋಕ್ಕೆ ಅಂತ ನೋಡಿ. ಹೆಂಗಿದೆ ಬೈಬಲ್ ಪ್ರಾಫೆಸಿ ಕರೆಕ್ಟಾಗಿ ಏನಾಗ್ತಲ್ಲ ಫುಲ್ಫಿಲ್ಮೆಂಟ್ ಅಂತೀರಿ? ಒಂದು ದೇವರಿಗೆ ಒಂದು ಬಲಿಪೀಠವು, ಒಂದು ಸ್ತಂಭವು ದೇವ್ರಿಗೆ ಗುರುತಾಗಿರ್ತಾರಂತೆ. ಇದು ಹೆಂಗಿರ್ತಾರೆ ಅಂತ ಅಂದ್ಬಿಟ್ರಿ ಇವಾಗ
ಐಗುಪ್ ದೇಶದ ನಡುವೆಲ್ಲೋ ಎಲ್ಲೇ ಎಲ್ಲೋ ಕರೆಕ್ಟಾಗಿ ಆಗ್ತದಲ್ಲಿ ಇರ್ತಂತಂದ್ರೆ ಇದು ಯಾವ್ದು ಮಾತ್ರ ಅಪ್ಲೈ ಆಗೋದು ಪಿರಮಿಡ್. ಅದು ನೋಡ್ಬೇಕಾದ್ರೆ ಈಗೇನು ಹೆಸರು ಅಂದರೆ ಗಿಜಾ ಪಿರಮಿಡ್ ಅಂತ ಹೆಸರು. ಗಿಜಾ ಅಂದ ವಾರ್ತೆ ಅರ್ಥ ಏನು ಅಂತಂದರೆ ಬಾರ್ಡರ್ ಅಂತ, ಅಂದರೆ ಎಲ್ಲೇ ಅಂತಂದ್ಬಿಟ್ಟು ಅದರ ಸರಿ. ಈ ಪಿರಮಿಡಲ್ಲಿ ಏನಪ್ಪ ದೇವರು ನಮ್ಗೆ ಕಳಿಸ್ಕೊಟ್ಟಂದರೆ ದೇವ್ರ ಪ್ಲ್ಯಾನ್ ಏನು ಮಾಡೋದು ನಮ್ಗೆ ಇನ್ನಲ್ಲಿ ಇಟ್ಟವ್ರೆ ಹೆಂಗೆ ಇಟ್ಟವ್ರೆ ಅಂತ ಏನು ಮಾಡೋಣ ನಾವು ಇವಾಗ ಶಾರ್ಟ್ ಆ್ಯಂಡ್ ಸ್ಪೀಡಾಗಿ ಓದೋಣ ಅಂದ್ರೆ ಸರಿ. ಈ ಪಿರಮಿಡ್ಗೆ ಎಂಟ್ರೆನ್ಸ್ ಎಲ್ಲಪ್ಪ ಇರೋದು ಅಂತಂದರೆ ನೋಡಿರ್ತೀನಿ ಈ ಎಂಟ್ರೆನ್ಸ್ ಇರೋದು ಎಲ್ಲಿ ಅಂತಂದರೆ ಆ್ಯಕ್ಚುಲಿ ಈ ಒಂದು ಇಷ್ಟು ಫ್ಲೋರಲ್ಲಿ ಏನೋ 10th ಫ್ಲೋರಲ್ಲಿ ಅದೇನಾಗಿದೆ ಒಂದು ಎಂಟ್ರೆನ್ಸ್ ಇರೋದು ಅದರ ಈ ಎಂಟ್ರೆನ್ಸ್ನ ಇದು ಆ್ಯಕ್ಚುಲಿ ಒರಿಜಿನಲ್ ಎಂಟ್ರೆನ್ಸು. ಏನೋ ಇಲ್ಲಿ ನೋಡ್ತಿರಲ್ಲ ಇದು ಪಿರಮಿಡ್ಗೆ ಅಂತ ಒರಿಜಿನಲ್ ಎಂಟ್ರೆನ್ಸ್, ಇದು ಆ್ಯಕ್ಚುಲಿ ಫುಲ್ ಟೋಟಲ್ ಕವರ್ ಆಗಿತ್ತು. ಅಲ್ ಮಮೂನ್ ಅಂತಂದ್ಬಿಟ್ಟು ನೋಡಿ ಅಬ್ದುಲ್ ಅಲ್ ಮಮೂನ್ ಅಂತ ಒಬ್ಬ ಡಕಾಯ್ತಾ ಇರ್ತಾನೆ ಖಲೀಫು. ಅವನೇನು ಮಾಡ್ತಾನೆ ಎಲ್ಲ ಕಡೆ ಲೂಟಿ ಮಾಡೋದೆ. ಅದೇನು ಮಾಡ್ತಾನೆ ಇವನು, ಈ ಪಿರಮಿಡ್ ದೊಡ್ಡದಾಗಿದೆಯಲ್ಲ ಇದರಲ್ಲಿ ಏನಿರ್ಬೇಕು ಸಿಕ್ಕಾಪಟ್ಟೆ ದುಡ್ಡಿರ್ಬೇಕು ಅಂದ್ಬಿಟ್ಟು ಅಕ್ಕಪಕ್ಕ ಚಿಕ್ಕ ಪುಟ್ಟ ಪಿರಮಿಡ್ನೆಲ್ಲ ಎತ್ತಿ ಇದು ಮಾಡ್ಬೇಕು ದುಡ್ಡೆಲ್ಲ ಏನು ಸಿಕ್ತಲ್ಲ ತೊಗೊಂಡ್ಬಿಡ್ತಾನೆ. ಇದರಲ್ಲಿ ಸಿಕ್ಕಾಪಟ್ಟೆ ಇರಬೇಕು ದೊಡ್ಡದಾಗೈತೆ ಅಂತ ಏನು ಮಾಡ್ತಾನೆ ಅದನ್ನ ಹುಡುಕೋದಕ್ಕೆಲ್ಲ ಟ್ರೈ ಮಾಡ್ತಾನೆ ಅದಕ್ಕೆ ಎಂಟ್ರೆನ್ಸ್ ಸಿಕ್ಕಲ್ಲ. ಅವಾಗ ಏನು ಮಾಡ್ತಾನೆ ಎಲ್ಲೋ ಒಂದು ಕಡೆಯಿಂದ ಫೋರ್ಸ್ಫುಲ್ ಆಗಿ ಎಲ್ಲ ಕಡೆ ಕೆತ್ತಿ 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 ಹೊರ ಹೋಗೋದಕ್ಕೆ ಏನು ಮಾಡ್ತಾನೆ ಶುರು ಮಾಡ್ತಾನೆ. ಅದನ್ನು ಎಲ್ಲಿ ಕೆತ್ತಕ್ಕೆ ಶುರು ಮಾಡ್ದಂದ್ರೆ 10th ಫ್ಲೋರಲ್ಲಿ ಏನು ಮಾಡ್ದ ಅದನ್ನು ಕೆತ್ತಕ್ಕೆ ಏನು ಮಾಡ್ದ ಅವನು ಅವನು ಶುರು ಮಾಡ್ದು. ಇಲ್ಲಿ ಏನು ನೋಡ್ಬೋದು ಇಲ್ಲಿ ಇಲ್ಲಿ ಎರಡು ಎಂಟ್ರೆನ್ಸ್ ಇದೆ, ಕೆಡೆ ಅಂದರೆ ಫೋರ್ಸ್ಫುಲ್ ಎಂಟ್ರೆನ್ಸ್. ಆ ಎಂಟ್ರೆನ್ಸಿಂದ ಹೋಗ್ಬಿಟ್ಟು ಏನು ಮಾಡ್ತಾನೆ ಅವನು ಹೊರ ಹೋಗ್ತಾನೆ ಅದರ. ಅದಕ್ಕೆ ಈ ಒಂದು ಪಿರಮಿಡ್ ಅಂದರೆ ಒಳಗಡೆ ಹೋದರೆ ನಮಗೇನು ಇಲ್ಲ, ಇರೋದು ಜಸ್ಟ್ ಎರಡು ಮೂರು ಚೇಂಬರು, ಆಮೇಲೆ ಆ ಚೇಂಬರ್ಗೆ ಹೋಗುವಂಥ ಒಂದು ಪ್ಯಾಸೇಜ್ಗಳು. ಏನು ಅಂತಂದರೆ ನೋಡಿ, ಫಸ್ಟ್ ಏನಿದೆ ಒಂದು ಕಿಂಗ್ ಚೇಂಬರ್ ಇದೆ, ಅದಕ್ಕೆ ಕೆಳಗಡೆ ಏನಿದೆ ಅಂದರೆ ಒಂದು ಕ್ವೀನ್ಸ್ ಚೇಂಬರ್ ಇದೆ, ಕೆಳಗಡೆ ಇರೋದೇನಂದರೆ ತುಂಬ ಬಾಟಮ್ನಲ್ಲಿ ಒಂದು ಪಿಟ್ ಒಂದು ಗುಂಡಿ ಇಷ್ಟೇ. ಈ ಮೂರೇ ಏನಾಗಿರೋದು ಈ ಚೇಂಬರ್ ಇರೋದು ಹೊರತು ಬೇರೆ ಇನ್ನೇನಿಲ್ಲ. ಆಮೇಲೆ ಈ ಚೇಂಬರ್ಗೆ ಹೋಗೋದಕ್ಕೆ ಅಂತ ಏನಿದೆ ಅಂದರೆ ಏನಂದರೆ ಒಂದು ಮೂರು ಪ್ಯಾಸೇಜ್ಗಳಿದೆ ಅಲ್ಲ ನೋಡಿ. ಇದು ನೋಡಲ್ಲ ಅದೊಂದು ಪ್ಯಾಸೇಜು, ಏನ್ರಿ ನೇರವಾಗಿ ಹೋಗೋದಕ್ಕೆ ಕ್ವೀನ್ಸ್ ಚೇಂಬರ್ಗೆ ಒಂದು ಪ್ಯಾಸೇಜು, ಈ ಪಿಟ್ಟಿಗೆ ಹೋಗೋದಕ್ಕೆ ಏನಾಗಿದೆ ಒಂದು ಪ್ಯಾಸೇಜ್ ಇದೆ ಎಲ್ಲಿಂದ ಈ ಎಂಟ್ರೆನ್ಸ್ ಇಂದ. ಇಷ್ಟೇ ಇರೋದು ಆ ಪಿರಮಿಡ್ಗೆಲ್ಲಿ. ಈ ಪಿರಮಿಡ್ ಒರಿಜಿನಲ್ ಎಂಟ್ರೆನ್ಸ್ ಎಲ್ಲಿದೆ ಅಂದರೆ 17th ಫ್ಲೋರಲ್ಲಿ ಏನಾಗಿದೆ ಅಲ್ಲಿದೆ. ಓಕೆನಾ ನೋಡಿ, ಒಬ್ಬ ಮನುಷ್ಯ ಏನಂದ್ರೆ ಫಸ್ಟು ಹೊರಡೆ ಹೋಗಿದ ತಕ್ಷಣ ಅವ್ನು ಸಿಕ್ಕದೆ ಏನು ಅಂದರೆ ಡಿಸೆಂಡಿಂಗ್ ಪ್ಯಾಸೇಜ್, ಕೆಳಗಡೆ ಹೋಗುವಂಥ ಪ್ಯಾಸೇಜು. ಆ ಪ್ಯಾಸೇಜ್ ಕರೆಕ್ಟಾಗಿ ಎಲ್ಲಿಗೆ ಹೋಗ್ತಾನೆ ಅಂತಂದರೆ ಆ ಪಿಟ್ಟಿಗೆ ಏನಾಗ್ತದೆ ಅಲ್ಲಿ ಹೋಗ್ತಾರೆ. ಕೆಳ ನೋಡಿದ್ರೆ ಪಿಟ್ಟು ಅಲ್ಲಿ ಇದರಲ್ಲಿ ಕಾಣಿಸ್ತಾ ಇಲ್ಲ, ಸ್ಕ್ರೀನ್ ದೊಡ್ಡದಾಗಿರೋದ್ರಿಂದ ನೋಡಿ ಇಲ್ಲಿ ಕಾಣಿಸ್ಕೊಂಡಿದ್ದೀನಿ. ಆ ಡಿಸೆಂಡಿಂಗ್ ಪ್ಯಾಸೇಜಲ್ಲಿ ಬಂದರೆ ಮನುಷ್ಯ ಎಲ್ಗೋಬೋದು ಸೀದಾ ಪಿಟ್. ಇದರ ಹೈಟ್ ಎಷ್ಟು ಅಂತಂದರೆ ಜಸ್ಟ್ 4 feet ಹೈಟ್. ಒಬ್ಬ ಮನುಷ್ಯ ಹೋಗಬೇಕು ಅಂದರೆ ಈ ಥರ ಬಕ್ಕುಂಡೆ ಹೋಗಬೇಕು ಅಷ್ಟೇ. ಅವನೇನು ಮಾಡಲ್ಲ, ನಿಂತ್ಕೊಂಡು ಪರ್ಫೆಕ್ಟಾಗಿ ನಿಂತ್ಕೊಂಡು ಹೋಗೋದಕ್ಕಾಗಲ್ಲ. ನಾಲ್ಕು ಕಡೆಯಿಂದ ಏನು ಇಷ್ಟೇ ಹೈಟು, ಇಷ್ಟೇ ಇಷ್ಟು ಹೈಟಲ್ಲಿ ಏನು ಮಾಡೋದು ನಾನು ಬಕ್ಕೊಂಡು ಬಕ್ಕೊಂಡು ಹೋಗಬೇಕು. ಇದು ಡಿಸೆಂಡಿಂಗ್ ಪ್ಯಾಸೇಜ್ ನೋಡಿ, ನೋಡೋಕೆ ಹಿಂಗಿದೆ ಫೋಟೋ ನೋಡಿ, ಕಾಣಿಸ್ತದಾ ಹಿಂಗೆ ಇರೋದು ಒರಿಜಿನಲ್ ಆಗಿ ಹಿಂಗೆ ಇರೋದು. ಇವಾಗ ಏನು ಮಾಡಿದ್ರೆ ಆ ಕಡೆ ಈ ಕಡೆ ರೇಲಿಂಗ್ಸ್ ಹಾಕಿದ್ರೆ, ಆ್ಯಕ್ಚುಲಿ ಒರಿಜಿನಲ್ ರೇಲಿಂಗ್ಸ್ ಎಲ್ಲ ಇಲ್ಲ ಕಟ್ಬೇಕಾರೆ ನೋಡಿ. ಇದನ್ನೆಲ್ಲ ಕಟ್ಬೇಕಾರೆ ಕಲ್ಲೆಲ್ಲ ಇಟ್ಬಿಟ್ಟು ಕೆತ್ತಿಲ್ಲ ಅವ್ರು, ಏನು ಮಾಡೋದು ನೋಡಿ ಕ್ಲೀನ್ ಅಬ್ಸರ್ವ್ ಮಾಡ್ಬೋದು ಎಲ್ಲೂ ಚಿಸ್ಲಿಂಗ್ ಮಾರ್ಕ್ಸ್ ಇಲ್ಲ ಏನು ನಮಗೇನು ಸಿಕ್ಕಲ್ಲ ನೋಡಿ. ಈ ಥರ ಹೋದರೆ ನನಗೆ ಹೋಗ್ಬೇಕು, ನೀನು ನಡ್ಕೊಂಡು ಬುಕ್ಕೊಂಡು ಬುಕ್ಕೊಂಡು ಹೋದರೆ ಏನೇ ಈ ಥರ ಹೋಗ್ಬೇಕು ನೋಡಿ. ಕಾಣಿಸ್ಕೊಂಡ್ರಲ್ಲಿ ನೋಡಿ ನೋಡ್ಬೋದು ನೋಡಿ ನೋಡಿ, ಆ ಥರ ಬುಕ್ಕೊಂಡು ಹೋಗ್ಬೇಕು ಅಷ್ಟೇ 4 feet. ಅದು ಡಿಸೆಂಡಿಂಗ್ ಪ್ಯಾಸೇಜ್. ಅದರಲ್ಲಿ ಬಂದರೆ ಸೀದಾ ಎಲ್ಲಿಗೆ ಬರ್ತಾನೆ ಮನುಷ್ಯ ಅಂತಂದರೆ ಪಿಟ್ಟು ಗುಂಡಿ ಗುಂಡಿ ಗುಂಡಿಗೆ ಹೋಗಿ ಸೇರಿಬಿಡ್ತಾನೆ. ಸರಿ, ಈ ಡಿಸೆಂಡಿಂಗ್ ಪ್ಯಾಸೇಜ್ ಎಷ್ಟು ಸ್ಮೂತ್ ಆಗಿದೆ ಅಂತಂದರೆ, ಅಯ್ಯೋ ಮನುಷ್ಯ ಬಂದುಬಿಟ್ಮೇಲೆ ಅಯ್ಯೋ ಬೈ ಮಿಸ್ಟೇಕಾಗಿ ಬಂದುಬಿಟ್ಟೆ ನಾನು ತಿರ್ಗಾ ವಾಪಸ್ ಹೋಗ್ಬಿಡ್ಬೇಕು, ಹೋಗೋಣ ಇಲ್ಲ ದಾರಿಗೆಲ್ಲ ಚೇಂಜ್ ಮಾಡೋಣ ಅಂತಂದರೆ ಮಾಡೋಕ್ಕಾಗಲ್ಲ. ಒಂದ್ಸತಿ ಬಂದಿದ್ಮೇಲೆ ಎಲ್ಲಿಗೆ ಬರಲೇಬೇಕು, ಹಳ್ಳಿಕ್ಕೆ ಬರಲೇಬೇಕು. ಹಳ್ಳಿ ದಿನ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ವಾಪಸ್ ಹೋಗ್ಬೇಕಂದ್ರೆ ಬೇರೆ ಫುಲ್ ಎಲ್ಲ ಎಂಟು ಬಂದ್ಬಿಟ್ಟು ತಿರುಗಿ ಹೋಗ್ಬೇಕು. ಅಷ್ಟು ಈಸಾಗಿ ಏನು ಮಾಡೋಕ್ಕಾಗಲ್ಲ, ಸೆಂಟ್ರಲ್ಲೆಲ್ಲ ಡೈರೆಕ್ಷನ್ ಎಲ್ಲ ಚೇಂಜ್ ಮಾಡಿಲ್ಲ ಹೋಗೋದಕ್ಕಾಗಲ್ಲ. ಇವಾಗ ಹೋಗ್ಬೋದು, ಇವಾಗ ಇದೆ, ಇವಾಗ ಕಂಬಿಗಳೆಲ್ಲ ಹಾಕ್ಬಿಟ್ಟವ್ರೆ. ಹಾಂ ಅದೇ ಹೇಳ್ತೀನಿ ಇವಾಗ ರೀ, ಅಳ್ತೀನಿ ಏನು ನೋಡೋದ ಅಲ್ವರ. ಆದರೆ ಹಳೆ ಕಾಲ ಇಲ್ಲವ್ರ ಏನಂದ್ರೆ ಏನಿಲ್ವಲ್ಲ, ಗ್ರಿಪ್ ಇಲ್ವಲ್ಲ, ಆಮೇಲೆ ಬೆಳಕು ಇಲ್ವಲ್ಲ. ಒಂದ್ಸತಿ ಬಂದ್ಮೇಲೆ ಅಷ್ಟೇ ಜಾರ ಬಂದಾಗ ಬಿದ್ದಂಗೆ ಕ್ಲೀನಾಗಿ ಬಂದು ಎಲ್ಲ ಬಿಡೋದು ಸೀದಾ ಹಳ್ಳಿಕ್ಕೆ ಬಂದ್ಬಿಡೋದು ಅಲ್ವರ. ಸೊ ಇದೇನಪ್ಪ ಏನು ನೋಡಿಸ್ತದೆ ಇದು, ಇದೇನು ನೋಡಿಸ್ತದೆ ಅಂದರೆ ಸಿಂಪಲ್ ನಮಗೆಲ್ಲ ಚೆನ್ನಾಗಿ ಗೊತ್ತು ಇದು ವಿಶಾಲವಾದ ಮಾರ್ಗ ಕರೆಕ್ಟ. ಯೇಸು ಕ್ರಿಸ್ತ ಮಾರ್ಗದ ಬಗ್ಗೆ ಹೇಳ್ತಾರಲ್ಲ, ಓದಿಂತೀನಿ Matthew 7:13-14. Matthew 7:13-14 ಓದಿ. ಹಾ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ,
ನೋಡ್ರ ನಾಶಿಕ್ಕೆ ಹೋಗಂತ ಬಾಗಿಲು ಹೆಂಗಿದೆ ಅಂತೆ ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗೋರು ಜನ ಅಂತೆ ಬಹುಜನ ನೋಡ್ರ ವಿಶಾಲವಾದಂತ ಮಾರ್ಗ ಅದರ ವಿಶಾಲ ಇಲ್ಲ ಅದು ಸ್ಮೂತ್ ಆಗಿತ್ತಲ್ಲ ಅದರ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲದ್ರೆ ಎಲ್ಲಿ ಹೋಗ್ತಾನೆ ಕೆಡ ಹೋಗ್ತಾನೆ ಮೇಡಕ್ ಹೋಗ್ತಾ ಇಲ್ವಲ್ಲ ಮೇಲಕ್ಕೆ ಹೋಗಿದೆ ಏನಂತಾರೆ ಅಂದ್ರೆ ಏನಂತಾರೆ ಅವ್ನು ಎಲ್ಲಿಗೆ ಬರ್ತಾನೆ ಸೀದಾ ಅಲ್ಲಿ ಗುಂಡಿಗೆ ಬರ್ತಾನೆ ಅಂದ್ರೆ ಎಂತಂದ್ರೆ ಇದೇನು ನೋಡ್ತಂದ್ರೆ ಈ ಒಂದು ಪಾಪದ ಮಾರ್ಗ ದೇವರ ಮನುಷ್ಯನ ಪರಿಪೂರ್ಣ ಸೃಷ್ಟಿ ಮಾಡೋದು ನೋಡಿದ್ದೀನಿ ಅಲ್ಲಿ ಪರ್ಫೆಕ್ಟ್ ಆಗಿದ್ದ ನಿಂತ್ಕೊಂಡು ಬಾಯಿತು ಅಂದ್ರೆ ಯಾವ ಪಾಪ ಮಾಡ್ದ ಅವ್ನು ಬಿದ್ದೋಗ್ಬಿಟ್ಟ ದೇವ ದೃಷ್ಟಿಯಲ್ಲಿ ಅವ್ನು ನೆಟ್ಟಿಗೆ ನಿಂತ್ಕೊಳಕ್ಕೆ ಸಾಧ್ಯನೇ ಆಗ್ತದೆ ಅದಕ್ಕೆ ಬೈಬಲ್ ಅಂತಲ್ಲ ನೀತಿವಂತ ಲೋಕದಲ್ಲಿ ಜನ ಅಂದ್ರೆ ಒಬ್ರು ಇಲ್ಲ ದೇವ್ರು ಹುಡ್ಕೋರು ಒಬ್ರು ಕೂಡ ಏನಾಗಿಲ್ಲ ಇಲ್ಲ ಅದರ ಓದಿಂತೀನಿ ರೋಮಾಪುರದಲ್ಲಿ 3:23 Romans 3:23 ನೋಡ್ರ ಎಲ್ಲರ ಪಾಪ ಮಾಡೇ ಮಾಡಂತೆ ದೇವರ ಮಹಿಮೆನ ಒಂದದೇ ಹೋಗಿದ್ದಾರೆ ನೋಡ್ರ ಏನಂತೆ ಬರೀ ದೇವರ ಕೃಪೆಯಿಂದಲ್ಲ ನೀತಿವಂತರು ಒಬ್ರು ಇಲ್ಲ ಎಲ್ಲ ದೇವ್ರ ಕೃಪೆನೇ ಮಾಡಿದ ಕಳ್ಕೊಂಡ್ಬಿಟ್ಟಾರೆ ಅಂತಂದ್ರೆ ಅದಕ್ಕೆ ನೋಡ್ಬೇಕ್ರೆ ಫಸ್ಟ್ ಆದಾಮ ಈ ಮಾರ್ಗದಲ್ಲಿ ನಡೆದು ಏನ್ ಮಾಡ್ದ ಆ ಮರಣಕ್ಕೆ ಸೇರ್ದ ಅವ್ನು ಸೇರ್ಬೇಕಾದ್ರೆ ಎಷ್ಟು ವರ್ಷ ತಗೊಂಡ 930 ಆದ್ರೆ ದೇವ್ರ ಏನ್ ಮಾಡಿದ್ರು ಆದಾಮ ಯಾವ ರೀತಿ ಪಾಪ ಮಾಡೋದು ಅದೇ ಲೋಕದಂತ ಪ್ರತಿಯೊಬ್ಬ ಮನುಷ್ಯ ಮಾಡ್ತಾನೆ ಅಂದ್ಬಿಟ್ಟು ದೇವ್ರೇನ್ ಮಾಡಿದ್ರೆ ಎಲ್ಲಾ ಮನುಷ್ಯನ ಆದಾಮ ಮುಖಾಂತರ ದೇವ್ರ ಎಲ್ಲಿಗೆ ಒಪ್ಪಿಸ್ಕೊಂಡ್ಬಿಟ್ರ ಮರಣಕ್ಕೆ ಒಪ್ಪಿಸ್ಕೊಂಡ್ಬಿಟ್ರು ಅಂದ್ರೆ ಓದಿಂತೀನಿ ರೋಮಾಪುರದಲ್ಲಿ 5:12 ರೋಮಾಪುರದಲ್ಲಿ 5:12 Romans 5:12 ನೋಡ್ರ ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಏನಂತ ಲೋಕದಲ್ಲಿ ಮರಣವು ಸೇರಿತು ಅಂದ್ರ ಬ್ರಾಡ್ವೇನ ಏನಂತಾರೆ ರಿಬ್ಬನ್ ಕಟ್ ಮಾಡಿ ಇನ್ವೆಂಟ್ ಮಾಡಿ ಏನಂತಾರೆ ಎಂಟ್ರಿ ಆದವರು ಯಾರಂತೆ ಫಸ್ಟ್ ಆದಾಮು ಅಂದ್ರ ಆದಾಮ ಏನ್ ಮಾಡೋದಂದ್ರೆ ಪಾಪ ನಿಮಿತ್ತವಾಗಿ ಬ್ರಾಡ್ವೇನ ಇನ್ವೆಂಟ್ ಮಾಡಿ ಕ್ಲೀನ್ ಎಲ್ಲಿ ಬಂದ್ರು ಸೇರಿದ್ರು ಕಟ್ಟ ಕಡೆ ಮರಣ ಅಂದ್ರೆ ಅದನ್ನೇ ಮಾಡಿದ್ರು 990 ತಗೊಂಡ್ರು ಇವತ್ತೇನಾಗಿದೆ ಅಂತಂದ್ರೆ ಆದಾಮ ಮುಖಾಂತರ ಆದಾಮಿನ ಸಂತತಿ ಎಲ್ಲರೂ ಏನ್ ಮಾಡ್ತಾರೆ ಇದೇ ಒಂದು ಇಕ್ಕಟ್ಟದ ಸಾರಿ ಇದೇ ಒಂದು ವಿಶಾಲವಂತ ಮಾರ್ಗದಲ್ಲಿ ಏನ್ ಮಾಡ್ತಾವ್ರೆ ಅವರು ನಡೀತಾವ್ರೆ ಅಲ್ವರ ಯಾರು ಆದಾಮಿನ ಸಂತತಿ ಅದ್ ಹೇಳ್ತಾರಲ್ಲ ಒಬ್ಬ ಮನುಷ್ಯನ ಮುಖಾಂತರ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಮತ್ತೆ ಲೋಕದಲ್ಲಿ ಮರಣವು ಸೇರಿತು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವೇನಂತ ಎಲ್ಲರ ಮೇಲೆ ವ್ಯಾಪಿಸ್ಬಿಡ್ತಾರೆ ಅಂದ್ರೆ ಇವಾಗ ಏನಂತಾರೆ ಆದಾಮ 930 ತಗೊಂಡ ಇವಾಗ ಕೆಲವು ಜನ ಏನ್ ಮಾಡ್ತಾರೆ 60, 70 ಅದರ ಇವತ್ತೆಲ್ಲ ಏನ್ರಿ 70 ಬದುಕಿದ್ರು ಇವು ಏನಪ್ಪ ಹದಿನೈದು ವರ್ಷ ಔಟೆ ಅಲ್ವರ ಪಾಪ ಏನ್ ಮಾಡಕ್ಕಲ್ಲ ಇನ್ ಸ್ವಲ್ಪ ಜನ ಹೋದ್ರೆ ಏನ್ರಿ ಇವಾಗ ಅದೇ ಗೌರ್ಮೆಂಟ್ ಹೇಳ್ಬಿಟ್ರು ಸಾಕಪ್ಪ 58 ನೀವು ಓಡ್ಬಿಡಿ ಅಂದ್ಬಿಟ್ಟು ಅಲ್ವರಾ ಸಾ ರೀತಿ ನೋಡ್ಬೇಕಾರೆ ಏನಂತಾರೆ ಎಲ್ಲ ಅತಿ ಶೀಘ್ರವಾಗಿ ಹೋಗ್ತಾರೆ ಯಾಕಂದ್ರೆ ಏನಂತಾರೆ ಆ ಒಂದು ಡಿಸೆಂಡಿಂಗ್ ಪ್ಯಾಸೇಜ್ ಕೆಳಗಡೆ ಇಳುವಂತ ಒಂದು ಮಾರ್ಗ ಮೇಡ ಅಂತಾರಲ್ಲ ಅದು ಕೊನೆಗೆ ಎಲ್ಲಿ ಸೇರ್ತಾರೆ ಅಂದ್ರೆ ಬರೀ ಏನ್ರಿ ಅದು ಸೇರತ್ತ ಗುಂಡಿ ಅದರ ಏನ್ರೆ ಆ ಒಂದು ಮರಣಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೇರ್ತಾರೆ ಅಂತ ಬಿಟ್ರು ಅದರ ಅದಕ್ಕೆ ಈ ವಿಶಾಲವಂತ ಮಾರ್ಗದಲ್ಲಿ ನಡೆದಕ್ಕೆ ಏನ್ ಕಾರಣ ಅಂತಂದ್ರೆ ಪಾಪ ಅಂದ್ರೆ ಪಾಪ ಮತ್ತೆ ಮರಣ ಅದರ ಪಾಪ ಕೂಡ ಸಮಯ ಏನ್ರಿ ಇವಾಗ ಮರಣ ಅದರ ಏನ ಪಾಪ ಅಂತಂದ್ರೆ ಎಲ್ಲ ಅನೀತಿವಂತ ಏನಾಗಿದೆ ದೇವದೃಷ್ಟಿಯಲ್ಲಿ ಪಾಪ ಮರಣ ಆಗಿದೆ ಅದರ ಅದಕ್ಕೆ ಎಲ್ಲಿ ಹೋಗ್ತಾ ಸೀದ ನಾವು ಪಿಟ್ ಆ ಪಿಟ್ಟನ್ನು ಏನು ಏನು ಗುಂಡಿ ಅನ್ನೇನು ಎಲ್ಲ ಮನುಷ್ಯರು ಕೊನೆಗೆ ಒಂದು ಗುಂಡಿಗೆ ಹೋಗ್ತಾರೆ ಡೆತ್ ಮರಣ ಅದೇನು ಸಮಾಧಿ ಅದರ ಆ ಗುಂಡಿಯನ್ನು ಏನಂದ್ರೆ ಗ್ರೇವ್ ಸಮಾಧಿ ಮನುಷ್ಯ ತಪ್ಪಿಸ್ಕೊಳಕ್ಕೆ ಸಾಧ್ಯನಾ ನೋಡಿ ಆ ಮನುಷ್ಯ ಒಡೆ ಬಂದ್ಮೇಲೆ ಅವ್ನು ತಪ್ಪಿಸ್ಕೊಂಡ್ರೆ ಎಲ್ಲಿಗೆ ಹೋಗ್ಬೇಕಾಯ್ತದೆ ಸೀದಾ ಅಲ್ಲಿಗೆ ಅದೇ ಥರ ಯಾರೂ ಇದನ್ನ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ನೋಡಿ ಜ್ಞಾನೋಕ್ತಿ 14:12 Proverbs 14:12 ಜ್ಞಾನೋಕ್ತಿ 14:12 ಅದು ಕಟ್ಟ ಕಡೆ ಮರಣ ಮಾರ್ಗವೇ ಅಂದ್ಬಿಟ್ಟು ಅದರ ಅಂದ್ರೆ ಮನುಷ್ಯನ ದೃಷ್ಟಿ ನೋಡಕ್ ಚೆನ್ನಾಗಿದೆ ಅದು ಮಾರ್ಗ ಆದ್ರೆ ಎಲ್ಗೆ ಹೋಯ್ತಾರೆ ಕಟ್ಟ ಕಡೆ ಎಂಡ್ ಇಸ್ ಪಿಟ್ ಅದರ ಆ ಪಿಟ್ಟಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದ್ರೆ ಅದ್ರಲ್ಲಿ ನೀರೇ ಇಲ್ವಂತೆ ಅಂದ್ರ ಇದೇನಪ್ಪ ಇದು ಪಿಟ್ಟು ಅಂದ್ರೆ ಈ ಪಿಟ್ಟು ಏನು ಅಂತ ಲಾಸ್ಟ್ ಅಲ್ಲಿ ನೋಡಿಸ್ತೀನಿ ಅಂದ್ರೆ ಅದು ವಚನನಿದೆ ಈ ಪಿಟ್ಟಿಂದ ನಮ್ಗೆ ರಕ್ಷಣೆ ಕೊಡೋದು ಯಾರು ಯೇಸು ಕ್ರಿಸ್ತು ಅದರ ಮರಣದಿಂದ ನಮ್ಗೆ ರಕ್ಷಣೆ ಕೊಟ್ಟಿದ್ದೆ ಏನಂತೆ ಯೇಸು ನೋಡ್ಬೇಕು ಈಗ ತಪ್ಪಿಸ್ಕೊಂಡು ಒಂದೇ ಮಾರ್ಗ ಇರೋದು ಅದು ಯಾವ್ದು ನೆಕ್ಸ್ಟ್ ಹೇಳೋಣ ಅಂದ್ರೆ ನೋಡ್ಬೇಕು ಅದಕ್ಕೆ ಅಂದ್ರೆ ಮನುಷ್ಯನಿಗೆ ಸರಳವಾಗಿ ತೋರೋದಕ್ಕೆ ಒಂದು ಮಾರ್ಗ ಉಂಟು ಏನಂತಾರೆ ಏನಂತಾರೆ ಒಂದು ಚೆನ್ನಾಗಿ ಎಂಜಾಯ್ ಮಾಡೋಂಥ ಲೈಫ್ ಅದರ ಅದೇ ನೋಡ್ಬೇಕಾದ್ರೆ ವಿಶಾಲವಾದಂಥ ಮಾರ್ಗ ಕೊನೆಗೆ ಎಲ್ಲಿಗೆ ಹೋಗಿ ಸೇರ್ತಾರೆ ಅಂತ ಅಂದ್ಬಿಟ್ರು ಅಂದರೆ ಮರಣ ಲೋಕದಂಥ ಪ್ರತಿಯೊಬ್ಬ ಮನುಷ್ಯ ಮಾಡ್ತಾರೆ ಇವತ್ತು ಈ ಮಾರ್ಗದಲ್ಲಿ ನಡ್ಕೊಂಡು ಏನು ಮಾಡ್ತಾರೆ ಅದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲಿ ಅಂದರೆ
ಮಣ್ಣಕ್ಕೆ ಮಾಡ್ತಾರ ಅವರು ಸೇರ್ತಾರೆ ನೋಡ್ಬೋದು ಅಲ್ವರ. ಅದೇ ನೋಡ್ಬೇಕ್ರೆ ಪಿಟ್ಟು, ಆ ಪಿಟ್ಟಲ್ಲಿ ಏನಿಲ್ಲ ಅಂತ ನೋಡ್ತೀರಿ, ನೀರೇ ಇಲ್ಲ ಅಂತ ಹೇಳ್ತೀರ ಅದರ. ಇದು ಯಾವುದು ವಚನಾವಧಿ? ಜಕೇರಿಯಾ 9:11, ಜಕೇರಿಯಾ 9:11, ಜಕೇರಿಯಾ 9:11. ಜಕೇರಿಯಾ 9:11. ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ನೋಡ್ರ. ಸೆರೆಯವರು ಯಾವ ಸೆರೆ? ಮರಣದ ಸೆರೆ ಅದರ. ಏನ್ರಿ ಒಡಂಬಡಿಕೆ ರಕ್ತ ಯಾರು? ಯೇಸು ಕ್ರಿಸ್ತನ ಒಂದು ರಕ್ತದ ಮುಖಾಂತರ ಅಲ್ಲಿ ಏನ್ರಿ ಮರಣದ ಸೆರೆಯಂತ ಜನಗಳನ್ನ ನೀರಿಲ್ದಿರಂತ ಒಂದು ಗುಂಡಿ ಬಾವಿ ನೋಡ್ರ ಅಂತಾರೆ. ಅಂದ್ರೆ ಪಿಟ್ ವಿತೌಟ್ ವಾಟರ್. ಆದ್ರಿಂದ ಏನ್ ಮಾಡ್ತೀನಿ ನಾನು ಇವಾಗ ನಿನ್ನ ರಕ್ಷಿಸ್ತೀನಿ, ಹೊರಡೆ ಬರ ಮಾಡ್ತೀನಿ ಅಂತ ಅದ್ರಲ್ಲಿ ಅಂದ್ರೆ ಆ ಪಿಟ್ಟಿ ಅಂದ್ರೆ ಮರಣ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ರಿ ಇದು ನೋಡಿದ್ ನಾವು ಏನಂದ್ರೆ ಡಿಸೆಂಡಿಂಗ್ ಪ್ಯಾಸೇಜ್. ಆದ್ರೆ ಅದೇ ಡಿಸೆಂಡಿಂಗ್ ಪ್ಯಾಸೇಜಸ್ ಬರ್ತಾರಂಗೆ ಸ್ವಲ್ಪ ಒಂದು ಡಿವಿಷನ್ ಇದೆ ಏನ್ರಿ, ಒಂದು ಮೇಡೋ ಅಂತ ಮಾರ್ಗ. ಅದ್ ಹೆಸರು ಅಂದ್ರೆ ಅಸೆಂಡಿಂಗ್ ಪ್ಯಾಸೇಜ್ ಅಲ್ವರ. ಈ ಅಸೆಂಡಿಂಗ್ ಪ್ಯಾಸೇಜ್ ಅಲ್ಲಿ ಬಂದ್ರೆ ಏನ್ರಿ ಆ ಮೇಲ್ಗಡೆ ಅಂತ ಎರಡು ಚೇಂಬರ್ಗೆ ಏನು ಮಾಡೋದು ಹೋಗ್ಬೋದು. ಅವಾಗ ನೋಡಲ್ಲ ಕಿಂಗ್ಸ್ ಚೇಂಬರ್ ಕ್ವೀನ್ಸ್ ಚೇಂಬರ್ ಅಂತ ಕಿಂಗ್ಸ್ ಚೇಂಬರ್ ಕ್ವೀನ್ಸ್ ಚೇಂಬರ್ಗೆ ಹೋಗ್ಬೋದು. ಇದರ ಹೈಟ್ ಎಷ್ಟಿದೆ ಅಂತಂದರೆ ಇದು ಕೂಡ ಏನಂದ್ರೆ ಸೇಮ್ ಒಂದು 4 feet ನೋಡಿ. ಅವ ಮನುಷ್ಯ ಬಂದು ಈ ಮಾರ್ಗದಲ್ಲಿ ಹೋಗ್ತಾ ಅಂದ ಕೂಡ ಅವನೇನು ಮಾಡೋ ತಿರ್ಗ ಬಕ್ಕೊಂಡೆ ಹೋಗ್ಬೇಕು, ನಿಂತ್ಕೊಂಡು ಏನು ಮಾಡೋಕ್ಕಲ್ಲ, ಪರ್ಫೆಕ್ಟಾಗಿ ಅವನು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಂಗೆ ಹೋದ್ರೆ ಮೇಲ್ಗಡೆ ಅಂತ ಎರಡು ಚೇಂಬರ್ಗೆ ಮಾಡೋದವನು ಅವನು ಹೋಗ್ಬೋದು ಅಂದ್ರ ನೋಡಿ. ಹಿಂಗೆ ನೋಡಿ ಅಸೆಂಡಿಂಗ್ ಪ್ಯಾಸೇಜ್ ನೋಡಿ, ಹಿಂಗೆ ನೋಡಿ ಮೆಟ್ಲ ಇದೆಲ್ಲ ಇವಾಗ ಮಾಡಿರೋದು ಹಂಗೆ ಹೋಗ್ಬೇಕು ಅಷ್ಟೇ. ಅವಾಗೆಲ್ಲ ಇದ್ದಂಗೆ ಇವೆಲ್ಲ ಇವಾಗ ಮಾಡಿರೋದು ಸರ್, ಇವೆಲ್ಲ ಗೌರ್ಮೆಂಟ್ ಆಫ್ ಈಜಿಪ್ಟ್ ಮಾಡಿರೋದು. ಯಾಕಂದ್ರೆ ತುಂಬ ಟೂರಿಸ್ಟ್ ಪ್ಲೇಸ್ ಥರ ಇವಾಗೆಲ್ಲ ಮಾಡಿದ್ದಾರೆ. ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಇವಾಗೆಲ್ಲ ಹೋದ್ರೆ ಎಲ್ಲರೂ ಹೋಗ್ಬೋದು, ಲೈಟ್ ಎಲ್ಲ ಕೊಟ್ಟಿದ್ದಾರೆ, ಆಮೇಲೆ ಆಕ್ಸಿಜನ್ ಎಲ್ಲ ಹಾಕಿರ್ತಾರೆ. ಆದರೆ ಒರಿಜಿನಲ್ ಆಗಿ ಏನಿಲ್ಲ ಅದು ಆ ಥರ ಇಲ್ಲ. ಓಕೆ ನೋಡಿ ಈ ಥರ ಏನು ಮಾಡೋಕೋ ಅವ್ನು ಹೋಗ್ಬೋದು ನೋಡಿ, ಇಲ್ಲಿ ನೋಡ್ತೀವಿ ನೋಡಿ ಈ ಥರ ಬಕ್ಕೊಂಡು ಬರ್ಬೇಕು ಅವರ. ಹಂಗೆ ಬಂದರೆ ಎಲ್ಲಿ ಹೋಗ್ಬೋದು ಅವನು? ಅದು ಹೋಗ್ಬೋದು ಸರಿ. ಅದು ಹೋಗಾಕ್ತಾರೆ ಅಂತಂದರೆ ಹೋಗೋದಕ್ಕೆ ಆಗಲ್ಲ. ಆ್ಯಕ್ಚುಲಿ ಅಲ್ಲಿ ಏನಾಗಿದೆ ಅಂದರೆ ಈ ಅಸೆಂಡಿಂಗ್ ಪ್ಯಾಸೇಜ್ನ ಒಂದು ದೊಡ್ಡ ಗ್ರನೈಟ್ ಪ್ಲಗ್ ಹಾಕ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ಟಾರೆ. 50 ಟನ್ ಇರೋಂಥ ಒಂದು ಗ್ರನೈಟ್ ಪ್ಲಗ್ ಹಾಕ್ಬಿಟ್ಟು ಬ್ಲಾಕ್ ಮಾಡ್ತಾರೆ ನೋಡಿ. ಇಲ್ಲಿ ಫೋಟೋಲಿ ನೋಡ್ಬೋದು ನೋಡಿ, ಇದು ಅಸೆಂಡಿಂಗ್ ಪ್ಯಾಸೇಜ್ಗೂ ಎಂಟ್ರೆನ್ಸು. ಎಂಟ್ರೆನ್ಸಲ್ಲಿ ಏನ್ಬಿಟ್ಟಾರೆ ಭಯಂಕರ ದೊಡ್ಡ ಕೆಂಪು ಕಲ್ಲಾಕಿ ಮಾಡ್ಬಿಟ್ಟಾರೆ ಅದನ್ನ, ಅದನ್ನು ಬ್ಲಾಕ್ ಮಾಡ್ಬಿಟ್ಟಾರೆ. ಸೊ ಇದೇನಪ್ಪ ಅರ್ಥ ನೋಡಿ, ಇದು ಡಿಸೆಂಡಿಂಗ್ ಪ್ಯಾಸೇಜು ಮೇಡಕ್ಕೆ ಹೋಗೋದು ಅಸೆಂಡಿಂಗ್ ಪ್ಯಾಸೇಜ್. ಡಿಸೆಂಡಿಂಗಲ್ಲೇ ಹೋಗ್ಬೇಕು, ಹೋಗಲ್ಲ. ಹೌದು ಅಷ್ಟೇ, ಹೌದು ನೋಡೋದು ಅಷ್ಟೇ ನೋಡಿ. ಹಿಂಗೆ ಹೋಗೋದಕ್ಕೆ ಎಲ್ಲ ಹೇಳ್ತೀನಿ ರೀ, ಅದೆಲ್ಲ ಹೇಳ್ತೀನಿ, ಹೋಯ್ತಾ ಒಂದು ಪಾಯಿಂಟ್ ಹೇಳ್ತೀನಿ. ಓಕೆಟ್ರಾ? ಸೊ ಈ ಥರ ಡೈರೆಕ್ಟ್ ಪ್ಲಗ್ ಹಾಕೊಂಡು ಮಾಡೋರು, ಇವಾಗ ಇವಾಗ ಬ್ಲಾಕ್ ಮಾಡ್ಬಿಟ್ಟಾರೆ, ಕ್ಲೋಸ್ ಮಾಡ್ತಾರೆ, ಹೋಗೋಕ್ಕಾಗಲ್ಲ ಆಯ್ತಾ. ಸೊ ಇದೇನಪ್ಪ ರೆಪ್ರೆಸೆಂಟ್ ಮಾಡ್ತದೆ ಅಂತಂದರೆ ಈ ಒಂದು ಮಾರ್ಗ ಏನು ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಇದ್ರಲ್ಲಿ ಹೋಗ್ಬೋದಾಗಿತ್ತು ಆದರೆ ಹೋಗೋದಕ್ಕೆ ಬ್ಲಾಕ್ ಆಗಿದೆ. ಇದೇನಂದರೆ ಧರ್ಮಶಾಸ್ತ್ರ, ಧರ್ಮಶಾಸ್ತ್ರ ಮುಖಾಂತರ ದೇವರು ರಕ್ಷಣೆಗೆ ಮಾಡಿದಂಥ ಮಾರ್ಗ. ಅದ್ರ ಮುಖಾಂತರ ಹೋಗಿದ್ದರೆ ರಕ್ಷಣೆ ಏನಾಗಿರೋದು ಅವ್ರಿಗೆ ಸಿಕ್ಕಿರೋದು. ಆದರೆ ಯಾವುದೇ ಮನುಷ್ಯ ಮಾಡೋಕ್ಕಾಗಿಲ್ಲ, ಹೋಗೋದಕ್ಕೆ ಆಗಿಲ್ಲ. ಧರ್ಮಶಾಸ್ತ್ರ ಮುಖಾಂತರ ಯಾರು ನೀತಿವಂತರ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಓದಿ ವಚನ ರೋಮಾಪುರದಲ್ಲಿ 3:20, ರೋಮನ್ಸ್ 3:20. ನೋಡ್ರ ಯಾರ ನಿಯಮ ನಿಷ್ಠೆಗಳು ಅನುಸರಿಸಿ ದೇವ ದೃಷ್ಟಿಯಲ್ಲಿ ನೀತಿವಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ನೋಡ್ಬೇಕು ಧರ್ಮಶಾಸ್ತ್ರ ಏನಾಗ್ಬಿಡ್ತು ಫೇಲ್ಯೂರ್. ಅದರ ಮೋಸ ಮುಖಾಂತರ ಧರ್ಮಶಾಸ್ತ್ರ ಕೊಟ್ಟರೆ ಒಳ್ಳೇದಕ್ಕೆ ಏನು ನಿತ್ಯ ಜೀವನ ಪಡೆದಕ್ಕೆ, ಆದ್ರೆ ಯಾರೋ ನಿತ್ಯ ಜೀವನ ಮಾಡೋಕ್ಕಾಗಿಲ್ಲ ಪಡೆಯೋದಕ್ಕಾಗಲ್ಲ. ಯಾಕಂದ್ರೆ ಇಟ್ ವಾಸ್ ಟೋಟಲಿ ಬ್ಲಾಕ್ಡ್, ಆಸ್ ಇಫ್ ಇಟ್ ವಾಸ್ ಬ್ಲಾಕ್ಡ್. ನೀತಿವಂತ ನಡೀಬೇಕಂತ ತುಂಬ ಪ್ರಯಾಸ ಪಟ್ಟರು, ಯೋಬು ದಾನಿಯಲ್ಲು ಅವರ ಡೇವಿಡ್ಡು ಇವರೆಲ್ಲ ಪ್ರಯತ್ನ ಪಟ್ಟರು. ಆದರೆ ದೇವದರ್ಶನ ನೀತಿವಂತರ ಆಗ್ಬಿಟ್ರಾ, ಪರ್ಫೆಕ್ಟ್ ಆಗಿಬಿಟ್ರೆ ಇಲ್ಲ. ಒಂದೇ ಮಾರ್ಗ ಯಾರಂತೆ? ಕ್ರಿಸ್ತನ ಮುಖಾಂತರ ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಅದಕ್ಕೆ ನೋಡಿದ್ದೀನಿ ಈ ಅಸೆಂಡಿಂಗ್ ಪ್ಯಾಸೇಜ್ ಏನಾಗ್ಬಿಡ್ತು ಇವಾಗ ಬ್ಲಾಕ್ ಆಗ್ಬಿಡ್ತು. ಹಂಗಾದ್ರೆ ಆ ಎರಡು ಚೇಂಬರ್ ಹೋಗೋದಕ್ಕೆ ಬೇರೆ ಮಾರ್ಗ ಇಲ್ವಾ ಅಂತಂದರೆ ಇದೇ ಒಂದು ಮಾರ್ಗ ಇದೆ. ಯಾವುದು ಕಾಣಿಸ್ತದಾ? ಯಾವ ಮಾರ್ಗ ಗೊತ್ತಾ? ಹಂಗೇ ಡಿಸೆಂಡಿಂಗ್ ಪ್ಯಾಸೇಜ್ ಬಂದರೆ ನೋಡ್ರಿ ಆ ಪಿಟ್ಟಿಗೆ ಹೋಗೋಕ್ಕೂ ಮುಂಚೆ ಒಂದು ಚಿಕ್ಕದಾಗ ಒಂದು ಮಾರ್ಗ ಓಪನ್ ಆಯ್ತದೆ. ಎಲ್ಲಿಗೆ ಹೋಗೋದಕ್ಕೆ? ಮೇಲ್ಗಡೆ ಹೋಗೋದಕ್ಕೆ. ಎಸ್, ಅದಕ್ಕೇನು ಹೆಸರು ಅಂದರೆ ವೆಲ್ ಶಾಫ್ಟ್ ಅಂತ ಹೇಳ್ತಾರೆ ಅಲ್ಲ. ಈ ಮಾರ್ಗದ ಮುಖಾಂತರ ಏನು ಮಾಡ್ಬೋದು? ಆ ಎರಡು ಚೇಂಬರ್ಗೆ ಹೋಗ್ಬೋದು.
ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ ಅಸೆಂಡಿಂಗ್ ಪ್ಯಾಸೇಜು, ಆ ಜಾಗಕ್ಕೆ ಎಲ್ಲೂ ಹೋಗ್ತದೋ ಅದೇ ಜಾಗಕ್ಕೆ ಈ ಒಂದು ವೆಲ್ ಶಾಫ್ಟ್ ಮುಖಾಂತರ ಮಾಡೋದು ಅವ್ರು ಬರ್ಬೋದು. ಕಣ್ತೀರಿ ಮನುಷ್ಯ ಹಿಂಗೆ ಕ್ಲೀನಾಗಿ ಬಂದು ಏನು ಮಾಡೋದು ಕ್ಲೀನ್ ಹಂಗೆ ವೆಲ್ ಶಾಫ್ಟ್ ಮುಖಾಂತರ ಹಂಗೆ ಮೇಲೆ ಬಂದ್ಬಿಡೋದವನು, ಬಂದ್ಬಿಟ್ಟು ಎರಡು ಚೇಂಬರ್ ಏನ್ಮಾಡೋದವನು ಕ್ಲೀನಾಗೆ ಆಕ್ಸೆಸ್ ಮಾಡ್ಬೋದು. ಅದರ ಇದು ಏನಪ್ಪ ಅಂತಂದರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಓಪನ್ ಮಾಡಿದಂಥ ಓನ್ಲಿ ಒನ್ ವೇ. ಓದಿಂತೀನಿ ಹೀಬ್ರೂಸ್ 10:20 ಫೆಬ್ರವರಿ 10:20 ನೋಡ್ರ ಯೇಸು ನಮ್ಗೆ ಎಂತರೆ ಪ್ರತಿಷ್ಠೆ ಮಾಡಿರಂತ ಜೀವವುಳ್ಳ ಹೊಸ ದಾರಿ ಅಂದ್ಬಿಟ್ರು. ಯಾರ ಮುಖಾಂತರ? ಕ್ರಿಸ್ತನ ಒಂದು ಒಂದು ಮರಣ ಮುಖ ಮುಂದೆ ಗೊತ್ತೆ ಎಲ್ಲ ಹೇಳ್ತಾರೆ ನೋಡ್ರ ಆತನ ರಕ್ತದ ಮುಖಾಂತರ ನೋಡ್ರ ಶರೀರವೆಂಬಂತ ತೆರೆ ಮುಖಾಂತರ ದೇವ್ರ ಮಾಡ್ರ ನಮ್ಗೆ ಒಂದು ರಕ್ಷಣೆ ಮಾರ್ಗ ಓಪನ್ ಮಾಡಿದ್ರೆ ಯಾವಂದ್ರೆ ಇಕ್ಕಟ್ಟಾದ ಮಾರ್ಗ ಅಲ್ವರ. ಅದೇ ನೋಡಿರ್ತೀನಿ ಯೇಸು ಕ್ರಿಸ್ತ ಮುಖಾಂತರ ಹೋದ್ರೆ ಏನ್ರಿ ಇಕ್ಕಟ್ಟಾದ ಮಾರ್ಗ ಅಂದ್ರೆ ಅದಕ್ಕೆ ಹೇಳ್ತಾರೆ ಅಪೊಸ್ತಲ ಕೃತ್ಯಗಳು ಏನಂತ ಹೇಳ್ತಾರೆ ಅಪೊಸ್ತಲ ಪೌಲು 4:12 ಯೇಸು ಕ್ರಿಸ್ತ ನಾಮ ಬಿಟ್ರೆ ಲೋಕದ ರಕ್ಷಣೆ ಒಂದಕ್ಕೆ ಬೇರೆ ನಾಮನೇ ಇಲ್ಲ, ನಾನೇ ಮಾರ್ಗವೋ ನಾನೇ ಜೀವವೋ ನಾನೇ ಸತ್ಯವೋ ಅಂತ ಬಿಟ್ರು. ಹಂಗಾರೆ ಯೇಸು ಕ್ರಿಸ್ತನೇ ಒಂದು ಮಾರ್ಗ ಹೊರತು ಬೇರೆ ಯಾವ ಮಾರ್ಗನೇ ಇಲ್ಲ ಹೋಗೋದಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ರಕ್ಷಣೆ ಹೊಂದೋದಿಕ್ಕೆ. ಅದೇ ನೋಡ್ಬೇಕಾದ್ರೆ ಈ ಒಂದು ಮಾರ್ಗದಲ್ಲಿ ಬಂದ ಅಂತಂದ್ರೆ ನಾವೇನು ಮಾಡ್ಬೋದು ಕ್ಲೀನಾಗಿ ಎಲ್ಲಿ ಹೋಗ್ಬೋದು ಅಂದರೆ ಆ ಒಂದು ಕ್ವೀನ್ಸ್ ಚೇಂಬರ್ ಮತ್ತು ಇದಕ್ಕೆ ಏನು ಮಾಡೋದು ಕ್ಲೀನಾಗೆ ಹೋಗ್ಬೋದು. ಅಂದ್ರೆ ಆ ವೆಲ್ ಶಾಫ್ಟ್ದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಸೆಂಟ್ರಲ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗ ಇದೆ ಅದು ಗ್ರೋಟೋ ಅಂತ ಹೇಳ್ತಾರಂತೆ. ಆ ಗ್ರೋಟೋ ಆ ಜಾಗ ನೋಡೋಕ್ಕೆ ಹೆಂಗಿದೆ ಗೊತ್ತಾ ನೋಡಿ, ಒರಿಜಿನಲ್ ಆಗಿರೋದು ಹಿಂಗೆ ಈ ಪ್ಯಾಸೇಜಲ್ಲಿ ಮೇಡ ಹಿಂಗೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ತಕ್ಕಂಥ ಒಂದು ಒಂದು ಕಲ್ಲು ಕಾಣಿಸ್ತಂತೆ, ಇಲ್ಲಿ ಕಾಣಿಸ್ತಿದೆ ಕಲ್ಲು ಒಂಥರ ಯಾವ ಥರ ಕಾಣಿಸ್ತದೆ ಹೇಳಿ ಅದು ಅದು ಮುಖ ಥರ ಥರ ನೋಡಿ ಇಲ್ಲಿ ನೋಡಿ ಲ್ಯಾಂಬ್ಸ್ ಫೇಸ್ ಆ ಥರ ಇರೋದು. ಇದು ಏನು ರೆಪ್ರೆಸೆಂಟ್ ಮಾಡಿದ್ರೆ ಯೇಸು ಕ್ರಿಸ್ತನದು ಬಲಿ ಮುಖಾಂತರ ಒಂದು ಕುರಿಮರಿ ಥರ ನಮ್ಗೆ ಬಲಿ ಕೊಟ್ಟಿರೋದ್ರಿಂದ ಏನ್ರಿ ನಮ್ಗೇನಾಗಿದೆ ಒಂದು ರಕ್ಷಣೆ ಮಾರ್ಗ ನಮ್ಗೇನಾಗಿದೆ. ಇದು ನ್ಯಾಚುರಲ್ ಆಗಿರೋದಂತೆ, ಇದು ಬಂದ್ಬಿಟ್ಟು ಯಾವುದೇ ಮನುಷ್ಯ ಕೆತ್ತಿಲ್ಲ, ಇದೆಲ್ಲ ನ್ಯಾಚುರಲ್ ಆಗಿದ್ದಿದ್ದು ಹತ್ರ. ಆಮೇಲೆ ಅದು ವಚನ ನಮ್ಗೆ ಗೊತ್ತು ಅದರ ರೆವಲೇಷನ್ 14:3 ಹೇಳ್ತಾರೆ ಅದರ ಅದೇ ನೋಡೋದ್ಬೇಕಾಗಿಲ್ಲ ಅಂತ ಮಟ್ಟದಿಂದ ಓಕೆನಾ. ಆಮೇಲೆ ಇದು ಎಲ್ಲಿ ಕರೆಕ್ಟಾಗಿ ಓಪನ್ ಆಗ್ತಾನೆ ಅಂತಂದರೆ ಏನ್ರಿ ಆ ಎರಡು ಚೇಂಬರ್ಗೆ ಹೋಗುವಂಥ ಕರೆಕ್ಟಾಗೆ ಒಂದು ಜಂಕ್ಷನ್ ಹತ್ರ ಕ್ಲೀನಾಗಿ ಏನಾಗ್ತದೆ ಈಗ ಇದು ಓಪನ್ ಆಗ್ತದೆ ನೋಡಿ. ಅಸೆಂಡಿಂಗ್ ಪ್ಯಾಸೇಜು, ಗ್ರ್ಯಾಂಡ್ ಗ್ಯಾಲರಿ, ಹಾರಿಜಾಂಟಲ್ ಪ್ಯಾಸೇಜು, ಪಿಟ್ ಸರಿ ಅಂತಾರೆ ವೆಲ್ ಶಾಫ್ಟ್, ಇವೆಲ್ಲ ಎಲ್ಲಿ ಓಪನ್ ಆಗ್ತದೆ ಎಕ್ಸಾಕ್ಟ್ ಒಂದು ಪಾಯಿಂಟ್ ಹತ್ರ. ಯಾವ ಪಾಯಿಂಟ್ ಅಂದರೆ ಅದರ ಪಾಯಿಂಟ್ ಆ ಪಾಯಿಂಟ್ ಅದು ಹೆಂಗಿದೆ ಅಂದರೆ ಆ್ಯಸ್ ಇಫ್ ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದರ ಏನೋ ಒಂದು ಮಾರ್ಗ ಮುಚ್ಚಿತ್ತು ಅದಿಂದ ಏನಾಗಿದೆ ಒಂದು ವಿಶಾಲವಾಗಿ ಒಂದು ತೆರೆದಿದ್ದಾರೆ ಅಂತ. ಏನದು ವಚನ ಓದಿತ್ತೀನಿ 2 Timothy 1:10 2 Timothy 1:10 2 Timothy 1:10 ಓದಿ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಪಡಿಸಿದ್ದಾನೆ. ನೋಡ್ರ ನಿರ್ಲಯತ್ವಯ ಅಲ್ವರ ಅಂತಂದ್ರೆ ಈ ಒಂದು ಮರಣವನ್ನು ಕಂಪ್ಲೀಟ್ ಆಗಿ ನಾಶ ಮಾಡಿ ಏನ್ ಮಾಡಿದಾರೆ ಅಂತಲ್ಲಿ ನಿರ್ಲಯತ್ವ ಅದರ ಮರಣವನ್ನು ಸರಿ ಲೈಫ್ ಆ್ಯಂಡ್ ಇಮ್ಮಾರ್ಟಾಲಿಟಿ ಏನು ಮಾಡುತ್ತೆ ಬೆಳಕಿಗೆ ತನಗ ಮೀನಿಂಗ್ ಅಂದರೆ ಇವೆರಡು ಮಾರ್ಗ ಮುಖಾಂತರ ಹಿಂದ್ರೆ ಇವ ಹಿಂದ್ರೆ ಎರಡು ಇದೆ ಅದರ ನೋಡಿದ್ರೆ ಇದು ಮುಖಾಂತರಕ್ಕೆ ಹೋಗ್ಬೋದ ಅವೆರಡು ಚೇಂಬರ್ಗೆ ಹೋಗ್ಬೋದು. ಅದರ ಅದೇನು ಅಂತ ಅರ್ಥ ಅಂದರೆ ಯೇಸು ಕ್ರಿಸ್ತನ ಮುಖಾಂತರ ನಮಗಿರೋಂಥ ಎರಡು ರಕ್ಷಣೆ, ಒಂದು ಪರಲೋಕದ ರಕ್ಷಣೆ ಇದೆ, ಇನ್ನೊಂದೇನಿದೆ ಭೂಲೋಕದ ರಕ್ಷಣೆ. ಅದರ ಏನು ನಿಮಿಷ ರೀ
ಸರಿನಾ? ಸರಿ, ಅದೇನಂತೀನಿ, ಎಲ್ಲಿ ಬರ್ಬೋದು ಕ್ಲೀನಾಗೆ? ಇದೇನು ರೆಪ್ರೆಸೆಂಟ್ ಮಾಡ್ತಂದ್ರೆ ಎರಡು ರಕ್ಷಣೆ. ನಮ್ಗೆ ಗೊತ್ತು ಯೇಸು ಕ್ರಿಸ್ತನ ಮುಖಾಂತರ ಎಷ್ಟು ರಕ್ಷಣೆ ಇದೆ? ಎರಡು ರಕ್ಷಣೆ, ಒಂದು ಪರಲೋಕದ ರಕ್ಷಣೆ, ಇನ್ನೊಂದು ಗುಲ್ಲೋಕದ ರಕ್ಷಣೆ. ಅಂದರೆ ಓದು ನಿಂತೀನಿ, ಫಸ್ಟ್ ಮತಿ 4:10, ಫಸ್ಟ್ ಮತಿ 4:10. ಎಲ್ಲಾರ್ಗೂ ರಕ್ಷಣೆ ಅಂತೆ, ವಿಶೇಷವಾಗಿ ನಂಬೋರ್ಗೆ ರಕ್ಷಣೆ ಅಲ್ವರ. ಅಂದ್ರೆ ಇವಾಗ ಯಾರು ನಂಬ್ತಾರೋ ಅವ್ರಿಗೆ ವಿಶೇಷವಾಗಿರೋಂತ ರಕ್ಷಣೆ. ಏನ್ ರಕ್ಷಣೆ ಅಂದ್ರೆ ಪರಲೋಕದ ರಕ್ಷಣೆ, ನಮ್ದಿರೋರ್ಗೆ ಇದೆ ಅಂತೆ ಭೂಲೋಕದ ರಕ್ಷಣೆ. ಸೊ ಯೇಸು ಕ್ರಿಸ್ತ ಮುಖಾಂತರ ಎರಡು ರಕ್ಷಣೆ ಕೂಡ ಇದೆ. ಅದೇ ಹೇಳ್ತಾರಲ್ಲ, ನಿರ್ಲಯತ್ವವನ್ನು ಜೀವವನ್ನು ಪ್ರಕಾಶಿಗೆ ತಂದರು. ಅದರ ಲೈಫ್ ಆ್ಯಂಡ್ ಇಮ್ಮಾರ್ಟಲಿಟಿ, ಒಂದೇನು ಎಟರ್ನಲ್ ಲೈಫ್ ಇದೆ, ಇನ್ನೊಂದೇನಿದೆ ಇಮ್ಮಾರ್ಟಲ್ ಲೈಫ್. ಎರಡನ್ನೂ ಕೂಡ ಯೇಸು ಕ್ರಿಸ್ತನ ಮಣ್ಣು ಮುಖಾಂತರ ಆಗಿದೆ ನಮಗೆ, ನಮಗೆ ವೈದಿಕ ಬಂದಿದೆ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮುಖಾಂತರ ಎರಡು ರಕ್ಷಣೆ ಇದೆ. ಒಂದೇ ರಕ್ಷಣೆ ಅಲ್ಲ, ಬರೀ ಪರಲೋಕದ ರಕ್ಷಣೆ ಅಲ್ಲ, ನಮ್ದೇವ್ರಿಗೂ ಕೂಡ ಇದೆ ಒಂದು ಭೂಲೋಕದ ರಕ್ಷಣೆ ಅಂತ ದೇವ್ರೇ ಮಾಡೋದು ನಮಗೆ, ನಮಗೆ ಮಾಡಿದ್ದಾರೆ. ಅದ್ರ ಅದೇ ನೋಡ್ಬೇಕಾದ್ರೆ ಅಂತೀನಿ, ಫಸ್ಟ್ ಏನು ಮಾಡೋಣ, ಕಿಂಗ್ಸ್ ಚೇಂಬರ್ ಬಗ್ಗೆ ನೋಡೋಣ. ನೋಡಿರ್ತೀನಿ, ಈ ಕಿಂಗ್ಸ್ ಚೇಂಬರ್ಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಅಂದರೆ, ಈ ಗ್ರ್ಯಾಂಡ್ ಗ್ಯಾಲರಿ ಮುಖಾಂತರ ಎಲ್ಲಿ ಹೋಗ್ಬೇಕು, ಹೋಗಿ ನೆಕ್ಸ್ಟ್ ಆ್ಯಂಟಿ ಚೇಂಬರ್ ಮುಖಾಂತರ ಹೋಗಿ ಕಿಂಗ್ಸ್ ಚೇಂಬರ್ಗೆ ಹೋಗ್ಬೇಕು. ಇದೇನಪ್ಪ ಇದು ಮೂರು ಹಂತಗಳು ಅಂತಂದರೆ, ಪರಲೋಕದ ರಕ್ಷಣೆಗೆ ಹೋಗ್ಬೇಕು ಅಂದರೆ ನಾವು ಮೂರು ಮುಖ್ಯವಾಗಿರುತ್ತೆ ಸ್ಟೆಪ್ನ ಫಾಲೋ ಮಾಡ್ಬೇಕು. ಏನಂದರೆ ಫಸ್ಟು ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ಆಮೇಲೆ ನಂಬಿಕೆಸ್ತರು. ಅಂದ್ರೆ ಸುಮ್ಮನೆ ನಾವು ದೇವ್ರು ನಮ್ಗೆ ಕರೆದ್ಬಿಟ್ಟವ್ರೆ ಅಂತಂದ್ರೆ ನಾವು ಪರಲೋಕ ಹೋಗ್ತಾರೆ, ಇಲ್ಲ ಆಯಲ್ಪಡಬೇಕು. ಅಂದರೆ ಏನು, ವಿ ಶುಡ್ ಬಿ ಸೆಲೆಕ್ಟೆಡ್. ನೆಕ್ಸ್ಟ್ ಏನ್ರಿ, ಸೆಲೆಕ್ಟ್ ಮಾಡಿದ್ಮೇಲೆ ದೇವ್ರಿಗೆ ನಾವು ಮಣದವ್ರಿಗೇನಾಗಿರ್ಬೇಕು, ನಂಬಿಕಸ್ತರಾಗಿರ್ಬೇಕು. ಆವಾಗೆ ನಾವು ಜೀವ ಕೀಟನ ಪಡೆಯೋದಕ್ಕೆ ಸಾಧ್ಯ. ಅಂದ್ರೆ ಆಮ ನೋಡಿರ್ತೀನಿ, ಹೆಂಗೋಗ್ಬೇಕು ಅಂದರೆ ಈ ಒಂದು ಏನ್ರಿ ಗ್ರ್ಯಾಂಡ್ ಗ್ಯಾಲರಿಲಿ ನೋಡಿ, ಈ ಅಸೆಂಡಿಂಗ್ ಪ್ಯಾಸೇಜಲ್ಲಿ ಎಷ್ಟು ಕಷ್ಟಪಟ್ಟು ನಡಿಬೇಕಾಯ್ತು. ಅದೇ ಹಾಂ, ಗ್ರ್ಯಾಂಡ್ ಗ್ಯಾಲರಿ ಆಲ್ಮೋಸ್ಟ್ 7 times ನೋಡಿದ್ರು ಆರಾಮ ನೋಡ್ಕೊಳ್ಬೋದು ಮನುಷ್ಯ. ಇಲ್ಲಿ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ, ಇಲ್ಲೇ ಮಾಡೋ ಕ್ಲೀನಾಗಿ ನಡ್ಕೊಂಡು ಹೋಗ್ಬೋದು. ಆಮೇಲೆ ಸಾಲಿದ್ಕೆ ಇಲ್ಲಿ ನಡೆಯಕ್ಕೆ ಸಪೋರ್ಟ್ ಇದೆ ನೋಡಿರ್ತೀನಿ, ಅಲ್ಲಿ ಹೋಲ್ಸ್ ಕಾಣಿಸ್ತದೆ ಗೊತ್ತಾ, ಆ ಹೋಲ್ಸ್ ಕ್ಲೀನಾಗಿ ಮನುಷ್ಯ ಮಾಡೋ ಕ್ಲೀನ್ ಇಟ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಫೋಟೋ ನೋಡ್ತೀನಿ, ನೋಡಿ ನೋಡಿ ಕಾಣಿಸ್ತಾ ನೋಡ್ದ, ನೋಡಿ ಇಲ್ಲಿ ಹೋಲ್ಸಿ ನೋಡಿರ್ತೀನಿ. ಹಾಂ, ಆ ರ್ಯಾಂಪ್ ಇಲ್ಲಾನು ಕೂಡ ಆರಾಮಾಗಿ ಈಸಿಯಾಗಿ ಮಾಡೋದು. ಮನುಷ್ಯ ಎತ್ತರ ಇದೆ, ಓ ವಿಶಾಲವಾಗಿದೆ ನೋಡಿ, ಇಷ್ಟು ಇಷ್ಟು ಸ್ಪೇಷಿಯಸ್, ಕ್ಲೀನಾಗಿ ನಡ್ಕೊಂಡು ಹೋಗ್ಬೋದು ನೋಡಿ, ನೋಡ್ಕೊಳ್ಬೋದು. ಅದರ ಇದೇನಂತಂದರೆ ದೇವರು ನಮಗೆ ಕ್ರಿಸ್ತನ ಮುಖಾಂತರ ಕೊಟ್ಟಿರೋಂಥ ಒಂದು ಮಾರ್ಗ. ಅದರ ಏನಂತಂದರೆ ಗಾಸ್ಪಲ್ ಏಜ್, ಸುವಾರ್ಥ ಯುಗದಲ್ಲಿ ನಾವು ಎಷ್ಟೇ ತಪ್ಪು ಮಾಡಲಿ ದೇವ್ರು ನಮ್ಗೆ ಮಾಡೋರು ಕೃಪೆ ಕೊಟ್ಟಿ ನಡೆಸ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಹಿಂಗೆ ನೋಡ್ಬೋದು, ಕ್ರಿಸ್ತ ಯೇಸುವಿನ ನಮಗೆ ಒಂದು ಸ್ವಾತಂತ್ರ್ಯ ಇದೆ, ಕರೆಕ್ಟಾ? ಅದೇ ನಾನು ಧರ್ಮಶಾಸ್ತ್ರ ಕೇಳೋದಿತ್ತ, ಧರ್ಮಶಾಸ್ತ್ರ ಬಂಧನದಲ್ಲಿದ್ದಿರಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವು ಅದನ್ನು ಬಿಟ್ಬಿಟ್ಟು ನನ್ನ ಹೋಗಾನೇ ಮಾಡಿ, ನೀವು ಕೊತ್ಕೊಳ್ಳಿ ಅಂತ ಹೇಳ್ತಾರೆ. ಅದರ ಎಲೆ ಅವರೇ ಒತ್ತವ್ರೆ, ನೀವು ಬನ್ನಿ ನಾನು ಕೊಡುವಂಥ ಇದನ್ನೇ ಮಾಡಿ ನೀವು ತಗೊಳ್ಳಿ ಅಂತ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಂದ್ರೆ ಅಂದರೆ ಇದು ಯೇಸು ಕ್ರಿಸ್ತ ಮುಖಾಂತರ ಇದಂತ ನಮಗೊಂದು ವಿಶೇಷವಾದಂಥ ಒಂದು ರಕ್ಷಣೆ. ಯಾವುದಂದ್ರೆ ಅಂದರೆ ಸುವಿಶೇಷ ಯುಗದಲ್ಲಿ ಇದು ಬಂದ್ಬಿಟ್ಟು ಯಹೂದಿಯರ ಯುಗದಲ್ಲಿ ಆಗ್ತಾ ಇರಲ್ಲ ನಡೆಯೋದಕ್ಕೆ. ಆದರೆ ನಡೀದಿರೋರು ಎಲ್ಲಿ ನಡಿಬೋದು ಅಂತಂದರೆ ಈ ಒಂದು ಸುವಾರ್ಥ ಯುಗದಲ್ಲಿ ಮಾಡೋದು, ವಿಶಾಲವಾಗಿ ಈಸಿಯಾಗಿ ನಡ್ಕೊಂಡು ಎಲ್ಲಿ ಬರ್ಬೋದು, ರಕ್ಷಣೆಗೆ ಬರ್ಬೋದು. ಅದರ ಅದೇ ನೋಡಿರ್ತೀನಿ, ಇಲ್ಲಿ ಮೇಡೆ ಬಂದ ತಕ್ಷಣ ಇಲ್ಲಿ ಒಂದು ದೊಡ್ಡ ಮೆಟ್ಲಿದೆ, ಆ ಮೆಟ್ಲ ಮೇಲೆ ನಿಂತ್ಕೊಂಡು ಏನು ಮಾಡ್ಬೇಕು ನೆಕ್ಸ್ಟ್ ಇವಾಗ ಅವರು ಮುಂದಕ್ಕೆ ಹೋಗಬೇಕು. ಅದೇನಪ್ಪ ಅದು ಗ್ರೇಟ್ ಸ್ಟೆಪ್ ಅಂತಂದರೆ, ಮನುಷ್ಯ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಮೇಲೆ ನೋಡಿ ಈ ಥರ ಒಂದು ದೊಡ್ಡ ಸ್ಟೆಪ್ ಇದೆ ನೋಡಿ, ಇಷ್ಟೆತ್ತರ ಇಷ್ಟೆತ್ತರವಾದ ಸ್ಟೆಪ್ ನಾನು ಹತ್ಬಿಟ್ಟು ಇಲ್ಲಿ ಬರಬೇಕು. ಇದೇನಪ್ಪ ಗ್ರೇಟ್ ಸ್ಟೆಪ್ಪು ಅಂತಂದರೆ, ಈ ಸ್ಟೆಪ್ಪು ಸ್ಪೆಷಾಲಿಟಿ ಏನಂದರೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಪಿರಮಿಡ್ಡು ಎಂತಾರೆ ಆ ಪ್ಯಾಸೇಜ್ ಎಂಡ್ ಆಗೋವರೆಗೂ ನೋಡ್ಬಿಡುತ್ತೆ, ಒಂದೇ ದೃಷ್ಟಿ ನೋಡ್ಬೋದಂತೆ. ಅದರ ಅದೇ ಏನಂತಾರೆ ದೇವ್ರು ನಮ್ಮ ಕೃಪೆಯನ್ನು ಕೊಟ್ಟಿರೋದನ್ನ ನಾವು ನೆನೆಸ್ಕೊಳ್ಳೋದು. ದೇವ್ರು ನಮ್ಗೆ ಒಳ್ಳೆ ಒಂದು ಒಂದು ಸತ್ಯದಲ್ಲಿ ಏನಂತಾರೆ ಆ ಒಂದು ಕೆಸರಿಂದ ತಂದುಬಿಟ್ಟು ಒಂದು ಸತ್ಯದಲ್ಲಿ ದೃಢವಾಗಿ ನೆನೆಸಿದ ಮೇಲೆ ನಾವು ಏನು ನೆನೆಸ್ಕೊಬೇಕು ಅಂದರೆ ದೇವ್ರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅನೇಕ ಕೃಪೆಗಳೇ ಮಾಡಿದ್ ನಾವು ನಾವು ನೆನೆಸ್ಕೊಂಡು ದೇವ್ರಿಗೆ ಮಾಡೋಕು ಕೃತಜ್ಞತೆ ಉಳ್ಳವರಾಗಿ ನಮ್ಮನ್ನು ನಾವೇ ಮಾಡೋಕು ದೇವ್ರಿಗೆ ಅರ್ಪಿಸ್ಕೊಡೋರಾಗಿರ್ಬೇಕು. ಅಂದರೆ ಅದೇ ಆ ಸ್ಟೆಪ್ಪು. ರೋಮನ್ಸ್ 12:1 ಓದಿ, ರೋಮಪುರದಲ್ಲಿ 12:1 ನೋಡ್ರ ನಿಮ್ಮ ನಿಮ್ಮ ದೇಹಗಳೇ ಮಾಡಿ ದೇವ್ರಿಗೆ ಮೆಚ್ಚುಗೆ ಆಗಿ ರೀತಿಯಲ್ಲಿ ಅವ್ರ ಇಷ್ಟವರ ರೀತಿಯಲ್ಲಿ ಸಜೀವ ಯಜ್ಞವಾಗಿ ಮಾಡಿ. ಅಂದ್ರೆ ಜೀವಂತವಾಗಿದ್ದೆ ನಮ್ಮ ಲೈಫ್ ಯಾರು ಕೊಡಂಗಿರ್ಬೇಕು, ಕ್ರೈಸ್ಟ್ ಕೊಡಬೇಕು. ಇದೇ ಗ್ರೇಟ್ ಸ್ಟೆಪ್.
ಅಲ್ವರ ಅದೇ ಹೇಳ್ತೀನಿ, ಮೆಜಾರಿಟಿ ಕ್ರಿಶ್ಚಿಯನ್ಸು ಈ ಗ್ರೇಟ್ ಸ್ಟೆಪ್ಪೇ ತೊಗೊಳಲ್ಲ ಅವರ ಎಲ್ಲ ಯೇಸು ಕ್ರಿಸ್ತಂಗೆ ವಿಶ್ವಾಸ ಪಡ್ತಾರೆ. ಆದರೆ ಇವ್ರು ಯೇಸು ಕ್ರಿಸ್ತಂಗೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ, ಸೊ ಸ್ಯಾಕ್ರಿಫೈಸ್ ಮಾಡೋಂಥ ನೇಚರ್ಗೆ ಇರಬೇಕು. ಅದೇ ದೊಡ್ಡ ಸ್ಟೆಪ್ಪು. ಇದಾದ್ಮೇಲೆ ಬೈದ ತಕ್ಷಣ ಹಂಗೆ ಕಿಂಗ್ಸ್ ಚೇಂಬರ್ಗೆ ಓಡೋಗ್ಬೋದಾದ್ರೆ ಇಲ್ಲ, ಹೆಂಗೆ ಹೋಗ್ಬೇಕು ಅಂದರೆ ನೋಡಿ, ಸೆಂಟ್ರಲ್ಲಿ 3 ಅಬ್ಸ್ಟೆಕಲ್ಸ್ ಇದೆ. ಇಲ್ಲೊಂದು ಕಲ್ಲು ಕಾಣಿಸ್ತಾ, ಈಗ ಹೋಗ್ಬೇಕಾರೆ ಹಿಂಗೆ ಹೋಗ್ಬೇಕಾರೆ ನೋಡಿ ನೋಡಿ ನೋಡಿ, ಹಿಂಗೆ ಬಗ್ಬೇಕು ಫಸ್ಟ್ ಟೈಮು, ಅದು ಒಂದು ಕಲ್ಲಡ್ಡ. ಇನ್ನೊಂದು ಎರಡನೇ ಸತಿ ಬಗ್ಬೇಕು, ಮೂರನೇ ಸತಿ ಬಗ್ಗಿದ್ರೇ ಎಲ್ಲಿಗೆ ಬರೋದು ಗೊತ್ತಾ, ಕ್ಲೀನಾಗೆ ಕಿಂಗ್ಸ್ ಚೇಂಬರ್ಗೆ ಬರೋಕ್ಕೆ ಸಾಧ್ಯ. ಇದೇನಪ್ಪ ಇದು ಅರ್ಥ, ಮೂರು ಸತಿ ಬಗ್ಬೇಕು ಅಂದರೆ ಯೇಸು ಕ್ರಿಸ್ತ ನಮ್ಗೆ ಮೂರು ಕಂಡೀಷನ್ ಹಾಕ್ಬಿಟ್ರು, ನೋಡಪ್ಪ ನಾನು ಶಿಷ್ಯನ ಆಗಬೇಕು ಅಂದರೆ ನಿಮಗೆ ಮೂರು ಕ್ವಾಲಿಫಿಕೇಷನ್ ಇರಬೇಕು ಅಂದ್ಬಿಟ್ರೆ. ಏನದು ಓದಿ, ಮ್ಯಾಥ್ಯೂ 16:24 ಮತ್ತು 16:24. ಮನಸ್ಸಿದ್ದರೆ ನೋಡ್ರ ಫಸ್ಟ್ ಅಂದ್ಬಿಟ್ಟು ತನ್ನ ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬರಲಿ. ಹಂಗ ಮೂರು ಕಂಡೀಷನ್ ಹಾಕ್ಬಿಟ್ರು ಅದರ ಏನಂತಂದ್ರೆ ನೋಡಿ, ಫಸ್ಟ್ ಫಸ್ಟ್ ತನ್ನ ತಾನೇ ನಿರಾಕರಿಸ್ಬೇಕು, ಅದೇ ತಗ್ಸ್ಕೊಳೋದು ಮೊದಲನೇ ಸ್ಟೆಪ್. ಎರಡನೇದೇನ್ರಿ ಅದೇ ಎರಡನೇ ಸ್ಟೆಪ್. ಮೂರನೇದೇನು ಹಿಂದೆ ಬರಲಿ, ಅಂದ್ರೆ ಯೇಸು ಕ್ರಿಸ್ತನ ಯಜದಡಿಯಲ್ಲಿ ಮರಣದವರೆಗೂ ನಡೀಬೇಕು. ಅಂದ್ರೆ ಹಂಗೆ ನಡೆದ್ರೇ ಏನು ಸಿಗ್ತಾರೆ ಇವಾಗ, ಜೀವ ಕಿರೀಟ. ಅದರ ಅದೇ ನೋಡ್ಬೇಕು, ಸುಮ್ಮನೆ ಏನು ಯೇಸು ಕ್ರಿಸ್ತನ ಸ್ವಾಮಿ ಸ್ವಾಮಿ ಅಂದರಲ್ಲ ಪರಲೋಕಕ್ಕೆ ಹೋಗಲ್ಲ ಅಂತ ಅದು ಹೇಳಿದ್ದವ್ರು. ಅದರ ಯಾಕಂದರೆ ತನ್ನ ತಾನೇ ನಿರಾಕರಿಸಿ ಶಿಲಿಬೆ ಎತ್ಕೊಂಡು ಮರಣದವ್ರಿಗೆ ಏನಾಗಿರ್ಬೇಕು, ನಂಬಿಕೆಸರಾಗಿರೋರಿಗೆ ಜೀವ ಕಿರೀಟ. ನೋಡಿ ಕಿಂಗ್ಸ್ ಚೇಂಬರಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ, ಕಿಂಗ್ಸ್ ಚೇಂಬರಲ್ಲಿ ಇರೋದು ಒಂದೇ ಐಟಮ್, ಇದು ಒಂದು ಪೆಟ್ಟಿ. ಇದು ನೋಡೋಕ್ಕೆ ಪೆಟ್ಟಿ ಹೆಂಗಿದೆ ಅಂದರೆ ಒಂದು ಸಮಾಧಿ ಪೆಟ್ಟಿ ಥರನೇ ಇದೆ. ಆದರೆ ಏನು ಸ್ಪೆಷಾಲಿಟಿ ಅಂದರೆ ಇದು ಮೇಡ ಮುಚ್ಚಳೇನಿಲ್ಲ, ಇಲ್ಲ ಲಿಡ್ಡೇ ಇಲ್ಲ. ಅಂದರೆ ಇವಾಗ ಒಬ್ಬ ಮನುಷ್ಯ ಸತ್ತೋದ್ರೆ ಏನು ಮಾಡ್ತಾರೆ ಹೇಳಿ, ಹಾಂ ಒಂದು ಪೆಟ್ಟಿಗೆ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ಅದರ ಮುಚ್ಚಳೇನೇ ಇಲ್ಲ, ಏನು ಮೀನಿಂಗ್ ಹೇಳಿ, ಏನಿಲ್ಲ ಹಾಂ ಹ್ಞೂ ಸಾವೇ ಇಲ್ಲ ಅಂತ ಹೊಡಿಗಿದ್ದು ಪೆಟ್ಟಿ ನೋಡಿ. ಆ ಒಂದು ಪೆಟ್ಟಿ ಏನಿಲ್ಲ, ಅದೇ ಏನಂತ ಒಡೆದು ಎದ್ದು ಬಂದಂಗಿದೆ. ನಾನು ಹೇಗೆ ಗೊತ್ತಾ ಮೀನಿಂಗು, ಆ ಒಂದು ಸಾವೇ ಇಲ್ದಿರೋಂಥ ಕಂಡೀಷನ್, ಮರಣದ ಅಧಿಕಾರ ಯಾರ ಮೇಲೆ ಇರೋದಿಲ್ಲ, ಇಂಥವ್ರ ಮೇಲೆ ಇರೋದಿಲ್ಲ. ಅದಕ್ಕೆ ಹೇಳ್ಬಿಟ್ರೆ ಯೇಸು ಕ್ರಿಸ್ತ ನನ್ನ ಜೊತೆಗೆ ಎಂತಾರೆ ಕಡೆಯವರೆಗೂ ನಂಬಿಕಸ್ತರಾಗಿದ್ದವ್ರಿಗೆ ಎಂಥ ಕ್ರೀಟ ಅಂದರೆ ಎಂತಾರೆ ಅಮರತ್ವದ ಜಯಮಾಲೆ. ಅದರ ಓದಿತೀನಿ ಪ್ರಕಟಣೆಯಲ್ಲಿ ಹೇಳ್ತಾ ನೋಡ್ತೀನಿ, ಪ್ರಕಟಣೆ 20:6 ಪ್ರಕಟಣೆ 20:6 ಇಂಥವ್ರ ಮೇಲೆ ಇಲ್ಲ, ಮರಣದ ಅಧಿಕಾರನೇ ಇಲ್ಲ. ಆಮೇಲೆ ಆ ಸಾವಿರ ವರ್ಷ ಮಾಡ್ತಾರಲ್ಲಿ ಆಳ್ವಿಕೆ ಮಾಡ್ತಾರ ಕ್ರಿಸ್ತನಿಗೆ ಎಷ್ಟು ವರ್ಷ 1000 ಇಯರ್ಸ್ ಮಾಡ್ತಾರೆ. ಅದೇ ನೋಡ್ಬೇಕಾದ್ರೆ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದ್ರೆ ಈ ಅಳತೆ ಇದೆ ಗೊತ್ತಾ, ಈ ಕರೆಕ್ಟಾಗಿ ಯಾವ ಅಳತೆ ಅಂತಂದ್ರೆ ಮಂಜೇಶ್ವರ ಪೆಟ್ಟಿರ ಅಳತೆ. ನಮ್ಮ ದೇವದಾಸ ಕೂಡ ಅದು ಮಂಜೇಶ್ವರ ಪೆಟ್ಟಿತ್ತಲ್ಲ, ಸೇಮ್ ಅದೇ ಅಳತೆ ಮಾಡ್ದಲ್ಲಿ ಅಲ್ಲಿರೋದು. ಅದೇ ಅದೆಲ್ಲ ಏನು ನೋಡ್ಸಿದ್ರೆ ದೇವರ ಪ್ರಸನ್ನತೆ, ಅಂದರೆ ದೇವರಿಗೆ ಸ್ವಂತ ಒಂದು ಸ್ವಭಾವನ ಯಾರು ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ ಅಂತ. ಮುಚ್ಚಳನೇ ಇಲ್ಲ ಅಂತಂದ್ರೇನು ಅಂತಾರೆ, ಮರಣನ ಜಯಿಸ್ಕೊಂಡು ಬಂದಂಗೆ ಅದರ ಅದನ್ನೇ ಮಾಡೋದಲ್ಲಿ ಈ ಕಿಂಗ್ಸ್ ಚೇಂಬರಲ್ಲಿ ಮಾಡೋದು ನಮಗೆ ನೋಡ್ತಿರೋದು ಅದರ. ಸರಿ ನಾವು ನೋಡ್ಬಿಟ್ರೆ ಇನ್ನೊಂದು ಏನಂತಾರೆ, ಯೇಸು ಕ್ರಿಸ್ತನ ಮುಖಾಂತರ ಎಷ್ಟು ರಕ್ಷಣೆ ಇದೆ, 2 ರಕ್ಷಣೆ ಇದೆ, ಒಂದು ಪರಲೋಕದ ರಕ್ಷಣೆ, ಇನ್ನೊಂದು ಭೂಲೋಕದ ರಕ್ಷಣೆ. ಇವಾಗ ನೋಡಿದ್ ನಾವು 2 ರಕ್ಷಣೆ ಪರಲೋಕದ ರಕ್ಷಣೆ. ಅಂದರೆ ಭೂಲೋಕದ ರಕ್ಷಣೆ ಎಲ್ಲಪ್ಪ ನೋಡ್ಸಿದ್ದಾರೆ ಪಿರಮಿಡಲ್ಲಿ ಇದ್ರೆ, ಎಸ್ ಕ್ವೀನ್ಸ್ ಚೇಂಬರ್ ನೋಡಿದ್ದೀನಿ. ಇದೇ ಸೇಮ್ ವೆಲ್ ಶಾಟ್ ಮುಖಾಂತರ ಬಂದರೆ ಅಸೆಂಡಿಂಗ್ ಪ್ಯಾಸೇಜ್ ಕೂಡ ಹೋಗ್ಬೋದು, ಇನ್ನೊಂದು ಪ್ಯಾಸೇಜ್ ಕೂಡ ಹೋಗ್ಬೋದು. ಯಾವ ಪ್ಯಾಸೇಜ್ ಅಂದರೆ ಹಾರಿಜಾಂಟಲ್ ಪ್ಯಾಸೇಜ್, ಇದ್ರ ಮುಖಾಂತರ ಕ್ವೀನ್ಸ್ ಚೇಂಬರ್ ಬರ್ಬೋದು. ಆ ಕ್ವೀನ್ಸ್ ಚೇಂಬರ್ ಏನು ರೆಪ್ರೆಸೆಂಟ್ ಮಾಡ್ತಾರೆ, ಭೂಲೋಕದ ರಕ್ಷಣೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಹೆಂಗೆ ಅಂದರೆ ಈ ಹಾರಿಜಾಂಟಲ್ ಪ್ಯಾಸೇಜ್ ಒಂದು ಸ್ಪೆಷಾಲಿಟಿ ಇದೆ. ಏನು ಸ್ಪೆಷಾಲಿಟಿ ಅಂತಂದರೆ ಈ ಇದ್ರ ಹೈಟ್ ಕೂಡ 4 ಫೀಟೆ, ಆದರೆ ಫುಲ್ 4 ಫೀಟ್ ಇಲ್ಲ, ಎಲ್ಲಿವರೆಗೂ ಮಾತ್ರ 4 ಫೀಟ್ ಇದೆ ಗೊತ್ತಾ, ಸ್ವಲ್ಪ ಲೆಂತ್ವರೆಗೂ 4 ಫೀಟು, ಆಮೇಲೆ 7 ಫೀಟ್ ಹೈಟ್. ನೋಡಿ ಮೊದಲು 6 ಭಾಗ 4 ಅಡಿ ಇದೆ, ಕೊನೇ ಭಾಗ ಇದೆ ನೋಡಿರ್ತೀನಿ ಆ 7ನೇ ಭಾಗ, ಅದು 7 ಅಡಿ. ಅಂದರೆ ಇದು ಏನಪ್ಪ ರೆಪ್ರೆಸೆಂಟ್ ಮಾಡ್ತದೆ ಅಂತಂದರೆ ನೋಡಿ ಹಿಂಗಿದೆ ನೋಡಿ, ಮೊದಲು 6 ಭಾಗದಲ್ಲಿ ಮನುಷ್ಯ ಬರ್ತಾ ನೋಡಿ, ನಾವು ಬಕ್ಕೊಂಡು ಬರಬೇಕು
ಆದರೆ ಕೊನೆಯ ಭಾಗದಲ್ಲಿ ಮನುಷ್ಯಂಗೆ ಬರೋದು ನೋಡಿತೀರಿ, ಪರ್ಫೆಕ್ಟ್ ಟೈಮ್ ಮಾಡೋಣ ನಿಂತ್ಕೊಂಡು ಬರ್ಬೋದು ಅಂದ್ರೆ ಫಸ್ಟ್ 6 ಪಾರ್ಟ್ಸ್ ಅದು, ಇದು ಲಾಸ್ಟ್ 7 ಪಾರ್ಟ್ ನೋಡಿ ಕಾಣಿಸದ ಲಾಸ್ಟ್ ಪಾರ್ಟ್. ಹಾಂ ನೋಡಿ ಫಸ್ಟ್ 6 ಪಾರ್ಟ್ಸ್ ಬಕ್ಕೊಂಡು ಬರಬೇಕು. ಅದೇ ಮನುಷ್ಯ ಹೊಡಿತೀರಿ ನಿಂತ್ಕೊಂಡ ಆರಾಮಾಗಿ ಬರ್ಬೋದು. ಇದೇನು ನೋಡಿಸದೆ, ಇದೇನಂದರೆ ಫಸ್ಟ್ 6,000 ಇಯರ್ಸ್ ಮನುಷ್ಯ ಇವತ್ತು ದೇವದೃಷ್ಟಿಯಲ್ಲಿ ನಡೆಯೋಕ್ಕೆ ಆಗ್ತಾ ಇಲ್ಲ. ಇವಾಗ ನಡೆಯಕ್ಕಾಗ್ದಿರಂತ 6,000 ವರ್ಷದಲ್ಲಿ ಎಷ್ಟು ಕಷ್ಟಪಡ್ತಾರೆ ಮನುಷ್ಯ. ಇದೇ ಮನುಷ್ಯ ಕ್ರಿಸ್ತನ 1,000 ವರ್ಷದಲ್ಲಿ ನಿಂತ್ಕೊಂಡೇ ಮಾಡ್ತಾನೆ, ಪರ್ಫೆಕ್ಷನ್ಗೆ ಅವನು ಸೇರ್ತಾನೆ. ಇದನ್ನೇ ಏನು ಮಾಡಿದ್ರೆ ಈ ಪಿರಮಿಡಲ್ಲಿ ಅವ್ನು ನೋಡ್ಸಿರೋದು ಅಂದ್ರೆ ದೇವ್ರ ಪ್ಲ್ಯಾನ್ ಅದು ಹೇಳ್ಬಿಟ್ರು. ದ ಬೈಬಲ್ ಇನ್ ಸ್ಟೋನ್ ಅಂದ್ರೆ ಏಷ್ಯಾ 1919 ನೋಡಿದ್ರೆ ಐಗುಪ್ ದೇಶದ ನಡುವೆಯಲ್ಲೋ ಎಲ್ಲೆಯಲ್ಲೋ ದೇವ್ರಿಗೇನಾಗಿರ್ಬೇಕು, ಒಂದು ಸಾಕ್ಷಿಯಾಗಿರ್ಬೇಕು ಅಂದರೆ ದೇವ್ರ ಪ್ಲ್ಯಾನ್ ಏನು ಮಾಡ್ತಾರೆ ದೇವರಿಂದ ನಮಗೆ ಬ್ಯೂಟಿಫುಲ್ ಆಗಿ ಎಲ್ಲಿ ನೋಡ್ಕೊಡ್ರೆ ಪಿರಮಿಡ್ ಅಲ್ಲಿ ನೋಡ್ಕೊಡ್ರೆ. ಅದರ ನಮ್ಗೆ ಚೆನ್ನಾಗಿ ಗೊತ್ತು ದೇವ್ರು ಏನು ಮಾಡಿದ್ರೆ ಕ್ರಿಸ್ತರ ಮುಖಾಂತರ ಎಲ್ಲ ಜನಗಳಿಗೆ ಮಾಡಿದ್ರೆ ರಕ್ಷಣೆ ಮಾಡೋರು. ಯಾವಾಗ ಅಂದರೆ ಕ್ರಿಸ್ತನ ಒಂದು ಆಳ್ವಿಕೆಯಲ್ಲಿ ಯೇಸುಕ್ರಿಸ್ತ 2ನೇ ಬರುವಿಕೆಯಲ್ಲಿ ಬಂದು ಭೂಲೋಕದಲ್ಲಿ 1,000 ವರ್ಷ ಆಳ್ವಿಕೆ ಮಾಡ್ತಾರೆ. ಆಗ ಫಸ್ಟ್ ಮಾಡೋಂಥ ಮೊದಲನೇ ಕೆಲಸ ಏನಂದರೆ ಯಾರನ್ನ ಕಟಾಕ್ತಾರೆ, ಸೇತನ ಕಟಾಕ್ತಾರೆ. ಅದರ ಏನು ಕಟಾಕ್ಬೇಕು ಸೇತನ್ನ ಓರಿ ಪ್ರಕಟಣೆ 20:2-3 3 1,000 ವರ್ಷ ಬಂಧನದಲ್ಲಿ ಇಟ್ರು. ಇನ್ನೂ ಜನಗಳನ್ನ ಮರಳುಗೊಳಿಸದ ಹಾಗೆ ಮುಚ್ಚಿಬಿಟ್ರಂತೆ, ಮುದ್ರೆ ಹಾಕಿದ್ರು. ಹಂಗಾದ್ರೆ ಇನ್ನೂ ಜನಗಳು ಇರ್ತಾರೆ ಯಾವಾಗ 1,000 ವರ್ಷದಲ್ಲಿ ಕಟ್ಟ ಅವಾಗ ಯೇಸುಕ್ರಿಸ್ತ 1,000 ವರ್ಷ ಆಳ್ವಿಕೆ ಮಾಡ್ಬೇಕು, ಜನಗಳು ಇರ್ತಾರೆ. ಆ ಜನಗಳನ್ನು ಇನ್ನೂ ಮರಳುಗೊಳಿಸದಾಗೆ ಸೇತನ ಕಟ್ಟಕ್ಕೆ ಅದೇ ನೋಡ್ಬೇಕಂದ್ರೆ ಅಂದರೆ 6 ಭಾಗದಲ್ಲಿ ಸೇತನ ಬಿಟ್ಟಿರ್ತಾರೆ. ಕೊನೆಯ ಭಾಗದಲ್ಲಿ 1,000 ವರ್ಷದಲ್ಲಿ ಸೇತನ ಏನು ಮಾಡ್ತಾರೆ ದೇವರು ಕಟ್ಟಕ್ಕೆ ಕೊಡ್ತಾರೆ 2ನೇ ಬರುವಿಕೆಯಲ್ಲಿ. ಆ 1,000 ವರ್ಷದಲ್ಲೇ ಅಲ್ವರ ಅವ್ರ ಮೇಲೆ 2ನೇ ಮಾಡೋದು ಅಧಿಕಾರ ಇದೆಯಲ್ಲ, ಇನ್ನು ಮುಂದಕ್ಕೆ ಕ್ರಿಸ್ತನ ಜೊತೆಗೆ ಆ 1,000 ವರ್ಷದಲ್ಲಿ ಯಾಜಕರಾಗಿ ಆಳ್ವಿಕೆ ಮಾಡ್ತಾರೆ ಅಂತ ಅಂದ್ಬಿಟ್ರು. ಕರೆಕ್ಟಾ? ಅದೇ ನೋಡ್ಬೇಕಂದ್ರೆ ಸಭೆ ಏನು ಮಾಡ್ತಾರೆ ಕ್ರಿಸ್ತನ ಜೊತೆಗೆ ಆಕಾಶದಲ್ಲಿ ಅವರ ಪರಲೋಕದಿಂದ ಏನು ಮಾಡ್ತಾರೆ ಅವರು ಆಳ್ವಿಕೆ ಮಾಡ್ತಾರೆ. ಯಾರ ಮೇಲೆ ಅಂದರೆ ಈ ಭೂಲೋಕದಲ್ಲಿ ಇವಾಗ ವಿಶ್ವಾಸ ಪಡೆದಿರೋಂಥ ಜನಗಳು. ಆ ಜನಗಳನ್ನ ಇವಾಗ ಯಾವ ರೀತಿ ಸೇತನ ಮರಳುಗೊಳಿಸ್ತಾ ಇದ್ದಾನೋ ಆವಾಗ ಮರಳುಗೊಳಿಸೋದ ಹಾಗೆ ಅವನೇನು ಮಾಡ್ತಾನೆ ಅದರ ಹೋಗ್ತಾನೆ ಹಾಕಿ ಅವನ್ನ ದಬ್ಬಿಡ್ತಾರೆ. ಅವಾಗ ಏನಾಗ್ತದೆ ಅಂತಂದರೆ ಎಲ್ಲ ಸತ್ತದವ್ರಿಗೂ ಪುನರ್ತಾನ. ಯೇಸುಕ್ರಿಸ್ತ ಹೇಳ್ತಾರಲ್ಲ, ಹಾಂ ನೋಡಿದ್ದೀನಿ 5:28 ಓದಿಂತೀನಿ. 5:28 5:28 ಇದಕ್ಕೆ ಆಶ್ಚರ್ಯ ಪಡಬೇಡಿರಿ. ನೋಡಿ ಎಲ್ಲರೂ ಎಲ್ಲರಂತೆ ಎಲ್ಲರೂ ಸಮಾಧಿಯಲ್ಲಿ ಇರೋದು, ಸಮಾಧಿಯಲ್ಲಿ ಇರೋರು ಎಲ್ಲರೂ ನೋಡ್ರ ಎದ್ದು ಹೊರಗಡೆ ಬರುವಂತ ಕಾಲ ಬರ್ತದೆ. ಎಲ್ಲರೂ ಎದ್ದು ಬರ್ತಾರೆ ಅಂದ್ರೆ ಯಾವಾಗ ಕ್ರಿಸ್ತನ ಧ್ವನಿ ಕೇಳಿದಾಗ. ಆತನ ಧ್ವನಿ ಕೇಳಬೇಕು ಅಂದ್ರೆ ಆತನ ಏನಾಗ ಹೋಗ್ತೀರಾ ಬರ್ಬೇಕು. ಆತನ ಧ್ವನಿ ಇವತ್ತು ಯೇಸು ಕ್ರಿಸ್ತ ಮೊದಲ ಬರುವಿಕೆಲ್ಲ ಎಲ್ಲರೂ ಕೇಳಿದ್ರ, ಹಾಂ ಎಷ್ಟು ಜನ ಕೇಳಿದ್ರು, ಎಷ್ಟು ಕೂಕೊಂಡ್ರು ಯೇಸು ಕ್ರಿಸ್ತ ಅಲ್ಲ ಯೇಸು ಕ್ರಿಸ್ತು ಎಷ್ಟೆಲ್ಲ ಸತ್ಯ ಹೇಳಿದ್ರು. 11 ಜನ ಕೊನೆಗೆ ಬಂದಿದ್ದು, ಅದರಲ್ಲೂ 12 ಜನ ಬಂದರು, ಒಬ್ಬರು ಅವ್ರನ್ನ ಇಟ್ಕೊಬಿಟ್ರು, ಉಳಿದಿದ್ದೆ ಜನ 11 ಜನ. ಅಂದರೆ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಲ್ಲೇ ಅವ್ರು ಹೇಳಿದೆ ಎಷ್ಟೋ ಜನಗಳು ಬಂದಿಲ್ಲ. ಹಂಗಾದ್ರೆ ಬೇಕಾದ್ರೆ ಇಲ್ಲೇನು ಹೇಳ್ತಾರೆ ಆತನ ಧ್ವನಿಯನ್ನು ಕೇಳಿ ಎಲ್ಲರೂ ಎದ್ದು ಬರಬೇಕು ಅಂದರೆ ಆ ಧ್ವನಿ ಎಲ್ಲರಿಗೂ ಕೇಳೋಂಥ ರೀತಿಯಲ್ಲಿ ಏನಾಗಬೇಕು ಮುಟ್ಟಬೇಕು. ಅದಕ್ಕೆ ಸೇತಾನ ಏನು ಮಾಡೋಕೆ ಫಸ್ಟ್ ಅವರು ಕಟ್ಟಬೇಕು, ಅದಕ್ಕೆ ಸೇತಾನ ಕಟ್ಟಾಕಿ ಸಮಾಧಿಯವ್ರನ್ನ ಎಲ್ಲರನ್ನೇ ಮಾಡ್ತಾರೆ ಎಬ್ಬಿಸ್ತಾರೆ. ಆವಾಗ ಎಲ್ಲರ ಕಿವಿ ಮತ್ತು ಕಣ್ಗಳನ್ನ ತೆರಿತಾರಂತೆ. ಓದಿ ಯೆಶಾಯ 29:18-24 ಯೆಶಾಯ 29:18 ಅಧ್ಯಾಯದಲ್ಲಿ 18ನೇ ವಚನ ಮತ್ತು 24ನೇ ವಚನ. ನೋಡ್ರ ಆ ದಿನದಲ್ಲಿ ಅಂದ್ರೆ ಯಾವ ದಿನದಲ್ಲಿ ದಿನ ಆ ದಿನ ಅಂತಂದ್ಬಿಟ್ರು ದಿನಗಳು ಅಂತಂದ್ರ ಇಲ್ಲ ದಿನ ಯೇಸು ಕ್ರಿಸ್ತನಿಗೆ ಒಂದಿನ ಅಂದ್ರೆ 1,000 ವರ್ಷ ನೋಡ್ರ 1,000 ವರ್ಷ ಅಂದ್ರೆ ಒಂದಿನ ಅದಕ್ಕೆ ಆ ದಿನದಲ್ಲಿ ಕರೆಕ್ಟಾ ಆ ದಿನದಲ್ಲಿ ಅಂದ್ರೆ 24 ಅವರ್ಸ್ ಅಲ್ಲಿ ಕಿವಿ ಇಲ್ದವರೆಲ್ಲ ಕಿವಿ ಕೇಳ್ತಾ ಅಂತಂದ್ಬಿಟ್ರ ಯೋಚನೆ ಮಾಡ್ರಿ. ಈ ತರ ಬೈಬಲ್ ಅರ್ಥ ಮಾಡ್ಕೊಂಡ್ರೆ ದೇವರೇ ಕಾಪಾಡ್ಬೇಕು ನಮ್ಮನ್ನ ನೋಡ್ರ ಅದೇ ಹೇಳ್ತಾರೆ. ಆ ದಿನಗಳಲ್ಲಿ ಏನಾಗ್ತಂತೆ ಕಿವಿಡರು ಶಾಸ್ತ್ರದ ಮಾತನ್ನ ಹೀಗಪ್ಪ ಕಿವಿಡ್ರಿಗೆ ಕಿವಿಡ್ರನ್ನ ಯಾಕೆ ಕಿವಿಡ್ರಿ ಇವರು ಹಾಂ ಕಿವಿ ಇದ್ದು ಕಿವಿಡ್ರಾಗ ನೋಡಿರ್ತೀನಿ ಅಲ್ವರ ಈ ಥರ ಬೇಜಾನ್ ಜನವರೇ ಲೆಕ್ಕನೇ ಇಲ್ಲ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಬಿತ್ತವನ ಸಮಯದಲ್ಲಿ ಬೀಜ ಬಿತ್ತಂತೆ
ಆ ಬೀಳ್ತಾರಂಗೇನೆ ಪಕ್ಷಿ ಬಂದು ಏನು ಮಾಡ್ತದೆ ಅದನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಏನಂದ್ರೆ ಹೇಳ್ತಾರೆ ವಾಕ್ಯ ಬೀಳ್ತಾರಂಗೇನೆ ಸತ್ತಂಗೆ ಕ್ರಿಯೆ ಮಾಡ್ಬಿಡ್ತಾರಂತೆ. ಅವರ ಬ್ಯಾಟ್ ಹಾಕ್ಬೇಕಂದ್ರೆ ಸಾರಿ ಬಾಲ್ ಹಾಕ್ಬೇಕಂದ್ರೆ ಬ್ಯಾಟ್ ಹೊಡೆಯಕ್ಕೆ ಶುರು ಮಾಡ್ಬಿಡ್ತಂತೆ ಆ ಥರ. ಇವರು ಬೀಜ ಬಿತ್ತನೆ ಮಾಡ್ತಾರೆ ಬಗ್ಗೆ ಸೇತನ ಕ್ರಿಯೆ ಮಾಡೋಕೆ ಶುರು ಮಾಡಿದ್ರೆ ವಾಕ್ಯ ಬಿಟ್ರಲ್ಲೇ ಕಿವಿ ಒಳಗೆ ಹೋಗೋಕೆ ಮುಂಚೆನೇ ಮಾಡುತ್ತೆ ಅವನ ಅದರ ಮನಸ್ಸೊಳಗೆ ಹೋಗೋಕೆ ಬಿಟ್ಟಿಲ್ಲ. ಅದೇ ಹೇಳೋದು ಅದರ ಅಂದರೆ ಏನಂದ್ರೆ ಕಿವಿಡೋರು ಶಾಸ್ತ್ರ ಮಾತ್ರ ಕೇಳ್ತಾರೆ ಯಾಕೆ ಕಿವಿಡ್ರು ಎಸ್ಗು ಹೇಳ್ತಾರೆ ಕಣ್ಣಿದ್ದವ್ ನೋಡ್ಲಿ ಕಿವಿ ಇದ್ದವ್ ಕೇಳಲಿ ಯಾಕೆ ಕಿವಿ ಕೇಳೋಂಥ ಕಿವಿ ಅದರ ಆತ್ಮಿಕ ಆತ್ಮಿಕ ಕಿವಿಗಳು ಆ ಇಯರ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸೀವಿಂಗ್ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದರ ಅವ್ನು ನೋಡಿ ಮುಂದೆ ತೋರಿಸ್ತಾನೆ ನೆಕ್ಸ್ಟ್. ನೋಡ್ರ ಮೊಬ್ಬು ಕತ್ತಲಲ್ಲಿ ಏನ್ರಿ ಕುರುಡರ ಕಣ್ಣು ಮೊಬ್ಬು ಕತ್ತಲು ಅನ್ನೇನು ಮೊಬ್ಬು ಅಂದ್ರೆ ಪರ್ಫೆಕ್ಟ್ ಕತ್ಲ ಕಂಪ್ಲೀಟ್ ಕತ್ಲು ಅಂತಿಲ್ಲ ಮೊಬ್ಬು ಕತ್ಲು ಮೊಬ್ಬು ಕತ್ಲು ನೀನು ಕ್ಲಿಯರ್ ಕಾಣಿಸ್ತಿಲ್ಲ ಹೆಂಗ್ ಮೊಬ್ಬು ಆಗಿದೆ ಅದರ ಇವಾಗ ಕಣ್ಣಿಗೆ ಬಂದ್ಬಿಟ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಗ್ಲಾಸ್ ಹಾಕೊಂಡು ಹೆಂಗ್ ಕಾಣಿಸ್ತದೆ ಮೊಬ್ಬು ಮೊಬ್ಬು ಕಣ್ಣು ಅದೇ ಹೇಳ್ಬಿಟ್ರಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಂಡಾಗ ಇವಾಗ ಸೇದಾನ ಎಲ್ಲರಿಗೂ ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟವನು ಅದರ ಒಬ್ಬರು ಅಂತಾರೆ ಕೂಲಿಂಗ್ ಗ್ಲಾಸು ಅದರ ನಿಮ್ಗೆ ಯಾವ್ದು ಬೇಕೋ ರೇಬಾನ್ ಬೇಕಾ ಟೈಟನ್ ಬೇಕಾ ಯಾವ್ದು ಬೇಕು ಹೇಳಿ ಸರ್ ಅಂದ್ಬಿಟ್ಟು ಅದರ ಅವರವ್ರಿಗೆ ಅವರವ್ರ ಟೆಕ್ನಾಲಜಿ ತಕ್ಕಂತೆ ಮಾಡ್ತಾನೆ ನಿಮ್ಗೆ ಇದ್ ಮೇಲೆ ವಿಶ್ವಾಸ ಅದೇ ಅವ್ರಿಗೆ ಕೂಲಿಂಗ್ ಗ್ಲಾಸು ಅದರ ಒಬ್ಬೊಬ್ಬರಿಗೂ ಏನು ಮಾಡೋದು ಒಬ್ಬೊಬ್ಬರಿಗೆ ಅದರ ಒಂದೊಂದು ಧರ್ಮದಲ್ಲಿ ಒಂದೊಂದು ಥರ ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟು ಅದರ ಎಲ್ಲರೂ ಕ್ಲೀನಾಗಿ ಏನು ಮಾಡೋದು ಅದಲ್ಲೇ ಕ್ಲಿಯರಾಗಿ ಕಾಣಿಸ್ಕೊಂತಲ್ಲ ಯಾರೋ ದೇವ್ರನ್ನ ಕ್ಲಿಯರಾಗಿ ಏನು ಮಾಡ್ತಾರೆ ಅವರು ಮಾಡ್ಕೊತಾರೆ ಅದೇ ಅಂತಾರೆ ಅವಾಗ ಏನು ಮಾಡ್ತಾರೆ ಕಿವಿಡೋರು ಶಾಸ್ತ್ರದ ಮಾತು ಕೇಳಬೇಕಾದ್ರೆ ಅವಾಗ ಕ್ಲೀನಾಗಿ ನೋಡ್ತಾರೆ ಓಹೋ ಇದೆಲ್ಲ ಮಾಡ್ತಾ ಇದೆ ಯಾರು ಓ ಸತ್ಯ ಅಂದ್ರೆ ಇದಾ ಓ ದೇವ್ರಂದ್ರೆ ಇದಾ ಅಂತೇನು ಮಾಡ್ತಾರೆ ಅವಾಗ ಅವಾಗ ತಿಳ್ಕೊಂತಾರೆ ಇಲ್ಲ ನಾನು ಅವ್ರಿಗೆ ಗೊತ್ತಾ ಬರೀ ಕಾಲ ಇಲ್ಲ ಶಬರಿಮಲೆಗೆ ನಡ್ಕೊಂಡು ಹೋಗ್ಬಿಟ್ರೆ ದೇವ್ರಿಗೆ ಏನಾಗ್ಬಿಡ್ತದೆ ಮೆಚ್ಚುಗೆ ಆಗ್ಬಿಟ್ಟು ಗೊತ್ತಿರೋದು ಅದರ 40 ದಿವಸ ಉಪವಾಸ ಮಾಡಿಬಿಟ್ರೆ ಮುಗ್ದೋಯ್ತು ದೇವ್ರಿಗೆ ಏನಾಗ್ಬಿಡ್ತದೆ ಹಾಂ ಮೆಚ್ಚುಗೆ ಆಗ್ಬಿಡ್ತಾರೆ 6 ಗಂಟೆ ಸೂಳೆ ಮುಗಿದ ತಕ್ಷಣ ಮುಗೀತು ಬೆಳಗ್ಗೆಯಿಂದ ಏನೆಲ್ಲ ತಿಂದಿಲ್ವೋ ಒಂದೇ ಸತಿ ಮಾಡ್ಬಿಡೋದು ಹಾಂ ತಿನ್ಬಿಡೋದು ಇದಾ ಹೇಳ್ಕೊಟ್ಟಿರೋದು ಈ ಥರ ಎಲ್ಲ ದೇವ್ರ ಮುಖ ಸಿಗ್ತದ ವ್ಯವಸಾಯ ಮಾಡ್ರಿ ಇಲ್ಲನ ಮೈ ತೊಗೊಂಡು ಮೈಗೆ ಮಾಡೋದು ಚಾಟಿ ತೊಗೊಂಡು ಬ್ಲೇಡ್ ತೊಗೊಂಡು ಸರಿಯಾಗಿ ಹೊಡ್ಕೊಟ್ರೆ ಅದರಿಂದ ದೇವ್ರಿಗೇನು ಖುಷಿ ಆಯ್ತು ವ್ಯವಸ್ಥೆ ಮಾಡ್ರಿ ನಾವು ದೇವ್ರಿಗೆ ಹಾಂ ದೇವ್ರಿಗೆ ನಾವು ಸಬ್ಮಿಟ್ ಆಗಿ ನಡೆದಿಲ್ಲ ಅಂದರೆ ಇಷ್ಟೆಲ್ಲ ನಮ್ಮ ನಾವೇ ದಂಡನೆ ಕೊಟ್ರೆ ಏನೋ ದೇವ್ರಿಗೆ ಇಷ್ಟ ಆಯ್ತದ ಏನಿಲ್ಲ ಹಂಗೇನೋ ಇದ್ದಿದ್ರೆ ದೇವ್ರೇ ಮಾಡಿರೋ ಸಿಂಪಲಾಗಿ ನೇಣು ಹಾಕೊಂಡು ಸತ್ತಬ್ಬಿಡಪ್ಪ ಅಂತ ಹೇಳ್ಬಿಟ್ಟಿದ್ರು ಅದರ ಆ ಥರ ದೇವ್ರೇ ಮಾಡೋಕೆ ಹೋಗಿಲ್ಲ ಹೇಳಿಲ್ವಲ್ಲ ಅದಕ್ಕೆ ಹೇಳ್ತಾರೆ ರೋಮಪುರದಲ್ಲಿ ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಜೀವಂತವಾಗಿ ಇದ್ದೇ ಮಾಡಿ ನಾವು ದೇವ್ರಿಗೆ ಕೊಡಬೇಕು ಅಲ್ಲ ಯಜ್ಞವಾಗಿ ಕೊಡು ಅಂತಂದರೆ ನಾವೇನು ಮಾಡಿರೋರಿ ಎಷ್ಟೋ ಜನ ಮಾಡ್ತಾ ಗೊತ್ತಾ ಮನೆಯವ್ರಿಗೆಲ್ಲ ಪಾಯಸನ ಹಾಕ್ಬಿಟ್ಟು ಕೊನೆ ಇವರು ಏನು ಮಾಡ್ತಾರೆ ಪಾಯಸ ತಿನ್ಕೊಂಡ್ಬಿಟ್ಟು ಈ ಥರ ಎಷ್ಟೋ ಜನ ಮಾಡಿಬಿಟ್ಟಿರೋ ಅದು ದೇವ್ರಿಗೆ ಏನಿಲ್ಲ ಆಯ್ತು ಇದು ಬೇಡ ಅಂದ್ರೆ ನೀವೇ ಇದೇ ಮಾಡೋಂಥ ಬುದ್ಧಿ ಉಳ್ಳ ಆರಾಧನೆ ಬುದ್ಧಿಯಿಂದ ಏನು ಮಾಡೋದು ನಾವು ದೇವ್ರಿಗೆ ಆರಾಧನೆ ಮಾಡಬೇಕು ನನಗೆ ಇದಿಷ್ಟ ಅದರಿಂದ ದೇವ್ರಿಗೆ ಇದು ಇಷ್ಟ ಆಯ್ತು ಅಂದ್ಬಿಟ್ಟು ನಾವು ಮಾಡೋದಾದ್ರೆ ಖಂಡಿತವಾಗ ಅದು ಯಾರಿಗೆ ಇಷ್ಟ ಆಗಲ್ಲ ದೇವ್ರಿಗೆ ಇಷ್ಟ ಆಗಲ್ಲ ದೇವ್ರಿಗೆ ಇಷ್ಟ ಅದಕ್ಕೆ ನಾನು ಮಾಡ್ತೀನಿ ಅಂದರೆ ಮಾಡೋದು ನಾವು ಸಬ್ಮಿಟ್ ಆಗಬೇಕು ಅಲ್ಲರ ಅದನ್ನ ಇದು ಯಾವಾಗ ಮಾಡ್ದ ಕ್ರಿಸ್ತನ ಸಾರಸ್ಥಲಿ ಅದು 24 ಓದು ಇಷ್ಟ ನೆಕ್ಸ್ಟ್ ಹಾಂ 24 ಹ್ಞೂ ಅದಕ್ಕೆ ಹೇಳೋದು ತಪ್ಪಿದ ಹೃದಯ ಉಳ್ಳವರೆಲ್ಲರೂ ಇವಾಗ ತಪ್ಪು ತಪ್ಪಾಗಿ ಏನು ಮಾಡ್ತಾರೆ ದೇವ್ರನ್ನ ಆರಾಧನೆ ಮಾಡ್ತಾರೆ ಅದರ ಒಬ್ಬರು ಸಭೆಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಆಮೇಲೆ ಆಮೇಲೆ ಅಂತಂದ್ಬಿಟ್ಟು ಜಪ ಮಾಡಿ ಪ್ರೇಮ ಮಾಡ್ಬಿಟ್ಟು ಆಗೋಯ್ತದ ಹಾಂ ಮಾಡೋದೆಲ್ಲ ಅನಂತರ ಕೆಲಸ ಮಾಡ್ಬಿಟ್ಟು ಆಗೋಯ್ತದ ವ್ಯವಸ್ಥೆ ಮಾಡ್ರಿ ಅದಕ್ಕೆ ಅದು ಕೂಡ ಆಗಲ್ಲ ಅದರ ಸುಮ್ಮನೆ ಬೈಬಲ್ ಇತ್ತಿದ ತಕ್ಷಣ ಕ್ರಿಶ್ಚಿಯನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದರ ಏನೋ ಇಲ್ಲ ಇಂಜಿನಿಯರ್ ಬುಕ್ ಇತ್ತು ಇಂಜಿನಿಯರ್ ಆಗೋಯ್ತೀರಾ ಹ್ಞೂ ಹಂಗೆ ಬೈಬಲ್ ಕೇಳಿದ್ರೆ ಕ್ರಿಶ್ಚಿಯನ್ಸ್ ಆಗೋಯ್ತೀರಾ ಇಲ್ಲ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತು ನಾವು ನಡಿಬೇಕಂದ್ರೆ ಅಂದರೆ ತಪ್ಪಿದ ಹೃದಯ ಉಳ್ಳವರು ಏನು ಮಾಡ್ತಾರೆ ಅವಾಗ ವಿವೇಕಿಗಳಾಗ್ತಾರೆ ಅಂದರೆ ಅವಿವೇಕಿಗಳಾಗವ್ರು ಇವಾಗ ಅದರ ಬೈಬಲ್ ಓದ್ತಾರೆ ಪಾಪ ಏನಾಗಲ್ಲ ತಲೆ ಆಗಲ್ಲ ತಲೆ ನೋಡಿ ಎಷ್ಟು ಚೆನ್ನಾಗಿದೆ ವಚನ ಓದಿ ಬ್ಯೂಟಿಫುಲ್ ಆಗಿದೆ ಬೈಬಲ್ ಹೆಂಗಿದೆ ಅಂತ ಇವಾಗ ಏಷ್ಯಾದಲ್ಲಿ ಹೇಳ್ತಾರೆ ಒಂದು ವಿಷಯ 29 10-12 ಓದಿ ಬ್ಯೂಟಿಫುಲ್ ಆಗಿದೆ ನೋಡ್ರಿ ಯಹೋವನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ ನೋಡ್ರಿ ಎಲ್ಲಾ ಪ್ರವಾದಿಗಳಂತ ಹೇಳ್ಕೊಂತಾರಲ್ಲ ಅವ್ರ ಕಣ್ಣಲ್ಲೇ ಮುಟ್ರಂತೆ ಮುಚ್ಚಿಬಿಟ್ಟಾರಲ್ಲ ಹೇಳ್ತಾರಲ್ಲ ಪ್ರವಾದಿಗಳು ನನಗೆ ದೇವ ದಿಗ್ರಹ ಹೇಳಿದ್ರು ಅಂತ ಬಿಟ್ಟು ಇವನ್ನೆಲ್ಲ ಕಣ್ಣು ಮುಚ್ಚಿಬಿಟ್ಟಾರಂತೆ ಹಾ ನೋಡಿ ಮುಚ್ಚಿ ಏನ್ ಮಾಡ್ಬಿಟ್ರಂತೆ ಮುಸುಕು ಹಾಕ್ಬಿಟ್ರಂತೆ ಅವ್ರಿಗೆ ನಾನು ಆ ದರ್ಶನ ನೋಡಿದೆ ಈ ದರ್ಶನ ನೋಡಿದೆ ಅಂತಂದ್ರೆ ಇದನ್ನೆಲ್ಲ ಫಸ್ಟ್ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ ಅದರ ಮುಚ್ಚಿಬಿಟ್ಟಾರಂತೆ ಹೆಂಗ್ ಮುಚ್ಚಿಬಿಟ್ಟವ್ರೆ ಹಾ ಇವಾಗ ಇದು ಅವರು ಒರಿಜಿನಲ್ ಡೂಪ್ಲಿಕೇಟಾ ಅಲ್ವರ ಅಂತಂದ್ಬಿಟ್ಟು ಚೆಕ್ ಮಾಡ್ಬೇಕು ಹೆಂಗ್ ಚೆಕ್ ಮಾಡ್ಬೇಕು ಇವಾಗ ಹಿಂದೂಸರು ಬಂದು ಹೇಳ್ತಾರೆ ಬುಡ್ಬುಡಿಕೆ ಹೇಳ್ಬಿಟ್ಟು ಅದರ ಏನು ಮಾಡ್ತಾರೆ ಏನಂತಾರೆ ಕಣಿ ಹೇಳ್ತಾರೆ ಕಣಿ ಹೇಳೋದು ಬುಡ್ಬುಡಿಕೆ ಮಾಡೋದು ಅದರ ಏನಂದ್ರೆ ಒಂದು ಕಾಲಲ್ಲಿ ಇತ್ತು ಬೆಳಬೆಳಿಗ್ಗೆ 5 ಗಂಟೆ ಮುಂದೆ ಬುಡ್ಬುಡಿಕೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ಕಣ್ಣಿಟ್ಟಾಗ ಆಗ್ಬಿಡ್ತದೆ ಅಂದ್ಬಿಟ್ಟು ಅದರ ಸರಿ ಒರಿಜಿನಲ್ ಡೂಪ್ಲಿಕೇಟ್ ಹೆಂಗೆ ನಡೆಯೋದಾ ಅಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಹೆಂಗೆ ನಡೆಯೋದಾ ಹಾಂ ಬೆಳಿಗ್ಗೆ ಆದ್ಮೇಲೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಬ್ರದರ್ ಅವ್ರು ಇಳಿದ್ರೆ ನೆರವೇರ್ಬಿಟ್ಟು ಏನಾಗ್ಬಿಡ್ತದೆ ಹಾಂ ನಿಜ ಯಾಕಪ್ಪ ಸೇತನ ಹೇಳೋದಾಗಲ್ವಾ ಸೇತನ ಹೇಳಿದ್ರೆ ಆಯ್ತದ ಇಲ್ಲ ಆಯ್ತದೆ ಇವತ್ತು ನಾನು ಹೇಳ್ತೀನಿ ಆಯ್ತದ ಇಲ್ಲ
ನಾನು ಹೇಳಿದ್ರೆ ಆಯ್ತದೋ ಇಲ್ಲ, ಸರಿ ಯಾಕಪ್ಪ ನನ್ ಬಿಡಪ್ಪ, ನೀವ್ ಹೇಳಿದ್ರೆ ಆಯ್ತದೋ ಇಲ್ಲ, ಆಗದಿಲ್ವಾ? ನಾಳೆ ಏನ್ ಮಾಡ್ತೀರ ಅಷ್ಟೇ, ನಿಮ್ ಬೆಳಿಗ್ಗೆ ಎದ್ಬಿಟ್ಟ ಹೇಳ್ರಿ, ನೀವ್ ಹೇಳ್ತೀರ ಇಲ್ಲ ಹೇಳ್ಬೋದಾ ಇಲ್ಲ, ನಾನು ಬೆಳಿಗ್ಗೆ ಎದ್ಬಿಟ್ಟ ನಾನು ಏನ್ ಮಾಡ್ತೀನಿ ಹೇಳ್ತೀನಿ ಕೇಳಿ, ನಾನು ಬೆಳಿಗ್ಗೆ ಹೇಳ್ತೀನಿ ಅದ್ರ 8 ಗಂಟೆ ನನ್ನ ಮಗನ ಸ್ನಾನ ಮಾಡ್ತೀನಿ, 8:00 ತೊಗೊಂಡು ಸ್ಕೂಲ್ಗೆ ಬಿಡ್ತೀನಿ, ಆಮೇಲೆ ಮಿಸ್ಸಸ್ ತೊಗೊಂಡಾಗ ನಾನು ಸ್ಕೂಲ್ಗೆ ಬಿಡ್ತೀನಿ, ನಾನು ವಾಪಸ್ ಕೆಲಸಕ್ಕೆ ಹೋಗ್ತೀನಿ 10:30 ನೋಡಪ್ಪ. ಇವಾಗ ನಾನು ಹೇಳಿದೆ ಇದ್ರ ಪ್ರಕಾರ ನಾನು ಮಾಡ್ಬೋದೋ ಇಲ್ವಾ? ಮತ್ತೆ ಇವಾಗ ನಾನು ಇಂಥ ಒಂದು ಲೆವೆಲಲ್ಲಿ ಇಷ್ಟೆಲ್ಲ ನನ್ನ ಬಗ್ಗೆ ನಾನು ಹೇಳ್ತೀನಿ ಅಂದರೆ, ಇನ್ನು ಸೇತಾನ್ ಎಂಥ ಲೆವೆಲಲ್ಲಿ ಅವನೇ, ಅವ್ನು ಯಾವ ಲೆವೆಲಲ್ಲಿ ಏನು ಹೇಳ್ಬೋದು? ಅದು ನೆರವೇರ್ತದ ಇಲ್ಲ, ಆಗ ನೆರವೇರಿದ್ದೆಲ್ಲ ದೇವರು ಅಂತ ಹೇಳಕ್ಕಾಯ್ತದ ಇಲ್ಲ. ಅದಕ್ಕೆ ವಚನದಲ್ಲಿ ಏನು ಹೇಳ್ತಾರೆ, ಇದನ್ನು ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಸುಳ್ಳು ಅಂತ ಹೇಳ್ತಾ ಇಲ್ಲ ದೇವರು, ಪರೀಕ್ಷೆ ಮಾಡಪ್ಪ ಹಿಂಗೆ ಅಂತ ಹೇಳ್ತಾರೆ. ಹೆಂಗೆ ಪರೀಕ್ಷೆ ಮಾಡೋದು? ಶಾಸ್ತ್ರದ ಮಾತನ್ನು ತೊಗೊಂಡು ಕೊಡು ಅಂತ ಹೇಳ್ತಾರೆ. ಯಾವ ಶಾಸ್ತ್ರದ ಮಾತು? ಬೈಬಲ್. ಅದರ ಬೈಬಲ್ ತೊಗೊಂಡು ಕೊಡ್ಬೇಕಂತ. ಹೆಂಗಂತ ಬೈಬಲ್ ನೋಡಿ ಓದಿ. ಸಾರ್ ನಿಮ್ಗೆ ಇಷ್ಟೊಂದು ದರ್ಶನ ಎಲ್ಲ ಕೊಟ್ಬಿಟ್ಟವ್ರೆ ದೇವರು, ಇಂಥ ಜ್ಞಾನ ಕೊಟ್ಬಿಟ್ಟವ್ರೆ, ದಯವಿಟ್ಟು ಇದೇನು ಮಾಡಿ ಸ್ವಲ್ಪ ಓದ್ಬಿಟ್ಟು ಹೇಳಿ, ನಮಗಂತೂ ದಟ್ರು ಪೇದ್ರು ನಮಗೆಲ್ಲ ಏನಿಲ್ಲ, ಹೋಲಿಸ್ಬಿಟ್ಟು ನಿಮ್ಗೆ ಇಷ್ಟೊಂದು ಹೋಲಿಸ್ಬಿಟ್ಟೈತಲ್ಲ ಬೈಬಲ್ ಓದಿ ಅಂತ ಹೇಳಿದ್ರೆ ಅವ್ನು ಏನು ಹೇಳ್ತಾರಂತ ನೋಡ್ರಿ. ಫಸ್ಟ್ ಉತ್ತರ ಕೊಡೋದೇನೋ ಅವಾಗ ಎಲ್ಲ ಓದ್ಬೋದು, ಹೋದ್ರೆ ಏನಾಗೋತೀರಿ, ಉಚ್ಚರ ಆಗೋಯ್ತೀರಿ, ಇಲ್ಲ ಏನು ಇದೆಲ್ಲ ದೇವ್ರು ಬಿಟ್ಟಿದ್ದು, ದೇವ್ರ ರಹಸ್ಯವಾಗಿ ಇಟ್ಬಿಟ್ಟರು, ಇದೆಲ್ಲ ಕೇಳ್ಕೊಬಿಡು ದೇವ್ರಿಗೆ, ದೇವ್ರಿಗೆ ಏನಾಗಲ್ಲ, ಇಷ್ಟ ಆಗಲ್ಲ. ಅಲ್ಲ ಸ್ವಾಮಿ ನಿಮ್ಗೆ ಕೇಳ ಕೊಡೋಕ್ಕಾಗಲ್ಲ ಉತ್ತರ ಅಂದ್ರೆ ಹೇಳ್ಬಿಡ್ಬೇಕು, ನೀವು ದೇವ್ರ ಟೋಪಿ ಹಾಕೋಬಿಡಿ ಅಲ್ವರ, ಫ್ರಾಂಕ್ ಹೇಳ್ಬೇಕು, ಗೊತ್ತೋ ಗೊತ್ತಿಲ್ವೋ, ಗೊತ್ತು ಅಂದರೆ ಗೊತ್ತು ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಏನು ಅನ್ಬೇಕು, ಅದೇ ಬೆಸ್ಟ್ ಆನ್ಸರು ಅದರ. ಏನಂದ್ರೆ ಮೆಜಾರಿಟಿ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗ್ತದೆ ಅಂದರೆ ತಪ್ಪು ಒಪ್ಕೊಂಡ್ಬೇಕಂತೆ, ತಪ್ಪು ಒಪ್ಕೊಡಿಲ್ಲ ಅಂದರೆ ಒಂದಕ್ಕೊಂದು ಸುಳ್ಳು ಏನಾಯ್ತದೆ. ಅದಕ್ಕೆ ಹೇಳಿದ್ರೆ ಶಾಸ್ತ್ರದ ಮಾತನ್ನು ಚೆನ್ನಾಗಿ ಓದಿರೋನ್ ಕೊಟ್ರೆ ಏನು ಓದಿರೋರು, ಅದು ಇದೆಲ್ಲ ಓದಿರೋರು ಕೊಟ್ರೆ ಸ್ವಲ್ಪ ಓದ್ಬಿಟ್ಟು ಹೇಳಿ ಅಂದರೆ ಅದೇನು ಮಾಡಿದೆ, ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನಾ? ಇದಲ್ಲಿರೋದು ಹೇಳಕ್ಕೆ ಸಾಧ್ಯನಾ? ಯಾಕೆ ಅರ್ಥ ಹೇಳೋಕ್ಕಾಗಲ್ಲ ಅಂದರೆ ಇದಲ್ಲೆಲ್ಲ ಏನಾಗಿದೆ ಇವಾಗ, ಮುದ್ರೆ ಹಾಕಲ್ಪಟ್ಟಂಥ ಪುಸ್ತಕ ಕಟ ಇವಾಗ ಡ್ಯಾನಿಯಲ್ ಯಾರಪ್ಪ ನಮ್ಮ ಬೈಬಲ್ ಇದ್ರೆ ಡ್ಯಾನಿಯಲ್ಲು, ಈ ಬೈಬಲ್ ತೊಗೊಂಡ್ರೆ ಡ್ಯಾನಿಯಲ್ ಕೊಟ್ಟರೆ ಡ್ಯಾನಿಯಲ್ ಹೇಳಕ್ಕಾಯ್ತದ? ಡ್ಯಾನಿಯಲ್ ಹೇಳಕ್ಕಾಯ್ತದ ಇಲ್ಲ, ತಲೆ ಹಿಂಗು ಅಲ್ಲಾಡ್ಸಿರ ಹಂಗಲ್ಲಾಡ್ಸಿರಲ್ಲ, ಒಂದು ಗೊಂಬೆ ಇತ್ತು ಗೊತ್ತಾ, ಹಿಡಿ ಹಿಡಿದು ತಲೆ ಆಡ್ತು ಗೊತ್ತಾ, ಎಲ್ಲ ಕಾಡ್ಸಿರ್ತದೆ ನಟ್ಟಾಗ ಆಡ್ಸಿರಿ. ಎಸ್ ಆರ್ ನೋ? ನೋ. ಹೆಂಗೆ ಹೇಳ್ತೀರ ನೋ ಅಂತ? ಡ್ಯಾನಿಯಲ್ ಕೇಳಕ್ಕಾಗಲ್ಲ, ಡ್ಯಾನಿಯಲ್ ಅಂತಾನೆ ಪ್ರವಾದಿ, ಪ್ರವಾದಿ ಡ್ಯಾನಿಯಲ್, ಬೈಬಲ್ ಇದಲ್ಲ, ಇವ್ರು ಕೇಳಿ ಬೈಬಲ್ ತೊಗೊಂಡ್ಕೊಟ್ರೆ ಅವ್ರು ಹೇಳ್ತಾರೋ ಇಲ್ಲ, ಹೇಳ್ತಾನೆ ತೆಗಿರಿ. ದೇವ್ರ ಡ್ಯಾನಿಯಲ್ ಬಗ್ಗೆ ಹೇಳ್ಬೇಕು, ಹಾಂ ನೋಡಿ ಡ್ಯಾನಿಯಲ್ ಕೇಳ್ತಾರೆ ದೇವ್ರೆ ನಾನು ಇದನ್ನೆಲ್ಲ ಹೇಳ್ಬೇಕು ನನಗೆ ಪರ್ಮಿಷನ್ ಕೊಡು ಅಂತ. ಅವಾಗ ಏನು ಹೇಳ್ತಾರೆ ನೋಡಿ ಡ್ಯಾನಿಯಲ್ಗೆ, ಡ್ಯಾನಿಯಲ್ 12, ಡ್ಯಾನಿಯಲ್ 12ರಲ್ಲಿ 4 ಓದಿ. ಅಷ್ಟೇ ಮುದ್ರೆ ಹಾಕಿಬಿಟ್ಟು ಎಸ್ 13th ವರ್ಷ ಓದಿ ಇಷ್ಟರಿ ಇವಾಗ. ನೀನು ಹೋಗಿ ಅಂತ್ಯದವರೆಗೆ ಇರು, ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಸೀಲ್ಡ್, ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ ಬೇರೆಯವ್ರಿಗೆ ಏನು ಅರ್ಥ ಆಯ್ತದೆ, ವ್ಯವಸ್ಥೆ ಮಾಡ್ರಿ ಅಲ್ವಾ. ಅದಕ್ಕೆ ಬೈಬಲ್ನ ಜ್ಞಾನಿಗಳೆಲ್ಲರೂ ಅಂತ ಮುಟ್ಟಿದ ತಕ್ಷಣ ಯಾರು ಓದೋ ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರಿಯಪ್ಪ, ನೆಕ್ಸ್ಟ್ ಇವಾಗ ಬನ್ನಿ, ಏಷ್ಯಾ 29:10 ಓದಲ್ಲ, ಹಾಂ 11 ಓದಿದಾಯ್ತಲ್ಲ, 12 ಓದಿ ಇವಾಗ ನೆಕ್ಸ್ಟು. ನೆಕ್ಸ್ಟ್ ಇನ್ನು ಯಾರು ಕೇಳಬೇಕು ಅಂತ? ಹಾಂ ಹಾಂ 12. ಸರಿ, ಏನು ಓದಿರ್ಲಿ ಬರ್ತೀರ ಅವನಿಗೆ, ಓದು ದಯವಿಟ್ಟು. ಅಪೋಸ್ಟಲ್ಸ್ ಎಲ್ಲ ಏನು ಓದು ಬರ್ತಿರೋದ್ರೆ, ಏಸು ಕುಸು ಕೂಡ ಕಾಲೇಜ್ಗೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ನೀವು ಓದಿರ್ತಾರೆ ದಯವಿಟ್ಟು ನೀವು ಓದಿ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರಂತೆ, ನನಗೆಲ್ಲ ಅರ್ಥ ಆಗಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗೆ ಬೈಬಲ್ ಬರ್ದಿರೋದು ಹೆಂಗೆ, ಬೈಬಲ್ನ ಯಾರು ಬರ್ದಾರೋ ಅವ್ರ ಹತ್ರ ಏನು ಮಾಡ್ತಾವೆ ಇವಾಗ ಕೇಳ್ಬೇಕು. ಅವರೇ ನಮ್ಮ ಬೈಬಲ್ ಹೇಳ್ಕೊಡೋಕ್ಕೆ ಸಾಧ್ಯ ಬರ್ತೋ, ಬೇರೆ ಯಾವ ಮನುಷ್ಯನ ಕಲ್ಲಿ ಬೈಬಲ್ನ ಅರ್ಥ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಬೈಬಲ್ ಹಿಂಗೆ ಯಾರು ಓದೋದು, 28 ಚಾಪ್ಟರ್ ಐಸಾಯಾ 9 ತೋರಿಸೋದು ಅಂತೀನಿ. ನೋಡ್ರ ಇವರು ಯಾರಿಗೆ ಜ್ಞಾನವನ್ನು ಬೋಧಿಸ್ತಾರೆ ನೋಡ್ರ, ದೇವ್ರ ಬೈಬಲ್ ಯಾರು ಟೀಚ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ಟೀಚ್ ಮಾಡೋದು ಯಾರೋ ದೇವರೇ ಟೀಚ್ ಮಾಡೋದು. ಅದೇ ಯೇಸು ಕ್ರಿಸ್ತ ಹೇಳ್ಬಿಟ್ರು, ಯು ಶಾಲ್ ಆಲ್ ಬಿ ಟಾಟ್ ಆಫ್ ದ ಲಾರ್ಡ್ ಅಂತಂದ್ರೆ, ದೇವ್ರ ಪವಿತ್ರ ಆತ್ಮನೇ ದೇವ್ರ ಸತ್ಯ ಏನು ಮಾಡ್ತಾರೆ ನಮಗೆ ತಿಳಿಸ್ಕೊಡ್ತಾರೆ ಅಷ್ಟೇ ಹೊರತು, ಇದನ್ನ ಚೆಕ್ ಮಾಡೋದು ಹೆಂಗೆ ಅಂದ್ರೆ ಸತ್ಯವೇದ ಮುಖಾಂತರ ಸತ್ಯ ಮಾತಾಡಬೇಕು, ಅವಾಗ ಗೊತ್ತಾಗ್ಬಿಡ್ತಾರೆ. ಅಂದ್ರೆ ಅದೇ ಹೇಳ್ತಾರೆ ಇದು ಯಾವಾಗ ಆಗೋದು ಅಂತಾರೆ, ಆ ಒಂದು ಇವಾಗೆಲ್ಲ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ತಾರೆ 1000 ಇಯರ್ಸಲ್ಲಿ ಖಂಡಿತವಾಗ ತಿದ್ದೆ ತಿತ್ಕೊಂತಾರೆ ಅಲ್ವರ. ಆವಾಗ ಏನಾಗ್ತಾರೆ, ಎಲ್ಲರೂ ದೇವ್ರ ಕಡೆ ತಿರುತ್ತಾರಂತೆ. ಕೀರ್ತನೆ ಓದಿ 27 ಮತ್ತು 28 ಮುಗಿಸ್ಬಿಡೋಣ ನೋಡಿ 2 ನಿಮಿಷ.
ಸಾಮ್ಸ್ 22:27-28. ಹೇಳ್ತಾರೆ ಗೊತ್ತಾ, ಮನಸ್ಸಂತರ ಅಂದ್ರೆ ಮನ ತಿರುಗಿರಿ ಅಂತ ನೋಡಿ ಹೇಳ್ತಾರೆ. ಭೂಲೋಕದವರು ಎಲ್ಲರೂ ಎಚ್ಚರಗೊಂಡು ಮಾಡೋದ್ರಿಂದ ಎಲ್ಲ ನಿದ್ರೆ ಮಾಡ್ತಾರೆ ಇವಾಗ. ಅದರ ಅದು ಹೇಳ್ತಾರಲ್ಲ, ಎಲ್ಲ ಸಮಾಧಿ ಮೇಲೆ ಒಂದು ಬೋರ್ಡ್ ಹಾಕ್ಬಿಡ್ತಾರೆ ಕ್ರಿಶ್ಚಿಯನ್ಸ್. ಏನಂತ ಹಾಕ್ತಾರೆ ಹೇಳಿ, ಆ ಸಮಾಧಿ ಮೇಲೆ ಎಲ್ಲರೂ ಕಾಮನ್ ಆಗಿ ಒಂದು ರೆಸ್ಟ್ ಇನ್ ಪೀಸ್ ಕರೆಕ್ಟಾ, ಎಲ್ಲರೂ ಕ್ರಿಶ್ಚಿಯನ್ಸ್ ಒಂದು ವಾರ್ತೆ ಆರ್ತಕ್ಕೆ ಆರ್ ಐ ಪಿ ಅಂತ. ಕೆಲವು ಜನ ಕುಂಜಿಸ್ಕೊಳು ಕೆತ್ತಕ್ಕೆ ಜಾಸ್ತಿ ದುಡ್ಡು ಕೊಡ್ಬೇಕು, ಆರ್ ಐ ಪಿ ಅಂತ ಹೇಳ್ಬಿಡೋದು. ರೆಸ್ಟ್ ಇನ್ ಪೀಸ್ ಸಮಾಧಾನ ಏನು ಮಾಡೋದು, ನಿದ್ರೆ ಮಾಡ್ತಾರೆ ನಾನು ಹೇಳ್ತಾರೆ. ಎಚ್ಚರಗೊಂಡು ಆ ನಿದ್ರೆಯಿಂದ ಎಚ್ಚರಗೊಂಡು ಯಾರ ಕಡೆ ತಿರುತ್ತಾರೆ, ದೇವ್ರ ಕಡೆ ತಿರುತ್ತಂತೆ. ಯಾಕೆ ಮುಂದಕ್ಕೆ ಹೋದ್ರೆ ಎಸ್, ಯಾಕಂತೆ ರಾಜ್ಯವು ಯಾರ್ದು, ದೇವ್ರ ರಾಜ್ಯದಲ್ಲಿ ಎಲ್ಲಾರು ದೇವ್ರ ಕಡೆ ತಿರುಗಲೇಬೇಕು. ಎಸ್, ಎಲ್ಲಾ ಜನಗಳಿಗೆ ಯಾರಂತ ಒಡೆಯ ನೋಡ್ಬೇಕ್ರೆ. ಎಸ್ ನೋಡಿ, ಕ್ರೈಸ್ಟ್ 1000 ಇಯರ್ಸ್ ರೂಲ್ ಮಾಡಿ ಎಲ್ಲಾ ಮನುಷ್ಯನ ಹೆಂಗ ಗೊತ್ತ ಮಾಡ್ತಾರೆ, ಅವಾಗ ಪರ್ಫೆಕ್ಷನ್ ಗೆ ತರ್ತಾರೆ. ಅದಕ್ಕೆ ಬ್ರದರ್ ಹೇಳ್ದಂಗೆ ಯೇಸು ಕ್ರಿಸ್ತನ ಪ್ರೇರ ಹೇಳ್ಕೊಬಿಟ್ರೆ ಏನಂತಾರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಎಲ್ಲಿರಲಿ, ಭೂಲೋಕದಲ್ಲಿ ಏನಿರಲಿ, ನಿನ್ನ ರಾಜ್ಯವೂ ಬರಲಿ ಅಂತಂದ್ಬಿಟ್ಟು ಹೇಳ್ಕೊಟ್ರು. ನಮ್ಮವರೆಲ್ಲರೂ ಪ್ರೇಯರ್ ಮಾಡೋದಂಗೆ, ನೀನು ಅಲ್ಲೇ ಇರೋ ದೇವರೇ, ನೀನು ಯಾವಾಗ ಬರ್ತೀಯ ನಮ್ಗೆ ಗೊತ್ತಿಲ್ಲ, ಅತಿ ಶೀಘ್ರ ಬರ್ತೀಯ ಅಂತ ನಿನ್ಗೆ ಹೇಳ್ಬಿಟ್ಟಿದ್ಯಾ, ಆದ್ರೂ ಪರಲ್ಲ ನನಗೆ ಬೇಜಾರಿಲ್ಲ, ನೀನು ಅಲ್ಲೇ ಇರೋ, ನಾನೇ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಇವ್ರೇನು ಮಾಡೋದ, ಹೋಯ್ತಿದ್ದೀನಿ ಹೋಯ್ತೀನಿ ಅಂತ ಹೇಳೋದು ಕರೆಕ್ಟು, ತಪ್ಪಿಲ್ಲ. ಆದರೆ ಏನು ಇದಾಗಿ ನೆಕ್ಸ್ಟ್ ಏನಂತ ಗೊತ್ತಿಲ್ವಲ್ಲ, ಹಾಂ, ಯಾವ ಮೇಲೆ ಹೇಳೋದು, ಸುಮ್ಮನೆ ಪರಲೋಕ ಜಪ ಹೇಳೋದು ಮನಸ್ಸಲ್ಲಿ, ನೀನು ರಾಜ ಬಂದಾಗೆ ನಿನ್ನ ಜಿತ್ತ ಬುಲ್ಲಕ್ಕೆ ನೋಡ್ತಾರೆ, ಬುಲ್ಲ ಏನು ನೀರಲ್ಲಿ, ಅದು ಇಂಗ್ಲೀಷ್ ಹೇಳ್ತಾರಲ್ಲ, ಮತ್ತು ಇವ್ರೇನು ಮಾಡೋದ, ಬಾಯಪಾಠ ಮಾಡ್ಕೊಂಡು ಏನು ಮಾಡೋದು, ಇದನ್ನೇ ಹೇಳ್ಬಿಡೋದು. ಏನಕ್ಕೆ ಅಂದರೆ ದೇವರಾಜ ಇಲ್ಲಿ ಬರ್ತಾರೆ ಅಂತ ಕಾನ್ಸೆಪ್ಟೇ ಗೊತ್ತಿಲ್ವಲ್ಲ ಅಲ್ವರ, ದೇವ್ರ ಚಿತ್ತ ಪರಲೋಕದಲ್ಲಿ ನೋಡ್ತಾರೆ ಪಕ್ಕ ಎಲ್ಲರೂ ಇರಬೇಕು. ಎಸ್, ಇದಕ್ಕೆ ದೇವರ ಯೇಸು ಕ್ರಿಸ್ತ ನಮಗೆ ಹೇಳ್ಕೊಟ್ಟಂತ ಮೇನ್ ಪ್ರೇಯರು. ಹಾಗಾದರೆ ದೇವ್ರ ಚಿತ್ತ ಎಲ್ಲಿ ನೋಡ್ತಾರೆ, ಭೂಲೋಕದಲ್ಲಿ, ಭೂಲೋಕದಲ್ಲಿ ದೇವರಾಜ ಬರೋದು, ಅಲ್ಲೇ ದೇವ್ರ ಚಿತ್ತನೇ ಆಗೋದು ನೆರವೇರೋದು. ಹಾಗಾದ್ರೆ ಅದೇ ನೋಡ್ಬೇಕು, ಎರಡು ರಕ್ಷಣೆ ಇದೆ, ಎರಡು ರಕ್ಷಣೆ ನೋಡಿ ಕ್ಲೀನಾಗೆ ಅರ್ಥ ಮಾಡ್ಕೋ. ಒಂದು ಪರಲೋಕದ ರಕ್ಷಣೆನೇ ವಿಶೇಷವಾಗಿ ಇವಾಗ ನಂಬೋರಿಗೆ, ಬೇರೆ ಎಲ್ಲರಿಗೂ ಅಲ್ಲ, ನಂಬ್ದಿರೋರಿಗೆ ಭೂಲೋಕ ರಕ್ಷಣೆ ಇದೆ ಖಂಡಿತವಾಗಿದೆ. ಇಲ್ಲ ಅಂದ್ರೆ ಯೇಸು ಕ್ರಿಸ್ತ ಸುಮ್ಮನೆ ಪ್ರೇಯರ್ ಕೊಡ್ತೀರಾ, ಏನು ಯೇಸು ಕ್ರಿಸ್ತ ಸುಮ್ಮನೆ ಸುಳ್ಳಿಗಿಲ್ಲ ಹೇಳಿ ಆಕ್ಟಿಂಗ್ ಈಟಿಂಗ್ ಮಾಡ್ತಾರಾ, ಇಲ್ವಲ್ಲ. ಅದರ ನಮ್ಮ ರಕ್ಷಕನ ಗುಣಗಳು ಹೆಂಗಿದೆ, ಅಂದ್ರೆ ಅವರು ಕ್ಯಾರೆಕ್ಟರ್ ಹೆಂಗಿದೆ, ಅವ್ರಿಗಿದಂಥ ಒಂದು ಎಷ್ಟೋ ವಿಚಾರಗಳು ಬೈಬಲ್ ಹೆಂಗೆ ಕೊಟ್ಟಾರೆ, ಸುಳ್ಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದರ ಅದೇ ನೋಡ್ಬೇಕು, ಕ್ರಿಸ್ತನ ರಾಜ್ಯದಲ್ಲಿ ಏನು ಮಾಡ್ತಂದ್ರೆ ಎಲ್ಲರ ಕಣ್ಣೀರು ಏನು ಮಾಡ್ತಂತೆ, ಅವರು ವರ್ಷದ ನೋಡಿ ಪ್ರಕಟಣೆ 21:3-5. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ನೋಡ್ರ, ಏನಂದ್ರೆ ದೇವರ ಬಳಿಯಿಂದ ಇಳಿದು ಬರೋದನ್ನ ಕಂಡ್ರಂತೆ. ಎಲ್ಲಿಗೆ? ಭೂಲೋಕಕ್ಕೆ. ಅಂದ್ರೆ ದೇವರಾಜ ಪರಲೋಕದಲ್ಲಿ ಇರೋದು ಎಲ್ಲಿಗೆ ಬರ್ತದೆ ಇವಾಗ? ಭೂಲೋಕಕ್ಕೆ ಬಂದು ಲ್ಯಾಂಡ್ ಆಗ್ತದಂತೆ. ನೆಕ್ಸ್ಟ್ ಆಮೇಲೆ ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದರಿಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಎಲ್ಲ ಐತಂತೆ ನೋಡ್ರ, ಅದೇ ನಿನ್ನ ರಾಜ್ಯವು ಬರುವುದಾಗೆ ಅಂದ್ಬಿಟ್ಟು. ಅಂದ್ರೆ ಮನುಷ್ಯರಲ್ಲಿ ಇದೆ, ದೇವರ ನಿವಾಸಲ್ಲಿದೆ, ಮನುಷ್ಯರ ನಡುವೆ ಇರ್ತಂತೆ. ಆಮೇಲೆ ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ನೋಡ್ರ, ಕಣ್ಣೀರನ್ನೆಲ್ಲ ಒರೆಸ್ಬಿಡ್ತೇವೆ. ಮನುಷ್ಯರ ಕಣ್ಣೀರ್ ಹಾಕೋದು ಒಂದೇ ವಿಚಾರಕ್ಕೆ, ಅದರ ಎಲ್ಲ ಕಷ್ಟ ಸಂಕಟಕ್ಕೆ ಹಾಕ್ತಾರೆ. ಅಲ್ಟಿಮೇಟ್ ರಿಸಲ್ಟ್ ಏನೋ, ಫೈನಲ್ ಸಾವು. ಅದರ ಯಾವ ಮನುಷ್ಯ ಕಣ್ಣೀರು ಹಾಕ್ತಾನೋ ಇಲ್ಲ, ಸಾವಲ್ಲಿ ಮಾತ್ರ ಏನು ಮಾಡ್ತಾನೆ, ಕಣ್ಣೀರು ಹಾಕಿರ್ತಾನೆ. ದೇವ್ರ ಏನು ಅಂತಾರೆ, ಎಲ್ಲರೂ ಕಣ್ಣೀರು ಏನು ಮಾಡ್ತಾರೆ, ಒರೆಸ್ಬಿಡ್ತಾರೆ. ಆಮೇಲೆ ನೋಡ್ರ, ಅದಕ್ಕೆ ಹೇಳ್ಬಿಟ್ರು ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ಇನ್ನು ಮರಣ ಇರೋದಿಲ್ಲ. ಮರಣ ಇಲ್ಲ ಅಂದ್ರೆ ಕಣ್ಣೀರೇ ಇರೋದಿಲ್ವಲ್ಲ. ಇವರ ಮರಣನೇನೋ ಕಷ್ಟ ಸಂಕಟ ನೋವು ದುಃಖ ಎಲ್ಲ ಅದರ ವ್ಯವಸ್ಥೆ ಮಾಡಿ, ಬರೋಂಥ ಎಲ್ಲ ಕಾಯಿಲೆಗಳು ಅದರ ಯಾರೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ರೆ ಎಲ್ಲ ಫ್ಯಾಮಿಲಿ ಉಂಬಿಡ್ತಾರೆ, ಏನಾಯ್ತು ದಿಢೀರ್ ಯೋ ಏನಾಗ್ಬಿಡ್ತು ಅಂತ. ಯಾಕೆ? ಅವ್ರಿಗೆ ಮರಣ ಬಂದ್ಬಿಡ್ತಾರಲ್ಲ, ನೋವು ಕಷ್ಟ ದುಃಖ. ಸಾವಿರಸಲ್ಲಿ ತೆಗೆದ್ರೆ ಹೆಂಗಿರ್ತದೆ ನೋಡ್ರಿ, ಇತ್ತೀನಿ ಯಾವ್ದಾರ ಡಾಕ್ಟ್ರಿ ಶಾಪ್ ಇರ್ತದ, ಯಾವ ಮೆಡಿಕಲ್ ಶಾಪು ಇಲ್ಲ, ಡಾಕ್ಟ್ರಿ ಶಾಪ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ ಅಂದರೆ, ಕಳ್ತನ ಇಲ್ಲ, ಪೊಲೀಸ್ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ಆರ್ಮಿ ಇಲ್ಲ, ಎಷ್ಟು ದುಡ್ಡು ಉಳಿತದಪ್ಪ? ಹಾಂ, ಪೊಲಿಟೀಷಿಯನ್ಸ್ ಇಲ್ಲ, ಮೋಸ ಇಲ್ಲ ಅಂದರೆ ಹೆಂಗಿರ್ತಾರೆ ಅವ್ರು? ಭೂಲಕ ದೇವ್ರ ರಾಜ್ಯದ ಹೆಂಗಿರ್ತದೆ ಅಂದ್ರೆ, ಅದನ್ನ ಹೇಳ್ತಾರೆ ಕಣ್ಣೀರು ಇಲ್ಲ, ಆಮೇಲೆ ಇನ್ನು ಮರಣವೂ ಇರೋದಿಲ್ಲ. ಆಮೇಲೆ ಇನ್ನೇನಪ್ಪ ಬೇಕು? ಭೂ ಲೋಕದಲ್ಲಿ ಪ್ಯಾಕೇಜ್ ಕಟ್ಟಿ ಕಳಿಸ್ಬಿಟ್ಟಾರೆ, ಈ ಪ್ಯಾಕೇಜ್ ತೆಗೆದಾಗ್ತಾರೆ ಅಂದ್ರೆ ಲೋಕದಲ್ಲಿ ಯಾವುದೋ ಇರೋದಿಲ್ಲ. ಆಮೇಲೆ ನೋಡ್ರ, ಮೊದಲು ಇದ್ದಿದ್ದೆಲ್ಲ ಇಲ್ಲದೆ ಹೋಯ್ತು, ಇವಾಗ ಏನೆಲ್ಲ ಇದೆಯೋ ಆತನ ರಾಜ್ಯದಲ್ಲಿ ಯಾವುದೋ ಇವೆಲ್ಲ ಇರೋದಿಲ್ಲ. ಆಮೇಲೆ
ಎಸ್ ನೋಡ್ರಿ, ಎಲ್ಲವನ್ನ ಮಾಡ್ತಂತೆ, ಹೊಸದು ಮಾಡ್ತಾರೆ. ಅವಾಗ ಏನಾಗ್ತದೆ ಅಂದ್ರೆ, ಯೇಸು ಕ್ರಿಸ್ತು ಅಪೊಸ್ತಲ ಪೌಲ್ ಮುಖಾಂತರ ಹೇಳ್ತಾರೆ ಪ್ರಾಫಸಿ, ಒಂದೊಂದು ಮೊಣ್ಣು ಕಾಲ ಊರಿ ಯೇಸು ಕ್ರಿಸ್ತುವೇ ರಕ್ಷಕ ಅಂತಂದ್ಬಿಟ್ಟು ಪ್ರತಿಯೊಂದು ನಾಲ್ಕೇನು ಮಾಡ್ತಾರೆ ಅವಾಗ, ಅವಾಗ ಕನ್ಫೆಸ್ ಮಾಡ್ತಾರೆ. ಅಂದ್ರೆ ಇದನ್ನ ಏನು ಮಾಡಿದ್ರು, ನಮಗೆ ಒಂದು ಪಿರಮಿಡ್ ಆಫ್ ಗಿಜಾಲಿ ನಮಗೆ ಬ್ಯೂಟಿಫುಲ್ ಆಗಿ ನೋಡ್ಸಿರೋದು. ಅದರ ಅಡುಗೆ ಮಾಡ್ಬೇಕಾದ್ರೆ ಇದರಲ್ಲಿ ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ. ಏನು ಆತು ಅಂತಂದರೆ, ಅವ್ರೊಂದ್ಸರಿ ಎರಸ್ಲೈಮ್ ಬರ್ಬೇಕಾದ್ರೆ ಏನಾಗ್ತಾರೆ, ಎಲ್ಲರೂ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಹೊಸನ ಹೊಸನ ದಾವಿದನ್ ಕುಮಾರ್ ಅಂದ್ರೆ ಹೊಸನ ಅಂತ ಮಾಡ್ತಾರೆ, ಅದು ಸ್ವಾಗತ ಮಾಡ್ತಾಯಿರ್ತಾರೆ. ಆವಾಗ ಏನು ಮಾಡ್ತಾರೆ ಈ ಫರಿಸಿಯರ್ ಸರಿಸಲ್ಲ ಬಂದ್ಬಿಟ್ಟು, ಏನು ಇವರೆಲ್ಲ ಹಿಂಗೆ ಕೂಗಾಡ್ತಾರಲ್ಲ, ದಯವಿಟ್ಟು ನೀವೆಲ್ಲ ಸ್ಟಾಪ್ ಮಾಡಿಸಿ, ಇದೆಲ್ಲ ನಿನ್ಸ್ಬಿಡಿ, ಅವ್ರಿಗೆಲ್ಲ ಹೇಳಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತನ ಹೇಳ್ತಾರೆ, ನೋಡಪ್ಪ ಹಾಂ ಹೇಳಿಸ್ತಾರೆ, ಆ ಕೂಗಿಲ್ಲ ಅಂದ್ರೆ ಯಾಕೆ ಕೂಗ್ತದೆ, ಏನಕ್ಕೆ ಹಂಗೆ ಹೇಳಿದ್ದು, ಅವ್ರು ಕೂಗಿಲ್ಲ ಅಂದ್ರೆ ಕಲ್ಗೆ ಕೂಗ್ತಾರೆ, ಇಲ್ಲಿ ಕಲ್ಗೆ ಕೂಗ್ಲಿ ನೋಡಿದ ಕಲ್ಗೆ ಕೂಗ್ತದಾ, ಮತ್ತೇನು ಕೇಳಿದ ಅಂದ್ರೆ ಕಲ್ಲೊಂದು ಏನಂದ್ರೆ ಮನುಷ್ಯ, ಯಾವ ಥರ ಮನುಷ್ಯರು ಅಂದರೆ, ಆ ಕಾಲದಲ್ಲಿ ಯೆರೂಸಲೇಮಲ್ಲಿ ಎಲ್ಲ ಥರ ಮನುಷ್ಯರಿದ್ರು. ಕಲ್ಲು ಅಂದ್ರೆ ಏನೋ ಬಿತ್ತುವನ ಸಮಯ, ಬಿತ್ತು ಬಂಡೆ ಕಲ್ಲಲ್ಲಿ ಬಿತ್ತು ಅಂದರೆ ಅದು ನಾಲ್ಕು ಅಂತ ಮನಸ್ಸು, ಕಲ್ಲು ಥರ ಹೃದಯವರು ಅಂತ ಮನುಷ್ಯರು ಅಲ್ಲಿದ್ದರು. ಅದರ ಗುಂಪಲ್ಲಿ ಏನು ಮಾಡ್ತಾಯಿದ್ರು, ಎಲ್ಲರೂ ಕೂಗ್ತಾಯಿದ್ರು, ಇವರು ಕೂಗ್ತಾಯಿದ್ರು. ಅವಾಗ ಯೇಸು ಕ್ರಿಸ್ತು ಕೂಗ್ಬೇಡ್ರಪ್ಪ, ಸಮಾಧಾನವಾಗಿರಪ್ಪ ಅಂದರೆ ಯಾರಪ್ಪ ಕೇಳ್ತಾರೆ ಅವ್ರ ಮಾತು, ಶಿಷ್ಯನ್ಗಳಿಗೆ ಅರ್ಥ ಆಗ್ತಾರೆ, ಕೇಳ್ಬಿಡ್ತಾರೆ. ಆದರೆ ಕಲ್ತರ ಮನುಷ್ಯ ಇರೋಂಥ ಮನುಷ್ಯರು ಕೇಳ್ತಾರಾ, ಕೇಳಲ್ಲ, ಅವ್ರು ಏನಕ್ಕೂ ಕೂಗ್ತಾವ್ರೆ ಅಷ್ಟೇ. ಕೇಳ್ತಾರಲ್ಲ ಯಾರೋ ಒಬ್ಬನಿಗೆ ನಾಲ್ಕು ಸೆನ್ಸರ್ ಹೊಡಿತಾ ಇದ್ರೆ ಇನ್ನಾಲ್ಕು ಜನ ಹೊಡ್ಬಿಡ್ತಾರೆ, ಅವ್ರಿಗೆ ಏನಂತೂ ಮ್ಯಾಟ್ರ್ ಗೊತ್ತಿರಲ್ಲ, ಸುಮ್ಮನೆ ಹೊಡಿತಾ ಇರ್ತಾರೆ ಅವ್ರು, ಅವ್ರು ಹೇಳಿ ನೆನೆಸ್ತಾರ, ಅವ್ರು ನೆನೆಸಲ್ಲ, ಆ ಥರ ಆಗೋದು ಮ್ಯಾಟ್ರು. ಅವ್ರು ಅದೇ ನೋಡ್ಬೇಕು, ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ನಾನೇನು ಹೇಳಿದ್ರೆ ಇವ್ರು ಕೇಳ್ತಾರೆ, ಕಲ್ಲಲ್ಲಿ ಕೇಳ್ತದಾ, ನಾನು ಹೇಳೋದು ಪ್ರಯೋಜನ ಆಗಲ್ಲ, ಕಲ್ಲಲ್ಲಿ ಕೂಗ ಶುರು ಆಗ್ಬಿಡ್ತಾರೆ ಅಂದ್ಬಿಟ್ಟು. ಸರ ಇದೇ ಥರ ಮೀನಿಂಗು ಇವಾಗ ಅಪ್ಲೈ ಮಾಡಿ, ಯೇಸು ಕ್ರಿಸ್ತನ ಎರಡೇ ಬರೀಕೆ ಟೈಮಲ್ಲಿದ್ದೀರಿ ಇವಾಗ, ಏಯ್ ಸತ್ಯ ಹೇಳ್ಬಿಡ್ರಿ, ಈ ದೇವ್ರ ಪ್ಲಾನ್ ಎಲ್ಲ ಹೇಳ್ಬಿಡಿ, ನಿನ್ಸ್ಬಿಡಿ ಅಂತಂದರೆ ನಾವೇನಪ್ಪ, ನಮಗೇನು ಬೇಜಾರಿಲ್ಲ, ಕೇಳೋಂಗಿರಿ, ಕೇಳ್ಬೋದು ಕೇಳಿದಿರಿ ಇರ್ಬೋದು ಅದರ. ಆದರೆ ನಾವು ನಿನ್ಸ್ಬಿಟ್ರೆ ದೇವ್ರೇ ಮಾಡೋರು ಕಲ್ಲು ಆಗಲೇ, ಇವಾಗ ರೆಡಿಮೇಡ್ ಅವ್ರು ಏನೋ ಬೈಬಲ್ ಇನ್ ಸ್ಟೋನ್, ಇನ್ನು ಸ್ವಲ್ಪ ದಿನದಲ್ಲಿ ಈ ಬೈಬಲ್ ಇನ್ ಸ್ಟೋನ್ ಈ ಪಿರಮಿಡ್ ಏನು ಮಾಡ್ತಾರೆ ಕೂಗೋದಕ್ಕೆ ಶುರು ಆಗ್ಬಿಡ್ತು ಆಲ್ರೆಡಿ. ಯಾಕಂದರೆ ಈ ಪಿರಮಿಡ್ನ ರಿಸರ್ಚ್ ಮಾಡಬೇಕು ಅಂತಂದ್ಬಿಟ್ಟು ಸೈಂಟಿಸ್ಟ್ ಎಲ್ಲ ತೊಗೊಂಬಿಟ್ಟು ಸ್ಟೆಪ್ಸು, ಡಿಸ್ಕವರಿ ಚಾನಲಲ್ಲೇ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡೋದೆಲ್ಲ ಟೆಲಿಕಾಸ್ಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟಾರೆ ಈ ಪಿರಮಿಡ್ ಆಫ್ ಗಿಜಾನ. ಇನ್ನು ಹೋಗ್ತಾ ಹೋಗ್ತಾ ಈ ಪಿರಮಿಡ್ನ ಏನು ಕಟ್ಟರೆ ಅಂತ ಏನು ಮಾಡೋಕ್ಕೆ ಮನುಷ್ಯ ವ್ಯವಸ್ಥೆ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಕೆತ್ತನೆ ಇಲ್ಲ, ಒಂದು ದುಡ್ಡಿಲ್ಲ, ಒಂದು ಸಮಾಧಿ ಇಲ್ಲ, ಏನು ಕಪ್ಪ ಕೆಟ್ಟರು ಅಂತ ಇಲ್ಲ ವ್ಯವಸ್ಥೆ ಮಾಡ್ಬೇಕಾದ್ರೆ ಈ ಒಂದೊಂದು ಮೆಜರ್ಮೆಂಟ್ ಹಾಕಿ ಎಲ್ಲ ಕಂಡುಹಿಡಿತಾ ಇರ್ಬೇಕು. ಅವಾಗ ಏನಾಗ್ತಾರೆ, ಒಂದು ನೆಕ್ಸ್ಟ್ ಥಿಂಕಿಂಗ್ ಪಾಯಿಂಟ್ ಬರ್ತಾರೆ, ಆವಾಗ ನೆಕ್ಸ್ಟ್ ಎಲ್ಲಿ ಟರ್ನ್ ಆಗ್ತಾರೆ, ಬೈಬಲ್ ಅಂದ್ರೆ ಬೈಬಲ್ ಮುಖಾಂತರ ಓ ಸತ್ಯ ಅಂತಂದ್ಬಿಟ್ಟು ದೇವ್ರ ಪ್ಲಾನ್ ಏನು ಮಾಡ್ತಾರೆ ರಿವೀಲ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಕಾಲದಲ್ಲಿ ದೇವ್ರೆ ಮಾಡಿದ್ನ ಇದನ್ನ ಇಟ್ಟವ್ರಂತೆ. ಅದಕ್ಕೆ ಬೈಬಲ್ ಇನ್ ಸ್ಟೋನ್ ಬರ್ತಿದ್ರ. ಇಲ್ಲೇನು ಡೌಟ್ಸು, ಏನು ಡೌಟ್ಸ್ ಏನಿಲ್ಲ, ಏನು ಕ್ಲಾರಿಫಿಕೇಷನ್ಸು ಏನಿಲ್ಲ. ಓಕೆ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.